ಜನನೀ ಶಾರದಾ ದೇವೀ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇತಯೋಶ್ರಿ ಪ್ರಣಮಿ ಮುರು ರತ್ನಾಕರ ಧೌತಪದಾಂ ಹಿಮಾಲಯ ಬ್ರಹ್ಮರಾಜರ್ಷಿ ಬ್ರಹ್ಮರಾಜರ್ಷಿರತ್ನಾಟ್ಯ ವಂದೇ ಭಾರತ ಮಾತರ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಹಾಗೂ ಇದನ್ನು ದೂರದಲ್ಲೇ ಕುಳಿತುಕೊಂಡು ಕೇಳ್ತಾ ಇರುವಂಥ ಎಲ್ಲ ಮಿತ್ರವೃಂದಕ್ಕೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ಕದನಕಲ್ಲಿ ಕನ್ನಡಿಗ ಅಂತ ನೆನ್ನೆ ನೋಡ್ತಾ ಇದ್ವಿ ಇವತ್ತು ಹೋರಾಟದ ಹಾಡುಗಳು ಅಂತ ಯಾವುದೇ ಒಂದು ಹೋರಾಟ ನಡೆಯುವಾಗ ಸಾಹಿತ್ಯ ರಚನೆ ನಾವು ಈ ಹಿಂದಿನ ಸೀರೀಸ್ನಲ್ಲಿ ಬೌದ್ಧಿಕ ವಲಯದ ಪ್ರಭಾವ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವಾಗ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಆದರೆ ಈಗ ಪ್ರತ್ಯಕ್ಷವಾಗಿ ನಾವು ಸಾಹಿತ್ಯದ ಕುರಿತಂತೆಯೇ ಹಾಡುಗಳ ಕುರಿತಂತೆಯೇ ಯೋಚನೆ ಮಾಡ್ತಾಯಿದ್ದೀವಿ ಈ ಹಾಡುಗಳು ಎಷ್ಟು ಪ್ರಮುಖವಾಗ್ತವೆ ಒಂದು ಕಾರ್ಯ ಮಾಡುವಾಗ ನಾನು ಭಾಳ ಬಾರಿ ಯೋಚನೆ ಮಾಡ್ತಿರ್ತೀನಿ ಯಾವುದಾದ್ರೂ ಒಂದೇ ಕೆಲಸವನ್ನು ನಿರಂತರವಾಗಿ ಮಾಡಬೇಕು ಅಂತಂದರೆ ನಮ್ಮ ಮಧ್ಯೆ ಮಧ್ಯೆ ಎನರ್ಜಿ ಬೂಸ್ಟ್ ಆಗುತ್ತೆ ಸುಲಭ ಇಲ್ಲ ಏನಾದರೂ ಒಂದು ಇದನ್ನು ಮಾಡೋದರಿಂದ ಇನ್ನೇನೋ ಸಿಗುತ್ತೆ ಎನ್ನುವಂಥ ಒಂದು ಇನ್ಸೆಂಟಿವ್ ಇಲ್ಲದೆ ಹೋದರೆ ಒಂದೇ ಕೆಲಸವನ್ನು ನಾಳೆ ಮಾಡಲಿಕ್ಕಾಗಲ್ಲ ಬೋರ್ ಆಗಿಬಿಡುತ್ತೆ ಮನುಷ್ಯನಿಗೆ ಸಾಕು ಅಂತ ಅನಿಸ್ಲಿಕ್ಕೆ ಶುರುವಾಗತ್ತೆ ನಾನು ಸುಮ್ಮನೆ ಯೋಚನೆ ಮಾಡ್ತಿರ್ತೀನಿ ಈ ಕೆಲವು ರಾಜಕಾರಣಿಗಳು ಜೀವನ ಪರ್ಯಂತ ರಾಜಕಾರಣಿಗಳಾಗಿರ್ತಾರಲ್ಲ ಹೆಂಗೆ ಅಂತ ಕ್ವೆಶನ್ ಕೇಳ್ಕೊಳ್ಬೇಕಾಗಿರುವಂಥದ್ದು ಹೆಚ್ಚು ಕಡಿಮೆ ಅವರಿಗೆ ವಯಸ್ಸಾಗೋಗಿರುತ್ತೆ ಡೆತ್ ಬೆಡ್ ಮೇಲೆ ಮಲಗಿರ್ತಾರೆ ಇನ್ನೇನು ಸಾಯೋ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಮುಂದೆ ಅಧಿಕಾರ ಯಾರ ಕೈಯಲ್ಲಿ ಇರಬೇಕು ಅಂತಾನೆ ಆಲೋಚನೆ ಮಾಡ್ತಾ ಮಲಗಿರ್ತಾರಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರು ಅದನ್ನೇ ಯೋಚನೆ ಮಾಡ್ತಿರ್ತಾರೆ ಹೇಗೆ ಸುಲಭ ಇಲ್ಲ ಅದು ನಮಗೆ ಮಾತಾಡುವಾಗ ಸ್ವಲ್ಪ ಅನ್ನಿಸ್ಬೋದು ಏನಪ್ಪ ಹಿಂಗಿರ್ತಾರೆ ಬಟ್ ಭಾಳ ಕಷ್ಟ ಇಲ್ಲಂದ್ರೆ ಹೆಂಗೆ ಮಾಡ್ತಾರೆ ನಾನು ಭಾಳ ರಾಜಕಾರಣಿಗಳನ್ನ ನೋಡುವಾಗ ಅಂದ್ಕೊಳ್ತೀನಿ ವಿಷಯದಿಂದ ಡಿವಿಯೇಷನ್ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಒಂದು ಇನ್ಸೆಂಟಿವ್ ಎಷ್ಟು ಕೆಲಸ ಮಾಡುತ್ತೆ ಅಂತ ಅವ್ರು ಮೊದಲನೇ ಬಾರಿಗೆ ಬರುವಾಗ ನನಗೊಂದು ಸಣ್ಣ ಏನಾದರೂ ಸಿಕ್ಬಿಟ್ರೆ ಸಾಕು ಪಾರ್ಟಿ ಒಳಗೆ ಅಂತೇಳಿ ಬಂದಿರ್ತಾರೆ ಪಾರ್ಟಿ ಒಳಗೆ ಸಣ್ಣಕ್ಕೆ ಸಿಗತ್ತೆ ಸ್ವಲ್ಪ ದಿನ ಆದಮೇಲೆ ನಾನು ಕಾರ್ಪೊರೇಟ್ರ್ ಯಾಕಾಗಬಾರ್ದು ಅಂತ ಅನಿಸುತ್ತೆ ಸ್ವಲ್ಪ ದಿನ ಆದಮೇಲೆ ಕಾರ್ಪೊರೇಟ್ರು ಆಗಿಬಿಟ್ರೆ ಅವ್ನಿಗೆ ನಾನು ಎಮ್ ಎಲ್ ಎ ಯಾಕೆ ಅಷ್ಟೇ ಇದ್ದಿದ್ದು ಪಾರ್ಟಿಯಲ್ಲೊಂದು ಸಣ್ಣ ಪೊಸಿಷನ್ ಸಾಕು ಅಂತ ಅದು ಯಾವ ಥರ ಒಂದು ಒಳಗೊಂದು ಉತ್ಸಾಹವನ್ನು ಹುಟ್ಟಿಸ್ಬಿಡುತ್ತೆ ಅಂತಂದರೆ ಇಲ್ಲಿಗಿಂತ ಮತ್ತೊಂದು ಸ್ವಲ್ಪ ಮೇಲಕ್ಕೆ ಹೋಗೋಣ ಅಂತ ಒಳ್ಳೆಯದು ಆದರೆ ಮೇಲಕ್ಕೆ ಹೋಗುವ ಹಾದಿಯಲ್ಲಿ ಅವನು ಸಾಗಬೇಕಾಗಿರುವಂಥ ಏಳು ಬೀಳುಗಳನ್ನು ಅವನು ಮನಸ್ಸೊಳಗೆ ತುಂಬಿಕೊಳ್ಳುವಂಥ ಎಲ್ಲ ವಿಷವನ್ನು ಹೇಗೆ ತುಂಬಿಕೊಳ್ತಾ ಹೋಗ್ತಾನೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಅದನ್ನೇ ಆಲೋಚನೆ ಮಾಡ್ತಿರ್ತಾನೆ ನಾನು ಕೆಲವರು ನೋಡಿದಾಗ ಆಶ್ಚರ್ಯ ಅನಿಸುತ್ತೆ ನಂಗೆ ತುಂಬ ಜನ ಈ ಥರ ಮಾತಾಡ್ತಿರ್ತಾರಲ್ಲ ಇಪ್ಪತ್ನಾಲ್ಕು ಗಂಟೆ ಒಂದೇ ಚಿಂತೆ ಅದು ಬಿಟ್ಟರೆ ಮತ್ತೊಂದು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಹಿಂಗೆ ಸಾಧ್ಯ ಅವ್ನಿಗೆ ತಾನು ಎಮ್ ಎಲ್ ಎ ಆಗಬೇಕು ಅಂತ ಅನಿಸುತ್ತೆ ತಾನು ಮಿನಿಸ್ಟ್ರ್ ಆಗಬೇಕು ಅಂತ ಅನಿಸುತ್ತೆ ಅಷ್ಟಾಗಲೂ ಸಾಲಲ್ಲ ಸಿ ಎಮ್ ಆಗಬೇಕು ಅನಿಸುತ್ತೆ ಅದು ಸಿಗದೆ ಹೋದಾಗ ಇನ್ನೊಂದು ಏನೋ ಆದ್ದಂತ ಮಾಡಬೇಕು ಅಂತನಿಸುತ್ತೆ ಪ್ರತಿ ಸಲ ಏನನ್ನೋ ಪಡ್ಕೊಂಡಾಗ ಅವ್ನಿಗೆ ಅದೊಂದು ಇನ್ಸೆಂಟಿವ್ ಇರುತ್ತಲ್ಲ ಮುಂದಿನ ಹೆಜ್ಜೆಗೆ ಹೋಗ್ಲಿಕ್ಕೊಂದು ಶಕ್ತಿ ಆಗ್ತಾ ಹೋಗುತ್ತೆ ಅದು ಕಂಟಿನ್ಯೂಸ್ ಆಗಿ ಸಿಗದೆ ಹೋದಾಗ ಅವನು ಸಿಗ್ಬೋದು ಅನ್ನೋ ಕನಸಿನಲ್ಲೇ ಕಾಲ ಕಳೀತಿರ್ತಾನೆ ಭಾಳ ಬಾರಿ ಅನಿಸುತ್ತೆ ಹಾಗೆ ಈ ಅಧಿಕಾರಿಗಳನ್ನು ನೋಡಿ ಯಾವಾಗಲಾದರೂ ಯಾವ ಅಧಿಕಾರಿಗೆ ರಿಟೈರ್ ಆಗೋಕ್ಕಿಂತ ಮುಂಚೆ ಸಾಕಪ್ಪ ಇದು ಅಂತ ಭ್ರಮ ನಿರಸನ ಬರಲ್ವೋ ಒಂದು ಆತ ಸೇವೆ ಮಾಡೋದ್ರಲ್ಲಿ ಭಾಳ ಆನಂದ ಪಡಿತಾ ಇದ್ದಾನೆ ಅಂತ ಅರ್ಥ ಅಥವಾ ಆತನಿಗೆ ತಾನು ಈ ಕೆಲಸ ಮಾಡಲಿಕ್ಕೆ ಒಂದಷ್ಟು ಇನ್ಸೆಂಟಿವ್ ರೆಗ್ಯುಲರ್ ಆಗಿ ಬರ್ತಿದೆ ಅಂತ ಅರ್ಥ ಸಂಬಳವನ್ನು ಬಿಟ್ಟು ಬೇರೆ ಒಂದು ಹಂತದ ನಂತರ ಏನಾಗ್ಬಿಡುತ್ತೆ ಅಂತಂದರೆ ಪ್ರತಿ ತಿಂಗಳು ಬರೋ ಸಂಬಳ ಕಾಮನ್ ಆಗಿಬಿಡುತ್ತೆ ಅಯ್ಯೋ ಪ್ರತಿ ತಿಂಗಳು ಇದೇ ಬರುತ್ತಲ್ಲ ಏನು ವಿಶೇಷ ಇದೆ ಇದರಲ್ಲಿ ಅಂತ ಮೊದಲನೇ ಸಂಬಳ ತೆಗೆದುಕೊಳ್ಳುವಾಗಿರುವಂಥ ಆನಂದ ಹತ್ತನೇ ಸಂಬಳದಲ್ಲಿರಲ್ಲ ಅಂತ ಆದರೆ ಇರಲಿಕ್ಕೆ ಬೇಕಾಗಿರುವಂಥದ್ದು ಏನೋ ಒಂದು ತುಡಿತ ಇರುತ್ತಲ್ಲ ಹೊಸ ಗೌರ್ಮೆಂಟ್ ಬಂದ ತಕ್ಷಣ ಮೊದಲು ನಡೆಯೋ ಪ್ರಕ್ರಿಯೆ ಏನು ಗೊತ್ತೇನು ಯಾರ್ಯಾರಿಗೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಆಯಿತಪ್ಪ ಸೇವೆ ಮಾಡೋದೇ ನನ್ನ ಉದ್ದೇಶ ಆದರೆ ನಾನು ಬೆಂಗಳೂರಲ್ಲಿದ್ದರೆ ಏನು ಯಾಕೆ ಬೆಂಗಳೂರಿಗೆ ಬರಬೇಕು ಯಾಕೆ ಬೆಂಗಳೂರಿನ ಆಯಕಟ್ಟಿನ ಜಾಗಕ್ಕೆ ಬಂದು ಕೂತ್ಕೋಬೇಕು ಯಾಕೆ ಅಂತಂದರೆ ಅಲ್ಲೊಂದು ಇನ್ಸೆಂಟಿವ್ ಇದೆ ಅಂತ ಅಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಏನೋ ಒಂದು ನನಗೆ ಅವಕಾಶ ಇದೆ ಅಂತ ಅಲ್ಲಿ ಬಂದು ಕೂತ್ಕೊಂಡ್ರೆ ಏನೋ ಲಾಭ ಇದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಒಂದೇ ಕೆಲಸವನ್ನು ಹತ್ತು ವರ್ಷಗಳ ಕಾಲ ಮಾಡಬೇಕು ಅಂತಂದರೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಇಂಟರ್ವಲ್ಸ್ ಬೇಕಾಗತ್ತೆ ಅಂತ ಸುಮ್ಮನೆ ಸುಮ್ಮನೆ ಅಲ್ಲ ಅದು ಇದು ಬರೀ ಪಾಪ ರಾಜಕಾರಣಿಗಳು ಅಧಿಕಾರಿಗಳಿಗೆ ಅಂತಲ್ಲ ಸೆಲೆಬ್ರಿಟಿಗಳನ್ನು ಮಾತನಾಡಿಸ್ ನೋಡಿ ಕಳೆದ ಎರಡು ವರ್ಷಗಳಿಂದ ಎಲ್ಲ ಸೆಲೆಬ್ರಿಟಿಗಳ ಪರಿಸ್ಥಿತಿ ಹೆಂಗಾಗೋಗಿದೆ ಅಂತಂದರೆ ಅದರಲ್ಲೂ ಸ್ಪೆಷಲಿ ಬಿಗ್ ಸ್ಕ್ರೀನ್ಸಲ್ಲಿ ಬರುವವರಂತೂ ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂತಂದರೆ ನಮ್ಮ ಜನ ನೋಡದೆ ನೋಡದೆ ಮರತೇ ಹೋಗ್ಬಿಟ್ಟಿದ್ದಾರಲ್ಲ ಅಂತ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅವರಿಗೆ ನಾನು ತಮಾಷೆ ಮಾಡ್ತಿಲ್ಲ ಕಳೆದ ಎರಡು ವರ್ಷಗಳಲ್ಲಿ ಕರೋನಾ ಬಂದ ನಂತರ ಬಿಗ್ ಸ್ಕ್ರೀನ್ ಮೇಲೆ ಯಾವುದೇ ಚಲನಚಿತ್ರ ಮಂದಿರಗಳು ಇಲ್ಲದೆ ಇರೋದರಿಂದ ಎಲ್ಲ ಸಿನಿಮಾ ಸ್ಟಾರ್ಗಳಿಗೂ ಸೋಕಾಲ್ಡ್ ಸಿನಿಮಾ ಸ್ಟಾರ್ಗಳಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಅವರೆಲ್ಲರೂ ಕೂಡ ಚಡಪಡಿಸ್ತಾ ಇದ್ದಾರೆ ಏನಾಗುತ್ತೆ ನಮಗೆ ಒಂದು ಏಜ್ ನಿಲ್ಲದಿಲ್ಲ ಹೀಗಾಗಿ ಎರಡು ವರ್ಷ ದಾಟಿರ್ತಾರೆ ಎರಡು ವರ್ಷದ ಹಿಂದಿನ ಆತನಿಗೂ ಆಕೆಗೂ ಎರಡು ವರ್ಷದ ಈಗಿನ ಆತನಿಗೂ ಆಕೆಗೂ ಎಷ್ಟು ಭಿನ್ನತೆ ಇದೆ ಅಂತಂದರೆ ಜನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಅನ್ನೋಂಥ ಭಯ ಇದೆ ಹೀಗಾಗಿ ಇದೆಲ್ಲ ಕಳೆದ ಮೇಲೆ ಮೊದಲನೇ ಫಿಲಮ್ ಬರುತ್ತಲ್ಲ ಎಷ್ಟು ಟೆನ್ಷನಲ್ಲಿ ಕೂತಿರ್ತಾರೆ ಗೊತ್ತೇ ಹೀಗಾಗಿ ಭಾಳ ಜನ ಕಿರುತೆರೆಗೆ ಬಂದುಬಿಡ್ತಾರೆ ಅಂದರೆ ಏನೋ ಒಂದು ಬೇಕು ಅವರಿಗೆ ಸುಮ್ಮ ಸುಮ್ಮನೆ ಅಲ್ಲ ಅಂತ ಒಂದೇ ಕೆಲಸವನ್ನು ನಿರಂತರವಾಗಿ ಮಾಡಲಿಕ್ಕೆ ಇದು ಬರೀ ಅವ್ರದ್ದಲ್ಲ ಸಾಮಾನ್ಯ ಜನರದ್ದು ಅಷ್ಟೇ ಮದುವೆ ಆಯಿತು ಮಗು ಆಯಿತು ಮಗು ಸ್ಕೂಲಿಗೆ ಹೋಯಿತು ಮಗುವಿಗೆ ಕೆಲಸ ಸಿಕ್ತು ಆ ಒಳಗೆ ಒಂದು ಮ ಗಂಡು ಮಗುವಿಗೆ ಜಾಬ್ ಆದಮೇಲೆ ಒಂದು ಮದುವೆ ಆಯಿತು ಪ್ರತಿಯೊಂದು ಕೂಡ ಎಷ್ಟು ಇನ್ಸೆಂಟಿವ್ ಅಂತಂದರೆ ಹೇಳ್ಕೊಳ್ಬೇಕಾದ ಆನಂದ ನನ್ನ ಲೈಫ್ನಲ್ಲಿ ಇಂತಿಂಥ ಘಟ್ಟವನ್ನು ನಾನು ಮುಟ್ಟಿದ್ದೀನಿ ಅಂತ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಅದು ಅಂತ ಅದಕ್ಕೆ ನಮ್ಮ ಶಾಸ್ತ್ರಗಳು ಭಾಳ ಚೆನ್ನಾಗಿ ಹೇಳಿದ್ವು ನಾಲ್ಕು ಹಂತವನ್ನು ಘೋಷಿಸ್ಬಿಟ್ಟು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಇದರಲ್ಲೇ ಸಿಕ್ಕಾಕ್ಕೊಂಡು ಒದ್ದಾಡ್ತಿರ್ಬೇಡ ಇದನ್ನು ಬ್ರೇಕ್ ಮಾಡಿ ಮುಂದಿನ ಲೆವೆಲ್ಗೆ ಜಂಪ್ ಮಾಡು ಅಂತ ಇಲ್ಲಾಂದರೆ ಇದು ಹೆಂಗೆ ನಮ್ಮನ್ನು ತಿಂದುಬಿಡುತ್ತೆ ಅಂತಂದರೆ ಅದು ನಮ್ಮನ್ನು ನುಂಗ್ ಹಾಕ್ತಾ ಹೋಗಿಬಿಡುತ್ತೆ ಇದು ಗೊತ್ತಿದ್ದರಿಂದಲೇ ಬಹಳ ಎಚ್ಚರಿಕೆಯಿಂದ ಅದನ್ನು ರೂಪಿಸಿದ್ದು ಅಂತ ಒಂದು ಹಂತ ದಾಟಿದ ಮೇಲೆ ಅಲ್ಲಿ ಮತ್ತು ಸಿಗುತ್ತೋ ಬಿಡುತ್ತೋ ಬೇರೆದನ್ನು ಆರಿಸ್ಕೋ ಇಲ್ಲಾಂದರೆ ಭಾಳ ಕಷ್ಟ ಅಂತ ಇಲ್ಲ ಹೋದರೆ ಜೀವನ ಪರ್ಯಂತ ಇದರಲ್ಲೇ ಒದ್ದಾಡ್ತಿರಬೇಕು ಅಂತ ನಾನು ಯಾಕೆ ಇಷ್ಟನ್ನು ಹೇಳಿದೆ ಅಂತಂದರೆ ಈ ಎಲ್ಲ ಕ್ಯಾಟಗರಿ ನೋಡಿದಾಗ ಸುಮ್ಮನೆ ಆಲೋಚನೆ ಮಾಡಿ ಸೀಕ್ರೆಟ್ ಸೊಸೈಟಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಏನಿದೆ ಸೀಕ್ರೆಟ್ ಸೊಸೈಟಿ ಅಂದರೆ ನಾನು ಕ್ರಾಂತಿಕಾರಿಗಳ ಬಗ್ಗೆ ವಿಶೇಷವಾಗಿ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೀನಿ ಅವರಿಗೆ ಅಧಿಕಾರ ಇಲ್ಲ ಸಿಗಲ್ಲ ಅಧಿಕಾರ ಎಲ್ಲಿಂದ ಸಿಗುತ್ತೆ ಅವನು ಕದ್ದು ಮುಚ್ಚಿಯೇ ಎಲ್ಲ ಕೆಲಸ ಮಾಡಬೇಕು ತನ್ನ ಹೆಸರು ಎಲ್ಲೂ ಹೇಳಿಕೊಳ್ಳುವಂತಿಲ್ಲ ಹೆಸ್ ಅಧಿಕಾರ ಇಲ್ಲ ಹೆಸರು ಕೀರ್ತಿ ಎರಡೂ ಇಲ್ಲ ಅವನು ಸತ್ತ ಮೇಲೆ ಸಿಗೋದು ಭಗತ್ ಸಿಂಗ್ ಥರದವರು ಭಾಳ ರೇರ್ ಅವರು ಬದುಕಿದ್ದಾಗ ನೇಣಿಗೆ ಇರೋಕ್ಕಿಂತ ಮುಂಚೆ ಪಾಪ್ಯುಲರ್ ಆಗಿ ಹೋಗ್ಬಿಟ್ಟಿದ್ರು ಚಂದ್ರಶೇಖರ್ ಆಜಾದ್ ಸತ್ ಮೇಲೂ ಕೂಡ ಅನೇಕರಿಗೆ ಗೊತ್ತಿರಲಿಲ್ಲ ಸತ್ ಮೇಲೂ ಕೀರ್ತಿ ಇಲ್ಲ ಅನೇಕರಿಗೆ ನಾವು ಅನೇಕರ ಹೆಸರನ್ನು ಕೇಳಲೇ ಇಲ್ಲ ಈ ದೇಶಕ್ಕೋಸ್ಕರ ಆರೂವರೆ ಲಕ್ಷ ಜನರ ಬಲಿದಾನವಾಯಿತು ತೊಂಬತ್ತು ವರ್ಷಗಳಲ್ಲಿ ಅಂತೆಲ್ಲರೂ ಹೇಳ್ತಾರೆ ಈ ಸಾವಿರದ ಎಂಟುನೂರ ಐವತ್ತೇಳರಿಂದ ನಲವತ್ತೇಳರವರೆಗೆ ಎಷ್ಟು ಹೆಸರು ಗೊತ್ತು ಅಂತ ಕೇಳಿದ್ರೆ ಅವ್ರ ಹೆಸರು ಗೊತ್ತಿಲ್ಲ ಅವರಿಗೆ ಕೀರ್ತಿ ಆನಂತರವೂ ಇಲ್ಲ ಮತ್ತೇನು ಅವ್ರಿಗೆ ಖುಷಿ ಕೊಟ್ಟಿದ್ದು ಹಣ ಇದೆಯಾ ಅವರ ಹತ್ರ ಹಣಕ್ಕೆ ಯಾವ ಪರಿ ಬೇಡಿಕೊಂಡಿದ್ರು ಪರಿಸ್ಥಿತಿ ಅಂತಂದರೆ ಅನೇಕ ಬಾರಿ ದರೋಡೆ ಮಾಡಿಕೊಂಡೇ ಬದುಕ್ತಿದ್ರು ಅವರು ಐ ಮೀನ್ ಇಟ್ ಅವರು ದರೋಡೆ ಕೋರರು ಅಂತ ಕರೆಸ್ಕೊಳ್ಳಲ್ಪಡ್ತಿದ್ರು ಅನೇಕ ಹಳ್ಳಿಗಳಲ್ಲಿ ಕ್ರಾಂತಿಕಾರಿಗಳ ಬಗ್ಗೆ ಹೇಗೆ ಹಬ್ಬಿಸ್ಬಿಟ್ಟಿದ್ರು ಅಂತಂದರೆ ಇವರೆಲ್ಲರೂ ಪ್ರೊಫೆಷ್ನಲ್ ದರೋಡೆ ಕೋರರು ಅಂತ ಎಲ್ಲಾದರೂ ಕ್ರಾಂತಿಕಾರಿಗಳು ಕಂಡು ಬಂದರೆ ಅವರು ನಟ್ಟಿಸ್ಕೊಂಡು ಹೋಗ್ತಿದ್ರು ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅವನ ಗೆಳೆಯರು ನಾನು ಮುಂದೆ ಅವ್ರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಉಪನ್ಯಾಸದಲ್ಲಿ ರಾಮ್ ಪ್ರಸಾದ್ ಮತ್ತು ಬಿಸ್ಮಿಲ್ ಮತ್ತು ಅವನ ಗೆಳೆಯರು ತಪ್ಪಿಸ್ಕೊಂಡು ತಿರುಗಾಡ್ತಿರುವಾಗ ಅವರು ದೊಡ್ಡ ಮೊತ್ತದ ನೋಟೊಂದನ್ನು ಯಾವುದೋ ಅಂಗಡಿಯವರಿಗೆ ಕೊಟ್ರಂತೆ ತಕ್ಷಣ ಅಂಗಡಿಯವರು ಹೇಳಿದ್ರಂತೆ ಇದು ಯಾವುದೋ ಆರ್ಡಿನರಿ ಜನ ಅಲ್ಲ ಇವರು ಇವರು ಕಳ್ಳರೇ ಇರಬೇಕು ದರೋಡೆಕೋರ್ರೆ ಇರಬೇಕು ಹೀಗಾಗಿ ಇವ್ರನ್ನ ಹಿಡ್ಕೊಡಬೇಕು ಅಂತ ಹಂಗೆ ಹಿಡ್ಕೊಡ್ಲಿಕ್ಕೆ ಅಂತ ಹೋಗಿದ್ದವರನ್ನು ಅನೇಕ ಮನೆಗಳು ಅನೇಕ ಸಿರಿವಂತರನ್ನು ದರೋಡೆ ಮಾಡಬೇಕಾಗ್ತಿತ್ತು ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡಬೇಕಾಗ್ತಿತ್ತು ಅದರಿಂದ ಬರೋ ದುಡ್ಡಿನಲ್ಲಿ ಶಸ್ತ್ರಾಸ್ತ್ರ ಕೊಂಡ್ಕೊಳ್ಬೇಕು ಉಳ್ಕೊಳ್ಳಿ ಕೆಲವೇ ಆಣೆಗಳು ಚಂದ್ರಶೇಖರ್ ರಾಜಾದರಂತೂ ತನ್ನ ಮಿತ್ರರಿಗೆ ಅದು ಭಗತ್ ಸಿಂಗ್ ಸೇರಿದಂತೆ ಎಲ್ಲರಿಗೂ ದಿನಕ್ಕೆ ಇಷ್ಟು ಆಣೆ ಅಂತ ಕೊಡ್ತಾ ಇದ್ರು ಇಷ್ಟೇ ನಿಮ್ಮ ಖರ್ಚಿಗೆ ಇದರಲ್ಲೇ ಊಟ ತಿಂಡಿಯೆಲ್ಲ ಮುಗಿಸ್ಕೊಂಡು ಸಂಜೆ ಬರಬೇಕು ಅಂತ ಭಗತ್ ಸಿಂಗೇನಿಗೆ ಆಗಕ್ಕೆ ಸಿನಿಮಾ ನೋಡೋ ಹುಚ್ಚು ಭಗತ್ ಸಿಂಗ್ ಒಂದಿನ ಎಲ್ಲರನ್ನೂ ಪುಸಲಾಯಿಸಿಬಿಟ್ಟ ಜೊತೆಯಲ್ಲಿದ್ದವ್ರನ್ನ ನೋಡು ಸಿನಿಮಾ ನೋಡೋಣ ಹೋಗೋಣ ಅಂತ ಅವ್ರು ಹೇಳಿದರು ಪಂಡಿತ್ ಜಿ ಝಾಡಿಸ್ಬಿಡ್ತಾರಷ್ಟೇ ಇವತ್ತಿನ ದಿನಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಟಿದ್ದಾರೆ ಇದರಲ್ಲಿ ಊಟ ತಿಂಡಿ ಎಲ್ಲ ಮುಗಿಸ್ಬೇಕು ವಾಪಸ್ಸೋ ಕೇಳಿದ್ರೆ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ದೆ ಅಂತಂದರೆ ಭಗತ್ ಸಿಂಗ್ ಮಾತಿನಲ್ಲಿ ಭಾಳ ಚುರುಕಲ ಈ ಸಿನಿಮಾ ನೋಡೋದರಿಂದ ಕ್ರಾಂತಿಕಾರಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಬಣ್ಣ ಬಣ್ಣದ ಮಾತುಗಳಲ್ಲಿ ವರ್ಣಿಸ್ಬಿಟ್ಟ ಪಾಪ ನಾಲ್ಕಾಣೆ ತೊಗೊಂಡು ಎಲ್ಲರೂ ಸಿನಿಮಾಗೆ ಹೋದರು ವಾಪಸ್ ಬಂದಾಗ ಪಂಡಿತ್ ಲೆಕ್ಕ ಕೊಡಬೇಕಲ್ಲ ಸಿನಿಮಾ ನೋಡಿದ್ವಿ ಏನು ತಲೆ ತೆಗೆಸ್ಕೊಂಡು ನಿಂತಿದ್ದರು ಪಂಡಿತ್ ಬಾಯಿಗೆ ಬಂದಂತೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಉಗಳಿದ್ರು ಅದಾದ್ಮೇಲೆ ಪಂಡಿತ್ಜಿ ಹೇಳಿದ್ರು ಇನ್ಮೇಲೆ ಹಿಂಗೆ ಮಾಡಬೇಡಿ ನಾಳೆಯಿಂದ ಸರಿಯಾಗಿ ನೋಡ್ಕೊಳ್ಳಿ ಅಂತ ಮತ್ತೆ ದುಡ್ಡು ಕೊಟ್ಟರು ಯಾವ ಥರದ್ದು ಪರಿಸ್ಥಿತಿ ರೀ ಇದು ಇವತ್ತು ನಾವು ಯಾರನ್ನ ಗ್ರೇಟ್ ಹೀರೋಸ್ ಅಂತ ಕರೆದು ಇಷ್ಟು ವಿಸ್ತಾರವಾಗಿ ಮಾತನಾಡ್ತೀವೋ ಅವರಿಗೆ ಬದುಕಿನಲ್ಲಿ ದಿನಕ್ಕೆ ನಾಲ್ಕನೇ ಇರಲಿಲ್ಲ ಮತ್ತು ಯಾವುದಕ್ಕೋಸ್ಕರ ಕೆಲಸ ಮಾಡಬೇಕಿತ್ತು ಅವರು ಏನು ಸಿಗುತ್ತೆ ಪರಿವಾರದ ಸುಖ ಇದೆಯಾ ಚಂದ್ರಶೇಖರ್ ಆಜಾದರೂ ಇರಲ್ಲ ಭಾಳ ಗ್ರೇಟ್ ಹೀರೋಸ್ ಅದಕ್ಕೋಸ್ಕರ ಮತ್ತೆ ಮತ್ತೆ ನೆನಪಿಸ್ಕೊಳ್ತೀನಿ ಚಂದ್ರಶೇಖರ್ ಆಜಾದರು ಕ್ರಾಂತಿಕಾರ್ಯದ ತುತ್ತ ತುದಿಯಲ್ಲಿದ್ದಾಗ ಚಿಕ್ಕಂದಲ್ಲಿ ಮನೆ ಬಿಟ್ಟು ಓಡೋಗಿದ್ದವರು ಕ್ರಾಂತಿಕಾರ್ಯದ ತುದಿಯಲ್ಲಿದ್ದಾಗ ಅಮ್ಮ ಅಪ್ಪ ಅಮ್ಮ ನೋಡಬೇಕು ಅಂತ ಬರ್ತಾರವರು ಅಮ್ಮಂಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ ವಯಸ್ಸಾಗಿರೋ ತಂದೆ ತಾಯಿನ ನೋಡಿ ಆಕೆಯ ಕಣ್ಣುಗಳಿಂದ ನೀರು ಬಿಟ್ಟರೆ ಮತ್ತೆ ಬರ್ತಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಓಡೋಗಿದ್ದ ಮಗ ಬಂದಿದ್ದಾನೆ ಅಂತ ಗಟ್ಟಿಯಾಗಿ ತಬ್ಕೊಂಡು ಮಾತಾಡ್ತಾಳೆ ಅಷ್ಟೊತ್ತಿಗೆ ಯಾರೋ ಬಂದು ಸನ್ನೆ ಕೊಡ್ತಾರೆ ಪೊಲೀಸರು ಸುತ್ತಾಡ್ತಿದ್ದಾರೆ ನೀನು ಬಂದಿರೋ ಅಂತ ಅನುಮಾನ ಇದೆ ಯಾರೋ ಹೇಳಿಬಿಟ್ಟಿದ್ದಾರೆ ಅವರಿಗೆ ಅಂತ ತಾಯಿ ಅಳತಾ ಇರುವಾಗಲೇ ಆಕೆ ಅಪ್ಪುಗೆ ಏನು ಬಿಡಿಸ್ಕೊಂಡು ಅವಳು ಆಶೀರ್ವಾದ ತೊಗೊಂಡು ಪರಾರಿಯಾಗ್ಬಿಡ್ತಾನೆ ತಾಯಿಗೆ ಗೊತ್ತೇ ಆಗಲಿಲ್ಲ ಹೋದ ಇವನು ಅಂತ ಎಷ್ಟು ಜನ ಹೀಗೆ ಅವ್ರಿಗೆ ಪರಿವಾರದ ಸುಖ ಇಲ್ಲ ಯಾವುದನ್ನು ಬಯಸಿ ನಾನು ನೀವು ಬದುಕಿದ್ದೀವೋ ಅಧಿಕಾರ ಹಣ ಪರಿವಾರ ಕೀರ್ತಿ ಹೆಸರು ಇದ್ಯಾವುದೂ ಕೂಡ ಸೀಕ್ರೆಟ್ ಸೊಸೈಟಿಯಲ್ಲಿದ್ದು ಯಾರಿಗೂ ಇರಲಿಲ್ಲ ಮತ್ತೇನಿತ್ತು ಅವರಿಗೆ ಈ ದೇಶವನ್ನು ಮುಕ್ತಿಗೊಳಿಸುವಂಥ ಸ್ವಾತಂತ್ರ್ಯದ ಈ ಬಲಿವೇದಿಯಲ್ಲಿ ನಾನು ಆಹುತಿ ಆಗ್ತೀನಿ ಅನ್ನುವಂಥ ಆನಂದ ಬಿಟ್ಟರೆ ಏನೂ ಇರಲಿಲ್ಲ ಆ ಆನಂದವನ್ನು ಅವರು ತಮ್ಮದೇ ಆದ ರೀತಿಯಲ್ಲಿ ಹೇಳ್ಕೊಳ್ತಿದ್ರು ನಾನು ಅದಕ್ಕೆ ಸೀಕ್ರೆಟ್ ಸೊಸೈಟಿಲಿರೋರು ಯೂಶುವಲಾಗಿ ಏನು ಮಾಡ್ತಿರ್ತಾರೆ ಅಂತ ತುಂಬ ಹುಡುಕಾಡ್ದಾಗ ಅನ್ಸುತ್ತೆ ಸಾಧಾರಣವಾಗಿ ಓದ್ತಾ ಬರಿತಾ ಇರ್ತಾರೆ ನೀವು ಸಾವರ್ಕರನ್ನು ನೋಡಿದರೆ ಅದ್ಭುತವಾದ ಸಾಹಿತ್ಯ ರತ್ನವನ್ನು ಕೊಟ್ಟವರು ಕ್ರಾಂತಿಕಾರಿಯಾಗಿದ್ದಾಗಲೂ ಈ ಅಯೋಗ್ಯರು ಸಾವರ್ಕರ್ ಬಗ್ಗೆ ಏನೆಲ್ಲ ಮಾತನಾಡೋಕೆ ಭಾಳ ಸಂಕಟ ಅನಿಸ್ಬಿಡತ್ತೆ ನನಗೆ ಆಯ್ತಪ್ಪ ನೀವು ತೆಗಳಲೇಬೇಕು ಅಂತಂದರೆ ತೆಗಳಿ ಆದರೆ ಆ ಥರನಾ ಹೊಲಸು ಬಾಯಿ ನಿಮ್ಮದು ಎಷ್ಟು ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು ಸಾವರ್ಕರ್ರು ಇಲ್ಲದೆ ಹೋಗಿದ್ರೆ ಬಟ್ ಫಾರ್ ದಟ್ ಮ್ಯಾನ್ ಇವತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸಿಪಾಯಿ ದಂಗೆ ಅಂತ ನಾವು ಇವತ್ತಿಗೂ ಕರೆದಿರ್ತಿದ್ವಿ ಅಷ್ಟರ ಮಟ್ಟಿಗೆ ಸಾಹಿತ್ಯ ರಚನೆ ಮಾಡಿದರು ಅತ್ಯದ್ಭುತವಾದ ವಿಚಾರಧಾರೆಯನ್ನು ಕೊಟ್ಟರು ಕಾಲಪಾನೀಯ ಜೈಲಿನಲ್ಲಿದ್ದಾಗ ಗೋಡೆಗಳ ಮೇಲೆ ಕಮಲ ಅನ್ನೋ ಕಾವ್ಯವನ್ನು ಕೆತ್ತಿದ್ರು ಹದಿನಾಲ್ಕು ಸಾವಿರ ಸಾಲುಗಳ ಕಾವ್ಯ ಕೆತ್ತಿದ್ದಷ್ಟೇ ಅಲ್ಲ ಟೋಟಲಿ ತಾವು ಬಹಿರಟ್ ಮಾಡಿಕೊಂಡ್ರು ಯಾರ್ಯಾರು ಬಿಡುಗಡೆ ಆಗ್ತಿದ್ರು ಅವ್ರನ್ನ ಕರ್ಕೊಂಬಂದು ಕರ್ಕೊಂಬಂದು ಬಹಿರಟ್ ಮಾಡಿಸಿ ಮಾಡಿಸಿ ಹೊರಗಡೆ ಪ್ರಿಂಟ್ ಆಗಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡ್ತಿದ್ರು ಸಾಮಾನ್ಯ ಮನುಷ್ಯ ಅಂದ್ಕೊಂಡಿದ್ದಾರೆ ಇವರೆಲ್ಲ ಏನೂ ಇರಲಿಲ್ಲ ಅವರಿಗೆ ಅವರಿಗೆ ಒಂದು ಓದೋದು ಬರೆಯೋದು ಅದು ಬಿಟ್ಟರೆ ನೀವು ಸುಭಾಷ್ ಚಂದ್ರ ಬೋಸರ ಬದುಕನ್ನು ನೋಡಿದ್ರೆ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ಸಮಯವನ್ನು ಧ್ಯಾನಕ್ಕೆ ಅಂತ ಕೊಡ್ತಿದ್ರು ಅಂತ ಭಾರತದ ಕ್ರಾಂತಿಕಾರ್ಯದ ಭೂಮಿಕೆಯಲ್ಲಿ ಆಧ್ಯಾತ್ಮ ಒಂದಿತ್ತು ಅನ್ನೋದೇ ಒಂದು ಅದ್ಭುತವಾದ ಸಂಗತಿ ಅಫ್ಕೋರ್ಸ್ ಸ್ವಾಮಿ ವಿವೇಕಾನಂದರದಕ್ಕೊಂದು ಅಡಿಪಾಯವನ್ನು ಸುಂದರವಾಗಿ ಹಾಕ್ಕೊಟ್ಟಿದ್ದರು ಅದರ ಮೇಲೆ ಅರವಿಂದರು ವಿವೇಕಾನಂದರ ವೈಚಾರಿಕ ಸಂಗತಿಗಳ ಮುಂದಿನ ಪೀಳಿಗೆ ಅಂತ ಕರೆಸಿಕೊಳ್ಳಲ್ಪಡುವಂಥ ಅಧಿಕೃತವಾಗಿರುವಂಥ ವಾಣಿ ಅರವಿಂದರದ್ದು ಅರವಿಂದ ಭವಾನಿ ಮಂದಿರದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟು ಕಾಳಿಯ ಆ ಆಲೋಚನೆಯನ್ನು ಅದರದಾದ ಒಂದು ರೀತಿಯಲ್ಲಿ ಬರೆದುಕೊಟ್ಟು ಏನು ಸುಂದರವಾಗಿ ಇದನ್ನು ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ರು ಅಂತಂದರೆ ಅದು ಅರವಿಂದರು ಮಾಡಿದ ಕೆಲಸ ಮುಂದಿನ ದಿನಗಳಲ್ಲಿ ಅರವಿಂದರು ಯಾವ ಕೆಲಸವನ್ನು ಮಾಡಿದ್ರೂ ಅದು ಎಲ್ಲ ಕ್ರಾಂತಿಕಾರಿಗಳು ತಮ್ಮ ಆ ಭೂಮಿಕೆ ಮೇಲೆ ನಿರ್ಮಾಣ ಮಾಡ್ಕೊಂಡು ಬಂದರು ನೀವು ಸುಭಾಷ್ ಚಂದ್ರ ಬೋಸರನ್ನು ನಾನು ಆಗಲೇ ಹೇಳಿದಂತೆ ಓದ್ತಾ ಹೋದರೆ ಗೊತ್ತಾಗುತ್ತೆ ಸುಭಾಷ್ ಚಂದ್ರ ಬೋಸರು ಸುದೀರ್ಘ ಕಾಲ ಸಬ್ಮೇರಿನಲ್ಲಿ ಇರಬೇಕಾದಾಗ ಏನು ಮಾಡ್ತಿದ್ದೀರಿ ಅಂತ ಕೇಳಿದರೆ ನಾನು ಮೆಡಿಟೇಷನಲ್ಲಿ ಕೂತ್ಕೊಳ್ತಿದ್ದೆ ಅಂತ ಹೇಳ್ತಾರೆ ಕ್ರಾಂತಿಕಾರಿಗಳಿಗೆ ಇದ್ದಿದ್ದು ಅದೊಂದು ಆಧ್ಯಾತ್ಮಿಕವಾದ ಚಿಂತನೆಯಿಂದ ತಮ್ಮನ್ನು ತಾವು ಪರಿಪೂರ್ಣಗೊಳಿಸ್ಕೊಳ್ತಾ ಇದ್ದಿದ್ದು ಬರೀ ಇಷ್ಟೇ ಅಲ್ಲದೆ ಅವ್ರಿಗೆ ಹಾಡುಗಾರಿಕೆ ಒಂದು ಹುಚ್ಚಿತ್ತು ಬರಿತಿದ್ರು ಅದನ್ನು ಹಾಡ್ತಾಯಿದ್ರು ಒಂದೇ ಆದರ್ಶದ ಮೇಲೆ ಚಿಂತನೆ ಮಾಡ್ತಾ 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 ಅದನ್ನೇ ಧ್ಯಾನಿಸ್ತಾ ಅದನ್ನು ಬರವಣಿಗೆಗಿಳಿಸಿ ಅದನ್ನು ಹಾಡೋದು ಅವ್ರದ್ದು ಅದ್ಭುತವಾದ ಸಂಗತಿ ನಾನು ಉದ್ದಕ್ಕೂ ನಿಮ್ಗೆ ಆ ಥರದ ಅನೇಕ ಕ್ರಾಂತಿಕಾರಿಗಳ ಪರಿಚಯ ಮಾಡಿಸ್ತೀನಿ ಅವ್ರು ಬರೆದ ಒಂದೊಂದು ಹಾಡು ಕೂಡ ಅದರಲ್ಲಿ ಆ ತಪಸ್ಸಿದ್ದಿದ್ದರಿಂದ ಏನು ಅದ್ಭುತವಾದ ಗೀತೆಗಳಾಯಿತು ಅಂತ ಕೇಳಿದರೆ ರೋಮಾಂಚನ ಅಂತ ಅನಿಸುತ್ತೆ ಆ ಥರದ ಗೀತೆಯಾಗೋದ್ರೆ ಹಿಂದೆ ಒಂದು ಅದ್ಭುತವಾದ ತಪಸ್ಸಿತ್ತು ಅಂತ ಮತ್ತು ಹಾಡು ಕೂಡ ಕವನ ನೆನಪಿಗೆ ಸುಲಭ ಅಂತ ಡಿ ವಿ ಜೆ ಹೇಳ್ತಾರಲ್ಲ ಹಾಗೆ ನೀವೊಂದು ಇಡೀ ಲೇಖನವನ್ನು ಓದಿ ಒಂದು ಇಡೀ ಭಾಷಣವನ್ನು ಕೇಳಿ ಈ ಭಾಷಣ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಬೇಕು ಅಂದರೆ ಒಂದೂವರೆ ಗಂಟೆ ಕಳಿಬೇಕು ನಿಮಗೆ ಆದರೆ ಕವನ ಹಂಗಲ್ಲ ಕೈ ಕೊಟ್ಟ ತಕ್ಷಣ ಮುಂದಿನ ಹತ್ತು ನಿಮಿಷದೊಳಗೆ ಇದರಲ್ಲಿ ಸತ್ವ ಇದೆಯೋ ಇಲ್ವೋ ಅಂತ ಹೇಳ್ಬೋದು ಅದು ಕವನದ ಕೆಪಾಸಿಟಿ ಅಂತ ಹೀಗಾಗಿ ಒಂದು ಕವನವನ್ನು ಯಾರಿಗಾದರೂ ಕೊಟ್ಟರೆ ಬೇಗ ಮುಗೀತಿತ್ತು ನಾನು ಭಾಳ ಹಿಂದೆ ವಿಜಯ ಕರ್ನಾಟಕಕ್ಕೆ ಬರೆಯುವಾಗ ಆರಂಭದಲ್ಲಿ ವಿಶ್ವೇಶ್ವರ ಭಟ್ರು ಒಂದು ಮಾತು ಹೇಳಿದರು ಬರವಣಿಗೆ ಎಷ್ಟು ಚಿಕ್ಕದಾಗಿರಬೇಕು ಅಂತಂದರೆ ಈ ಫೇಸ್ಬುಕ್ ಎಲ್ಲ ಬರೋ ಮುಂಚೆನೇ ಹೇಳಿದ್ದವರು ಎಷ್ಟು ಚಿಕ್ಕದಾಗಿರಬೇಕು ಅಂತಂದರೆ ಈ ಪೇಪರು ಮನೆ ಹೊರಗಡೆ ಕಾಂಪೌಂಡ್ ಹತ್ರ ಬೀಳುತ್ತೆ ಅಲ್ಲಿಂದ ಮನೆಗೆ ತೆಗೆದುಕೊಂಡು ಬರೋದ್ರ ವೇಳೆಗೆ ಒಂದು ಕಾಲಮ್ ಓದಿ ಮುಗಿದಿರಬೇಕು ಅಷ್ಟು ಚಿಕ್ಕದಾಗಿರಬೇಕು ಅಂತ ಅಷ್ಟರಲ್ಲಿ ಎಲ್ಲವನ್ನೂ ಹಿಡಿದಿಡಬೇಕು ಅಂತ ನಿಜವಾಗ್ಲೂ ದೊಡ್ಡ ಸವಾಲು ಅದು ಕವನ ಅಲ್ಲ ಗದ್ಯ ಸ್ವರೂಪವೇ ಅದು ಆದರೆ ಅಷ್ಟೊಳಗೆಲ್ಲವನ್ನು ಹಿಡಿದಿಡಬೇಕು ಹೆಚ್ಚೆಂದರೆ ಮೂರರಿಂದ ನಾಲ್ಕು ನಿಮಿಷೊಳಗೆ ಓದು ಮುಗಿಬೇಕು ಅಂತ ಅವತ್ತು ಹೇಳ್ತಿದ್ರಲ್ಲ ಇವತ್ತು ನೋಡಿದರೆ ಹಾಗೆ ಅನಿಸುತ್ತೆ ಇವತ್ತು ಎಲ್ರಿಗೂ ಓದುವಂಥದ್ದು ಹಾಗೆ ಒಂದು ತುಡಿತಾ ಇರುವಂಥದ್ದು ಆದರೆ ಅವತ್ತೇ ಈ ಕವನಗಳನ್ನು ತುಂಬ ಚೆನ್ನಾಗಿ ರೂಢಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದರು ನನಗೆ ಯಾವಾಗಲೂ ಅನಿಸೋದು ಅತ್ಯಂತ ಘನವಾದ ಸಾಹಿತ್ಯವನ್ನು ಕಡದಾಗ ಬರುವ ಬೆಣ್ಣೆ ಅದು ಕವನವೋ ಹಾಡೋ ಆಗಿರುತ್ತೆ ಅಂತ ಈ ಕವನದ ಅಥವಾ ಹಾಡಿನ ಮಹತ್ವದ ಸಂಗತಿ ನಾನು ಮುಂದೆ ಉದ್ದಕ್ಕೂ ಅನೇಕ ಹಾಡುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿರೋದರಿಂದ ಇದನ್ನು ಹೇಳ್ತಾ ಇದ್ದೀನಿ ಈ ಕವನ ಮತ್ತು ಹಾಡುಗಳ ವಿಶೇಷ ಏನು ಅಂತಂದರೆ ಅದು ಹೇಳಬೇಕಾದ ಎಲ್ಲವನ್ನೂ ಹೇಳಿಬಿಟ್ರಲ್ಲ ಆದರೆ ಏನನ್ನು ಹೇಳಬೇಕೋ ಅದನ್ನು ಹೇಳಿಯೇ ಇರುತ್ತೆ ಏನನ್ನು ಮುಟ್ಟಿಸಬೇಕೋ ಅದನ್ನು ಸಮರ್ಥವಾಗಿ ಮುಟ್ಟಿಸುತ್ತೆ ಹೀಗಾಗಿ ಕವನದ ಒಂದು ಶಕ್ತಿ ಏನು ಅಂತಂದರೆ ಒಂದು ಅದ್ಭುತವಾದ ಅಂತಃಶಕ್ತಿಯನ್ನು ಜಾಗೃತಗೊಳಿಸುತ್ತೆ ಈ ಭಕ್ತಿಯೋಗದಲ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ ಹೇಗೆ ಅಂತಂದರೆ ಭಜನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅವ್ರು ಯಾವ ಪರಿ ಎತ್ತರಕ್ಕೆ ಏರ್ಬಿಡ್ತಾರೆ ಅಂತಂದರೆ ಭಗವಂತನೊಂದಿಗೆ ಒಂದಾಗುವ ಭಾವನೆಯನ್ನು ಪಡ್ಕೊಳ್ತಾರೆ ಕುಂಡಲಿನಿ ಜಾಗೃತಗೊಳಿಸೋದರಲ್ಲಿ ಈ ಥರದ ಹಾಡುಗಳ ಶಕ್ತಿ ಅಪರೂಪದ್ದು ಅಂತ ನಾನು ಭಾವಿಸ್ತೀನಿ ಭಾರತದಲ್ಲಂತೂ ಹಾಡುಗಳ ಸಾಮರ್ಥ್ಯ ಹೆಂಗೆ ಅಂತಂದರೆ ಇಲ್ಲಿ ಬರೀ ಹಾಡುಗಳಷ್ಟೇ ಎಲ್ಲ ಹಾಡಿನ ಜೊತೆಗೆ ಆ ರಾಗವೂ ವಿಶೇಷವಾಗಿದೆ ಅಂತ ಅದರ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯವೇ ಇಲ್ಲ ಪ್ರತಿಯೊಂದು ರಾಗವೂ ಕೂಡ ಒಂದು ಬಗೆಯ ಭಾವವನ್ನು ನಮ್ಮಲ್ಲಿ ಉದ್ದೀಪಿಸತ್ತೆ ಭಾವದಿಂದ ಹಾಡುವುದು ಬೇರೆ ಆದರೆ ರಾಗವೇ ಭಾವವನ್ನು ಉದ್ದೀಪಿಸತ್ತೆ ಪಂಡಿತ ಓಂಕಾರನಾಥ್ ಠಾಕೂರರ ಕಥೆಯನ್ನು ಕೇಳಿರ್ಬೋದು ಮುಸಲೋನಿ ಸುದೀರ್ಘ ಕಾಲ ಅವನೊಬ್ಬ ಡಿಕ್ಟೇಟರ್ ಆಗಿದ್ದವನು ಯಾರ ಮಾತು ಕೇಳದೇ ಇರುವಂಥವನು ಏನು ಹೇಳ್ತೀನೋ ಅದೇ ಆಗಬೇಕು ಅಂತ ಭಾವಿಸ್ತಾ ಇದ್ದಂಥವನು ಈ ಮುಸಲೋನಿ ಸುದೀರ್ಘ ಕಾಲ ಯುದ್ಧದಲ್ಲೇ ಮಗ್ನವಾಗಿದ್ದರಿಂದ ಸದಾಕಾಲ ತನಗೆ ಯಾರಾದರೂ ಏನಾದರೂ ಮಾಡ್ಬೋದು ತಾನೇನು ಮಾಡಬೇಕು ಇದನ್ನೇ ಆಲೋಚನೆ ಮಾಡ್ತಿದ್ದರಿಂದ ಇನ್ಸೋಮ್ನಿಯಾ ಅನ್ನುವಂಥ ಒಂದು ಕಾಯಿಲೆಯಿಂದ ಬಳಲ್ತಿದ್ದನಂತೆ ನಿದ್ದೆ ಇಲ್ಲದೆ ಇರುವಂಥ ಕಾಯಿಲೆ ಅದು ಅವನ ಒಬ್ಬ ಹೆಂಡತಿ ಬಂಗಾಳದವಳು ಅಂತ ಹೇಳ್ತಾರೆ ಹೇಳ್ತಾರೆ ಮಿಸ್ಟ್ರೆಸ್ ಆಕೆ ಒಂದು ಸಲ ಮುಸಲೋನಿಗೆ ಹೇಳಿದ್ಲಂತೆ ನನ್ನ ದೇಶದಲ್ಲಿ ರಾಗಗಳು ವಿಭಿನ್ನವಾಗಿವೆ ಕೆಲವೊಂದು ರಾಗಗಳನ್ನು ಕೇಳಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ನೀವು ಯಾಕೆ ಟ್ರೈ ಮಾಡಬಾರ್ದು ಅಂತ ಯುರೋಪ್ ಪ್ರವಾಸದಲ್ಲಿದ್ದಂಥ ಪಂಡಿತ ಓಂಕಾರನಾಥ್ ಠಾಕೂರನ್ನ ಆ ಹೆಣ್ಮಗಳು ಭೇಟಿ ಮಾಡಿ ಮಾತಾಡಿ ಬಂದ ಮೇಲೆ ಇವನಿಗೆ ಹೇಳ್ತಾಳೆ ಅವ್ರು ತುಂಬ ಅದ್ಭುತವಾದ ಗಾಯಕರು ನೀವು ಯಾಕೆ ಒಂದು ಸಲ ಅವ್ರ ಹತ್ರ ಹಾಡುಗಳನ್ನು ಹೇಳಿಸ್ಕೊಳ್ಬಾರ್ದು ಅಂತ ಈತ ಒಪ್ಕೊಂಡು ಆಯಿತು ಪರವಾಗಿಲ್ಲ ಅಂತ ಪಂಡಿತ ಓಂಕಾರನಾಥ್ ಠಾಕೂರರು ಅವತ್ತು ರಾತ್ರಿ ತಾನು ಬರ್ತೀನಿ ನೀ ಕೂತಿರು ಅಂತ ಹೇಳಿ ಅವ್ರಿಗೆ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಅವರು ರಾಗ್ ಪುರಿಯ ಹಾಡನ್ನು ಹಾಡಿದ್ರಂತೆ ರಾಗ್ ಪುರಿ ಅದರಲ್ಲೊಂದು ಹಾಡನ್ನು ಹೇಳಿದ್ರಂತೆ ಹದಿನೈದೇ ನಿಮಿಷ ಯಾವ ಪರಿ ನಿದ್ದೆ ಮಾಡಿದ್ದ ಅಂತಂದರೆ ಅವನು ಹೇಳುವಾಗ ಸಾಕಷ್ಟು ಸಮಯವೇ ಕಳೆದೋಗಿತ್ತಂತೆ ಅವನು ಎದ್ಮೇಲೆ ಹೇಳಿದ ಈ ಥರದ ನಿದ್ದೆಯನ್ನು ಸುದೀರ್ಘ ಕಾಲದಲ್ಲಿ ನಾನು ನೋಡೇ ಇರಲಿಲ್ಲ ನನ್ನ ಜೀವನದಲ್ಲಿ ಏನು ಅದ್ಭುತವಾಗಿದೆ ಅಂತ ಆನಂತರ ಅನೇಕ ದಿನಗಳ ಕಾಲ ಅನೇಕ ಅವ್ರ ಜೊತೆ ಚರ್ಚೆ ಮಾಡ್ತಾ ಅನೇಕ ರಾಗಗಳನ್ನು ಕೇಳಿಸ್ಕೊಂಡ ಅಂತ ಅದು ಹೇಳ್ತಾರೆ ನಮ್ಮಲ್ಲಿ ಒಂದೊಂದು ರಾಗವೂ ಒಂದೊಂದು ಶಕ್ತಿಯನ್ನು ಉದ್ದೀಪನ ಮಾಡುತ್ತೆ ನೀವು ಕೆಲವೊಂದು ಹಾಡುಗಳನ್ನು ಕೇಳಿದರೆ ಸೈನ್ಯಕ್ಕೆ ಪ್ರೇರಣೆ ಕೊಡಬಲ್ಲಂಥ ಹಾಡುಗಳೇ ಇರ್ತವೆ ಅದು ಕೇಳ್ತಾ ಇದ್ರೆ ಆಗ್ತಿರಲ್ಲ ನಾನು ಬಂದು ಕೂತಾಗೆಲ್ಲ ರಾಮಣ್ಣ ಹೇಳ್ತಿರ್ತಾರೆ ರಾಮಸ್ವಾಮಿಗಳು ಯಾವಾಗಲೂ ಹೇಳ್ತಿರ್ತಾರೆ ಜೋಶ್ ಬರುವಂಥ ಒಂದಷ್ಟು ಹಾಡುಗಳನ್ನು ಹಾಕಬೇಕು ಅಂತ ಏನಂಗಂದರೆ ಜೋಶ್ ಬರುವಂಥ ಒಂದು ಹಾಡು ಏನು ಆ ರಾಗವೇ ಅಂಥದ್ದು ನಮ್ಮ ಒಳಗೆ ಆ ಮನಸ್ಸಿನೊಳಗೆ ಏನಾದರೂ ಕಾರ್ಯಕ್ಕೆ ಪ್ರೇರೇಪಣೆ ಮಾಡುವಂಥ ಚಟುವಟಿಕೆಗಳಿಗೆ ಹಚ್ಚುವಂಥ ಆ ಕೆಲಸ ನಡೆಯುತ್ತಲ್ಲ ಅದು ಕೂಡ ಮಾಡುತ್ತಿದ್ದು ಅಂತ ಹೀಗಾಗಿ ಹಾಡುಗಳು ಅದು ವ್ಯಕ್ತಿಯೊಬ್ಬನ ತನ್ನ ಅಂತರಂಗವನ್ನು ಜಾಗೃತಗೊಳಿಸ್ಕೊಳ್ಳಿಕ್ಕೆ ಎಷ್ಟು ಕೆಲಸ ಮಾಡ್ತಿತ್ತೋ ಹಾಗೇ ಅದು ರಾಗವನ್ನು ಬಳಸಿಕೊಂಡು ಭಿನ್ನ ಭಿನ್ನ ರಾಗಗಳನ್ನು ಬಳಸಿಕೊಂಡು ವಿಷಯ ವಸ್ತುವನ್ನು ಬಳಸ್ಕೊಂಡು ಸಮಾಜವನ್ನು ಜಾಗೃತಗೊಳಿಸ್ಲಿಕ್ಕೂ ಕೆಲಸ ಮಾಡ್ತಿತ್ತು ಅದರಷ್ಟು ಸುಲಭವಾದ ದಾರಿ ಮತ್ತೊಂದಿರಲಿಲ್ಲ ಅಂತ ಸೊ ಈ ದೃಷ್ಟಿಯಿಂದ ನೀವು ಸುಮ್ಮನೆ ಆಲೋಚನೆ ಮಾಡಿ ಕೆಲವೊಂದು ಸಲ ಇದು ಎಷ್ಟು ಹುಚ್ಚುಚ್ಚಾಗಿ ಬಳಕೆ ಆಗುತ್ತೆ ಅಂತಂದರೆ ಇತ್ತೀಚೆಗೆ ಹೆಣ್ಮಕ್ಳು ನಲವತ್ತೊಂದು ವರ್ಷದ ನಂತರ ಹಾಕಿಯಲ್ಲಿ ಸೆಮಿಫೈನಲ್ಸ್ಗೆ ಹೋದರು ಹಂಗೆ ಸೆಮಿಫೈನಲ್ಸ್ಗೆ ಹೋದಾಗ ಕೆಲವರಂತೂ ಎಷ್ಟು ಖುಷಿಯಿಂದ ಹೇಳಿದರು ಅಂತಂದರೆ ಇದು ಶಾರುಖ್ ಖಾನ್ನ ಚಕದೆ ಇಂಡಿಯಾ ಪ್ರಭಾವ ಅಂತ ಅಲ್ಲದೆ ಶವಾಷ್ ಅವ್ರ ಮೆಹನತ್ತು ಎಲ್ಲ ಹೋಗಿ ಚಕದೆ ಇಂಡಿಯಾ ಚಕದೆ ಇಂಡಿಯಾ ಬಂದಿದ್ದು ಯಾವಾಗ ಮಧ್ಯದಲ್ಲಿ ಯಾರಿಗೂ ಪ್ರಭಾವ ಆಗದೆ ಈ ವರ್ಷದಲ್ಲಿ ಮಾತ್ರ ಭಾಳ ದೊಡ್ಡ ಪ್ರಭಾವ ಆಗಿದೆ ಅದರದ್ದು ಅಂತ ಆ ಚಕದೆ ಇಂಡಿಯಾದ ಹಾಡು ಇತ್ತಲ್ಲ ಏನೆಲ್ಲರೂ ಗುಣಗಿಸಿದ್ದೇ ಗುಣಗಿಸಿದ್ದು ಹಾಡು ಕೇಳಲಿಕ್ಕೆ ಭಾಳ ಚೆನ್ನಾಗಿದೆ ಆ ರಾಗವೂ ಅಷ್ಟೇ ಸುಂದರವಾಗಿದೆ ನಮ್ಮನ್ನು ಹಿಡ್ಕೊಳ್ಳುತ್ತೆ ಮನಸ್ಸನ್ನು ಅಂತ ನಾನು ತುಂಬ ಬಾರಿ ಯೋಚನೆ ಮಾಡ್ತಿರ್ತೀನಿ ಬ ಕೆಲವೊಂದು ಸಾಲುಗಳು ಹೆಂಗಿರ್ತವೆ ಅಂತಂದರೆ ತುಂಬ ದಿನ ಕಾಡುತ್ತೆ ಇಕ್ಕಿರ್ಲ ವದಿರಲ ಅನ್ನುವಂಥ ಹಾಡು ಕೆಲವೇ ಕೆಲವು ಪದಗಳಾಗಿ ಇವತ್ತಿನವರೆಗೂ ಕಾಡುತ್ತೆ ನೂರು ದೇವರನ್ನೆಲ್ಲ ನೂಕಾಚ ದೂರ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಬಾರ ಅಂತ ಕುವೆಂಪು ಹೇಳುವಾಗ ಆ ಹಾಡು ಇವತ್ತಿಗೂ ಕಾಡತ್ತೆ ಯಾವಾಗ ಬರೆದಿದ್ದವರು ಯಾವ ಭಾವ ತುಂಬಿ ಬರೆದಿದ್ದು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅಂತ ಒಂದು ಹಾಡು ಹೇಳುವಾಗ ಒಂದು ಬರೆದಿರುವಂಥ ಕವನ ಅದರ ಸಾಲುಗಳಲ್ಲೇ ಏನು ದಮ್ಮಿದೆ ಅಂತಂದರೆ ಕೇಳುವಾಗ ಅನ್ಸುತ್ತೆ ಹೌದಲ್ಲಪ್ಪ ಹೆಂಗೆ ಆಗ್ಬಿಟ್ಟಿದೆ ಇದು ಅಂತ ಎಲ್ಲ ಬಿಡಿ ಘನವಾದ ಸಾಹಿತ್ಯವನ್ನು ಪಕ್ಕಕ್ಕಿಟ್ಟು ಭಾಳ ಹಿಂದೆ ಕೆಲವು ವರ್ಷಗಳ ಹಿಂದೆ ಒಂದು ಪುಟ್ಟ ಹುಡುಗ ಒಂದು ರಸ್ತೆಯಲ್ಲಿ ಬಿದ್ದಿದ್ದ ಮರವನ್ನು ತಳ್ಳುವಂಥ ಒಂದು ದೃಶ್ಯ ಇರ್ತಿತ್ತು ತುಮ್ ಚಲೇ ಹಿಂದೂಸ್ತಾನ ಚಲೇ ಅಂತ ನಾವೆಲ್ಲರೂ ನೋಡಿದ್ದೀವಿ ಆನಂದಿಸಿ ಇದು ಏನು ಸುಂದರವಾದ ಗೀತೆ ಅದು ಆ ಹಾಡು ಬಂತು ಅಂತಂದರೆ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಹಾಡಿಗೆ ಒಂದು ಶಕ್ತಿ ಇದೆ ಅಂತ ಈ ಶಕ್ತಿಯನ್ನು ಈ ದೇಶದ ಸಾಹಿತ್ಯಕಾರರು ಕ್ರಾಂತಿಕಾರಿಗಳು ತುಂಬ ಚೆನ್ನಾಗಿ ಅದನ್ನು ಅಳವಡಿಸಿಕೊಂಡ್ರು ಬಳಸ್ಕೊಂಡ್ರು ಅನ್ನೋದನ್ನಷ್ಟೇ ನಾನು ಇವತ್ತಿನ ವಿಚಾರದಲ್ಲಿ ಮಂಡಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ ಮೊದಲನೇದಾಗಿ ನೇರವಾಗಿಯೇ ಅದನ್ನು ಎಲ್ಲರೂ ಈ ದೇಶದ ಮೊದಲ ರಾಷ್ಟ್ರಗೀತೆ ಅಂತ ಕರೀತಾರೆ ಅದನ್ನು ಎಷ್ಟು ಒಪ್ಕೊಳ್ಬೇಕೋ ಬಿಡಬೇಕೋ ಬೇರೆ ರಾಷ್ಟ್ರಭಕ್ತಿ ಗೀತೆ ಮೊದಲನೇ ರಾಷ್ಟ್ರಭಕ್ತಿ ಗೀತೆ ಅಂತ ಹೇಳ್ತಾರೆ ಅದು ಒಪ್ಕೊಳ್ಬೇಕೋ ಬಿಡಬೇಕು ಅನ್ನೋದು ಬೇರೆ ಪ್ರಶ್ನೆ ಆದರೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದಲ್ಲಿ ಅಜೀಮುಲ್ಲಾ ಖಾನ್ ಆ ಸಂದರ್ಭದಲ್ಲಿ ಒಂದು ಹಾಡನ್ನು ಬರೀತಾನೆ ಅಜೀಮುಲ್ಲಾ ಖಾನ್ ನಾನು ಈ ಹಿಂದೆ ರಾಷ್ಟ್ರಭಕ್ತ ಮುಸಲ್ಮಾನರು ಅನ್ನೋ ವಿಚಾರವನ್ನು ಮಾತನಾಡುವಾಗ ಅಜೀಮುಲ್ಲಾ ಖಾನ್ ಬಗ್ಗೆ ಸ್ವಲ್ಪ ಹೇಳೋ ಪ್ರಯತ್ನ ಮಾಡಿದ್ದೆ ಅಜೀಮುಲ್ಲಾ ಖಾನ್ ತಾನು ನಾನಾ ಸಾಹೇಬನ ಜೊತೆಯಲ್ಲಿ ನಾನಾ ಸಾಹೇಬನಿಗೆ ಕಂಪನಿಯಿಂದ ಮೋಸ ಆಗ್ತಿರುವಂಥ ವಿಚಾರವನ್ನು ಬ್ರಿಟನ್ನಿಗೆ ಮುಟ್ಟಿಸಬೇಕು ಅಂತ ಅಲ್ಲಿಗೆ ಹೋದವು ಅಲ್ಲಿಂದ ಬರಬೇಕಾದರೆ ಪ್ರಿಂಟಿಂಗ್ ಮಿಷಿನ್ ನೋಡಿ ತಗೊಂಡು ಬಂದು ಇಲ್ಲಿ ಮೊದಲನೇ ಪತ್ರಿಕೆಯನ್ನು ಕೂಡ ಆರಂಭಿಸಿದವನು ಅಜೀಮುಲ್ಲಾ ಖಾನ್ ಅಜೀಮುಲ್ಲಾ ಖಾನ್ ಒಂದು ಹಾಡನ್ನು ಬರೆದಿದ್ದ ಆ ಹಾಡನ್ನ ಪೆಗಾಮೆ ಆಜಾದಿ ಅಂತ ಕರೀತಾರೆ ಆಜಾದಿಯ ಅಂದರೆ ಸ್ವಾತಂತ್ರ್ಯದ ಸಂದೇಶ ಅಂತ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬರೆದಿರುವಂಥ ಗೀತೆ ಅದು ಗೀತೆ ಭಾಳ ಸುಂದರವಾಗಿದೆ ನಾನು ಆ ಗೀತೆನ ಹಾಗೆ ಓದ್ತಾ ಅದರ ಅರ್ಥವನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಹಮ್ ಹೇ ಇಸ್ಕೆ ಮಾಲಿಕ್ ಹಿಂದೂಸ್ತಾ ಹಮಾರಾ ಪಾಕೆ ವತನ್ ಹೇ ಕೌಮಕ ಜನ್ನತ್ಸೆ ಭೀ ಪ್ಯಾರ ಹಿಂದೂಸ್ತಾನ್ ಕೆ ಮಾಲಿಕ್ ಹಮ್ ಹೇ ನಾವು ಈ ಹಿಂದೂಸ್ತಾನದ ಒಡೆಯರು ಅತ್ಯಂತ ಪವಿತ್ರವಾಗಿರುವಂಥ ಈ ಭೂಮಿ ನಮಗೆ ಸ್ವರ್ಗಕ್ಕಿಂತಲೂ ಪ್ರಿಯವಾದ್ದು ಏ ಹೇ ಹಮಾರಿ ಮಿಲ್ಕಿಯತ್ ಹಿಂದೂಸ್ತಾ ಹಮಾರಾ ಇಸ್ಕಿ ರುಹಾನಿಯತ್ಸೆ ರೋಷನ್ ಹೈ ಜಗಸಾರಾ ಇದು ನಮ್ಮ ಪಾಲಿಗೆ ಹೊಳೆಯುವ ತಾರೆ ಇದ್ದಂಥ ಈ ರಾಷ್ಟ್ರ ಈ ಹಿಂದೂಸ್ತಾನ್ ಇದರ ಬೆಳಕಿನಿಂದ ಇಡೀ ಜಗತ್ತು ಹೊಳಿತಾ ಇದೆ ಅಂತ ಸಾಲುಗಳು ಎಷ್ಟು ದಮ್ದಾರಾಗಿವೆ ನೋಡಿ ಕತ್ನಾ ಕದೀಮ್ ಕತ್ನಾ ನಯೀಮ್ ಸಬ್ ದುನಿಯಾ ಸೆ ನಾರಾ ಕರ್ತಿ ಹರ್ಖೇಜ್ ಜಿಸೆ ಜಂಗೋ ಗಂಗೋ ಜಮುನಾ ಕಿ ಧಾರಾ ಪರ್ವತ್ ಪರ್ವತ ಹಮಾರಾ ನೀಚೆ ಸಾಹಿಲ್ ಪರ್ ಬಜತಾ ಸಾಹಾರ್ ಕಾ ನಕ್ಕಾರ ಇಸ್ಕಿ ಖಾನೆ ಉಗತ್ ರಹೀ ಹೇ ಸೋನಾ ಹೀರಾ ಪ್ಯಾರ ಇಸ್ಕಿ ಶಾನೋ ಶೌಕತ್ ಕಾ ದುನಿಯಾ ಮೇ ಜಯಕಾರ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದರ ಹೇಳ್ತಾರೆ ಇದರ ನಾವು ಹೇಳ್ತೀವಲ್ಲ ಮೇರೆ ದೇಶ್ ಕಿ ಧರ್ತಿ ಸೋನ ಉಗಲೆ ಉಗಲೆ ಹೀರೆ ಮೋತಿ ಅವೆಲ್ಲವೂ ಕೂಡ ಇದರಲ್ಲಿ ಅಡಕವಾಗಿರುವಂಥದ್ದು ಭಾರತದ ಪ್ರತಿಯೊಂದು ಕಣಕಣವೂ ಬಂಗಾರದ್ದು ಅಂತ ಮೇಲೆ ಬರ್ಫೀಲಾ ಪರ್ವತ ಅಂದರೆ ಮಂಜಿನಿಂದ ಕೂಡಿರುವಂಥ ಪರ್ವತ ಭಾರತದ ರಕ್ಷಣೆಗೆ ಅಂತ ನಿಂತಿದೆ ಕೆಳಗಡೆ ಸಾಹಿಲ್ಪರ್ ಬಚ್ತಾ ಕೆಳಗಡೆ ಸಮುದ್ರದ ತೀರದಲ್ಲಿ ಆ ದಡದಲ್ಲಿ ಡೋಲು ಬಡಿತಾ ಇದೆ ಅಂತ ನಕ್ಕಾರಾದ ಸೌಂಡ್ ಬರ್ತಿದೆ ಅಂತ ಪ್ರತಿಯೊಂದು ಅಲೆಯೂ ಬಂದು ತಾಯಿ ಭಾರತೀಯ ಪದತಲಕ್ಕೆ ಬಡಿಯುವಾಗ ಡೋಲಿನ ಸದ್ದು ಕೇಳುತ್ತೆ ಅಂತ ಆ ಕಲ್ಪನೆಯೇ ಅಷ್ಟು ಸುಂದರವಾಗಿದೆ ಅವನದು ಮುಂದೆ ಹೇಳ್ತಾನೆ ಭಾಳ ಚೆನ್ನಾಗಿದೆ ಇದು ಅಂಗ್ರೇಜಿಗೋಸ್ಕರ ಅಂದರೆ ಬ್ರಿಟಿಷರಿಗೋಸ್ಕರ ಹೇಳುವಂಥದ್ದು ಆಯಾ ಫಿರಂಗಿ ದೂರ್ಸೆ ಸೆ ಏಸಾ ಮಂತರ್ ಮಾರ ಲೂಟಾ ದೋನೋ ಹಾತ್ಸೆ ಪ್ಯಾರಾ ವತನ್ ಹಮಾರ ಈ ಫಿರಂಗಿ ಹೊರಗಡೆಯಿಂದ ಬಂದು ಎಂಥ ಮಂತ್ರ ಹಾಕದ ಅಂತಂದ್ರೆ ಎರಡೂ ಕೈಗಳಿಂದ ತಾಯಿ ಭಾರತೀಯನ ಲೂಟಿ ಮಾಡ್ಲಿಕ್ಕೆ ಶುರು ಮಾಡಿದ ಅಂತ ಆಜ್ ಶಹೀದೋನೆ ವತನ್ ಲಲ್ಕಾರ ತೋಡೋ ಗುಲಾಮಿ ಕೆ ಜಂಜೀರೆ ಬರ್ಸಾಓ ಅಂಗಾರ ಇವತ್ತು ಶಹೀದ್ ಇವತ್ತು ಯಾರ್ಯಾರು ಈ ಹುತಾತ್ಮರಿದ್ದಾರೋ ಈ ಹುತಾತ್ಮರು ಈ ದೇಶದ ಮಾತೃಭೂಮಿಯ ಜನರನ್ನ ಲಲ್ಕಾರ ಎಚ್ಚರಿಸ್ತಾ ಇದ್ದಾರೆ ಜಾಗೃತಗೊಳಿಸ್ತಾ ಇದ್ದಾರೆ ಚಾಲೆಂಜ್ ಕೊಡ್ತಾ ಇದ್ದಾರೆ ತೊಡೋ ಗುಲಾಮಿಕೆ ಜಂಜೀರೆ ಬರಸಾವೋ ಅಂಗಾರ ಈ ಈ ದಾಸ್ಯದ ಬೇಡಿ ಏನಿದೆ ಅದರ ಕಳಚಿಕೊಂಡು ಬೆಂಕಿಯನ್ನು ಉಗುಳುವಂತಾಗಲಿ ಅಂತ ಹೇಳಿದ ಕೊನೆಯಲ್ಲಿ ಹೇಳ್ತಾನೆ ಉದ್ದಕ್ಕೂ ಕೂಡ ನಾನು ಇದನ್ನು ನೋಡ್ಕೊಂಡು ಬಂದಿದ್ದೀನಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇವ್ರನ್ನೆಲ್ಲ ಜೊತೆಗೂಡಿಸುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ದಾರೆ ಹಿಂದೂ ಮುಸ್ಲಿಂ ಸಿಖ್ ಹಮಾರಾ ಭಾಯಿ ಬಾಯಿ ಪ್ಯಾರ ಏಹೆ ಆಜಾದಿ ಕಾ ಝಂಕಾ ಇಸೆ ಸಲಾಂ ಹಮಾರಾ ಅಂತ ಹಿಂದೂ ಮುಸ್ಲಿಂ ಸಿಖ್ ಇವರೆಲ್ಲರೂ ಕೂಡ ಬ್ರದರ್ಸು ಎಲ್ಲ ನಾವು ಒಂದಾಗಿರೋವಂಥವ್ರು ಆಜಾದಿಯ ಶಕ್ತಿಯೇ ಇಂಥದ್ದು ಒಳಗೊಳಕ್ಕೆ ಕಿತ್ತಾಡ್ತಿದ್ದವರು ಇವತ್ತು ಒಂದಾಗಿದ್ದೀವಿ ಇದೇ ಆಜಾದಿ ಇದಕ್ಕೋಸ್ಕರ ನಾನು ಸೆಲ್ಯೂಟ್ ಮಾಡ್ತೀನಿ ಅಂತ ಅಜೀಮುಲ್ಲ ಖಾನ್ ಬರೆದಿರೋರು ನಂಗೆ ಕೆಲವೊಂದು ಸಲ ಅಜೀಮುಲ್ಲಾ ಖಾನ್ ಬಹಳ ವಿಶೇಷವಾದ ವ್ಯಕ್ತಿ ಅಂತ ಅನ್ನಿಸ್ತಾನೆ ದುರದೃಷ್ಟಕರ ಸಂಗತಿ ನಮ್ಮ ಯಾವ ಟೆಕ್ಸ್ಟ್ ಬುಕ್ಕು ಕೂಡ ಅವರು ಎಷ್ಟು ಔರಂಗಜೇಬನನ್ನು ವರ್ಣನೆ ಮಾಡಿದ್ದಾರೋ ಯಾವತ್ತೂ ಅಜೀಮುಲ್ಲಾ ಖಾನನ್ನು ವರ್ಣನೆ ಮಾಡೋ ಪ್ರಯತ್ನವೇ ಮಾಡಲಿಲ್ಲ ಆದರ್ಶಗಳು ಸರಿಯಾಗಿರೋದನ್ನೇ ಕೊಡಬೇಕು ಅಂತ ಅವನು ಎಷ್ಟು ಚೆನ್ನಾಗಿ ಕಲ್ಪನೆಯನ್ನು ಕೊಡ್ತಾನೆ ಅಂತಂದರೆ ನಾನಾ ಸಾಹೇಬನ ಬಲಗೈಯಾಗಿ ನಿಂತಿದ್ದ ಅಪರೂಪದ ವ್ಯಕ್ತಿ ಅವನಿಷ್ಟು ಸುಂದರವಾದ ಒಂದು ಗೀತೆಯನ್ನು ಬರೆದು ಪ್ರೇರಣೆ ಕೊಡುವಂಥ ಪ್ರಯತ್ನ ಮಾಡ್ತಾನೆ ಹಾಗಂತ ಇದೇ ಮೊದಲ ಪ್ರೇರಣೆಯ ಗೀತೆ ಅಂತ ಭಾವಿಸಿದರೆ ತಪ್ಪು ಇದಕ್ಕಿಂತಲೂ ಮುಂಚೆ ಪ್ರೇರಣೆ ಯಾವತ್ತೂ ನಡೆದಿದೆ ಭಾರತದ ಹಳ್ಳಿ ಹಳ್ಳಿಗಳಲ್ಲಿ ಜನಪದರಲ್ಲಿ ಹರಡಿದ್ದಂಥ ಚಿಂತನೆಗಳಿದೆಯಲ್ಲ ಅನೇಕ ಬಾರಿ ಬರೆದಿದ್ದು ಯಾರು ಅಂತಲೇ ಗೊತ್ತಿರಲ್ಲ ನಮ್ಮ ಲಾವಣಿಗಳು ಅಂತ ನಾವು ಅದನ್ನು ಕರಿತೀವಿ ಅಷ್ಟು ಲಾವಣಿಗಳು ಈ ಲಾವಣಿಗಳ ಕಾರಣಕ್ಕೋಸ್ಕರ ಅನೇಕ ಮಹಾಪುರುಷರು ಉಳ್ದೋದ್ರು ಇಲ್ಲದೆ ಹೋದರೆ ಆ ಮಹಾಪುರುಷರ ಕಥೆ ಏನು ಅಂತ ಗೊತ್ತೇ ಆಗ್ತಿರಲಿಲ್ಲ ಕಿತ್ತೂರು ಚೆನ್ನಮ್ಮ ಹೆಂಗೆ ಉಳ್ಕೊಂಡಿರೋದು ಲಾವಣಿಗಳ ಮೂಲಕವೇ ಉಳಿದಿರೋದು ನಾನು ನಿನ್ನೆ ಉದ್ದಕ್ಕೂ ಹೇಳಿದ ಅನೇಕರ ಕಥನಗಳು ಲಾವಣಿಯ ಮೂಲಕವೇ ಉಳಿದಿರೋದು ಹಲಗಲಿ ವೀರರು ಏನು ಮಾಡಿದರು ಅಂತ ಎಲ್ಲೂ ನಿಮಗೆ ತಕ್ಷಣ ಹುಡುಕಿದರೆ ಸಿಗುವಂಥದ್ದಲ್ಲ ಆದರೆ ಲಾವಣಿಗಳಲ್ಲಿ ಅವರ ಕಥೆಗಳು ಹುದುಗಿಡಲ್ಪಟ್ಟಿವೆ ಆ ಲಾವಣಿಗಳನ್ನು ಹೇಳಿದವರು ಅದನ್ನು ಊರಿಗೆ ಹಬ್ಬಿಸ್ತಾ ಇದ್ರಲ್ಲ ಆ ವ್ಯಕ್ತಿಯನ್ನು ಆ ವ್ಯ ಮಹಾಪುರುಷರನ್ನಾಗಿಸೋದ್ರಲ್ಲಿ ಅವ್ರ ಪಾತ್ರ ಭಾಳ ದೊಡ್ಡದ್ದು ಹೀಗೆ ಮಹಾರಾಷ್ಟ್ರದಲ್ಲಿ ಈ ಲಾವಣಿಯ ಪರಂಪರೆ ಇದೆಯಲ್ಲ ಅದನ್ನು ಪೋಡ ಅಂತ ಕರೆಯೋರು ಈಗಲೂ ಇದೆ ಭಾಳ ಫೇಮಸ್ ಅದು ಮಹಾರಾಷ್ಟ್ರದಲ್ಲಿ ಒಂದು ಜನಾಂಗವೇ ಇದೆ ಗೋಂದಳಿ ಅಂತ ಅದನ್ನು ಈ ಗೋಂದಲಿಗಳ ಜನಾಂಗದ ವೈಶಿಷ್ಟ್ಯ ಏನು ಅಂತಂದರೆ ಅವರು ಈ ಥರದ ಮಹಾಪುರುಷರ ಕಥನಗಳನ್ನು ಮೂರು ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆ ರಾತ್ರಿ ಇಡೀ ಕಾರ್ಯಕ್ರಮ ಮಾಡ್ತಾರೆ ರಾತ್ರಿ ಒಂದು ಒಂಬತ್ತು ಹತ್ತು ಗಂಟೆಗೆ ಹೇಗೆ ನಾವು ಹರಿಕೆ ಹರಿಕತೆ ಕೇಳ್ತಿದ್ವೋ ಹಾಗೆ ಈ ಗೋಂದಲಿಗಳು ಶುರು ಮಾಡಿಬಿಟ್ರೆ ರಾತ್ರಿ ಹತ್ತು ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಶಿವಾಜಿ ಮಹಾರಾಜರು ಏನೇನು ಮಾಡಿದ್ರು ಅನ್ನೋ ಕಥೆನೆಲ್ಲ ಹೇಳ್ಬಿಡ್ತಾರೆ ಏನು ಜನ ಕಿಕ್ಕಿರಿದು ಸೇರೋದನ್ನು ನೋಡಬೇಕು ಯಾರು ಈ ಪೌಡಾಗಳನ್ನು ಹಾಡ್ತಾರೋ ಆ ಪೌಡಾಗಳನ್ನು ಹಾಡೋರನ್ನ ಶಾಹಿರಿಗಳು ಅಂತ ಕರೀತಾರೆ ಈ ಶಾಹಿರಿಗಳು ಯಾರ ಕಾಲದಲ್ಲಿ ತುಂಬ ಜೋರಾಗಿದ್ದರು ಅಂತಂದರೆ ಮರಾಠರ ಪೇಶ್ವೆಗಳ ಕಾಲದಲ್ಲಿ ತುಂಬ ಜೋರಾಗಿದ್ದರು ದೊಡ್ಡ ದೊಡ್ಡ ಶಾಹಿರಿಗಳು ಆ ಸಂದರ್ಭದಲ್ಲಿದ್ದರು ಈ ಶಾಹಿರಿಗಳು ಈ ಮಹಾಪುರುಷರ ಜೀವನವನ್ನು ಹೇಳ್ತಾರೆ ಆನಂತರದ ದಿನಗಳಲ್ಲಿ ಇವತ್ತು ಈ ಗೊಂದಲಿಗಳು ಅವರು ಭ್ರೂಣ ಬಗ್ಗೆ ವರದಕ್ಷಿಣೆ ಬಗ್ಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ವ್ಯಾಪಕವಾಗಿ ಮಾಡ್ತಾರೆ ಈ ಮೀ ಶಿವಾಜಿ ರಾಜೇ ಭೋಸ್ಲೆ ಬೋಲ್ತೋ ಅಂತ ಒಂದು ಪುಸ್ತಕ ಒಂದು ಒಂದು ಫಿಲ್ಮ್ ಬಂತು ಎರಡು ಸಾವಿರದ ಒಂಬತ್ತರಲ್ಲಿ ಮರಾಠಿ ಫಿಲ್ಮ್ ಆ ಮರಾಠಿ ಫಿಲಮ್ಗೆ ಶಿವಾಜಿ ಮಹಾರಾಜರ ಆ ಒಟ್ಟಾರೆ ಜೀವನವನ್ನು ಕಟ್ಟಿಕೊಡಲಿಕ್ಕೆ ಅವ್ರಿಗೆ ಆಧಾರವಾಗಿದ್ದು ಒಂದು ಪೌಡಾನೆ ಅದರೊಳಗೆ ಅತ್ಯಂತ ಸಿಕ್ಕಿರುವಂಥ ಅತ್ಯಂತ ಹಳೆಯ ಪೌಡಾವೊಂದನ್ನು ಅದರಲ್ಲಿ ಬಳಸಿದ್ದಾರೆ ಆ ಪೌಡಾದ ಹೆಸರು ಅಫ್ಜಲ್ ಖಾನಾಚ್ಯ ವಧಾ ಅಂತ ಅಫ್ಜಲ್ ಖಾನನನ್ನು ಶಿವಾಜಿ ಹೆಂಗೆ ಓದಿಸಿದ್ರು ಅಂತಾನೆ ಒಂದು ಪೌಡ ಎರಡು ಸಾವಿರದ ಒಂಬತ್ತರಲ್ಲಿ ಅದನ್ನು ಮೂವಿಗೆ ಬಳಸ್ತಾರೆ ತುಳಸಿದಾಸರ ತಾನಾಜಿ ಮಾಲ್ಸೂರ ಅಥ್ವ ಶಾಹೀರ್ ಅವರ ತಾನಾಜಿ ಮಾಲ್ಸೂರ್ ಅನ್ನುವಂಥ ಒಂದು ಪೌಡಾ ಕೂಡ ಇಷ್ಟೇ ಪಾಪ್ಯುಲರ್ ನಾವು ಇತ್ತೀಚೆಗೆ ತಾನಾಜಿ ಅಂತ ಒಂದು ಮೂವಿ ಬಂತಲ್ಲ ಆ ಮೂವಿಗೆ ಬೇಕಾಗಿರುವಂಥ ಅಷ್ಟೂ ಸಾಹಿತ್ಯದ ಮೇಜರ್ ಎಳೆ ಸಿಕ್ಕಿದ್ದು ಈ ಪೌಡಾದಿಂದ ಹೇಗೆ ಸಿಂಹಗಡವನ್ನು ಆತ ವಶಪಡಿಸಿಕೊಂಡ ಅನ್ನೋದನ್ನು ವಿಸ್ತಾರವಾಗಿ ಅದರಲ್ಲಿ ವಿವರಣೆ ಮಾಡಲಾಗಿತ್ತು ಬಾಜಿ ಪಸಾಳ್ಕರ್ ಯಮಾಜಿ ಭಾಸ್ಕರ್ ಇಂಥವರೆಲ್ಲ ತುಂಬ ಫೇಮಸ್ ಆಗಿದ್ದಂಥ ಶಾಹಿರಗಳು ಆವತ್ತಿನ ದಿನಗಳಲ್ಲಿ ಹ್ಯಾರಿ ಆ್ಯಕ್ವರ್ತ್ ಅಂತ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದ ಎಸ್ ಟಿ ಶಾಲಿಗ್ರಾಮವ್ರ ಜೊತೆ ಸೇರಿಕೊಂಡು ಒಂದು ಪುಸ್ತಕವನ್ನು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಪ್ರಕಟಪಡಿಸಿದರು ಆ ಪುಸ್ತಕದ ಹೆಸರು ಇತಿಹಾಸ ಪ್ರಸಿದ್ಧ ಮಹಾಪುರುಷಾಂಚೆ ವ ಸ್ತ್ರೀಯಾಂಚೆ ಪೌಡೆ ಭಾಳ ಅರ್ಥ ಸಿಂಪಲ್ಲಾಗಿದೆ ಇತಿಹಾಸ ಪ್ರಸಿದ್ಧವಾಗಿರುವಂಥ ಮಹಾಪುರುಷರು ಮತ್ತು ಸ್ತ್ರೀಯರ ಪೌಡೆಗಳು ಅಂಥೇಳಿ ಆ ಪೌಡೆಗಳನ್ನು ಪ್ರಸ್ತುತಪಡಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅರವತ್ತು ಪೌಡೆಗಳ ಸಂಗ್ರಹ ಮಾಡಲಾಯಿತು ಅರವತ್ತು ಪೌಡೆಗಳಿದ್ದವು ಈ ಅರವತ್ತು ಪೌಡೆಗಳು ಪ್ರೋ ಪೌಡೆಗಳಲ್ಲಿ ನನಗೆ ಭಾಳ ಇಷ್ಟವಾದ ಅಫ್ಜಲ್ ಖಾನಾಚ ವದಾದ ಒಂದು ಪೋರ್ಷನ್ ಬಹುಶಃ ಅಫ್ಜಲ್ ಖಾನನ ಕೊನೆಯ ಹಂತ ಆ ಸಂದರ್ಭದ್ದು ಅಫ್ಜಲ್ ಖಾನ್ ಏನು ಮಾಡಿದ್ದಾನೆ ತಾನು ಆಕ್ರಮಣ ಮಾಡಲಿಕ್ಕೆ ಅಂತ ಬಿಜಾಪುರದಿಂದ ರಣವೀಳ್ಯ ತಗೊಂಡು ಬಂದಿದ್ದಾನೆ ಅಲ್ಲಿನ ರಾಜನ ಕಡೆಯಿಂದ ಕೇಳಲಾಗತ್ತೆ ಬೇಗಂ ಸಾಹೇಬ ಕೇಳ್ತಾಳೆ ಯಾರು ಶಿವಾಜಿಯನ್ನು ವಧಿಸಲಿಕ್ಕೆ ಶಿವಾಜಿಯ ಶಿವಾಜಿಯನ್ನು ಹಿಡ್ಕೊಂಡು ಬರಲಿಕ್ಕೆ ನನ್ನ ಆಸ್ಥಾನದಲ್ಲಿ ಸಿದ್ಧರಾಗಿದ್ದೀರಿ ಸೇನಾವೀರರು ಮುಂದಕ್ಕೆ ಬನ್ನಿ ಅಂತಂದ್ರೆ ಯಾರೂ ಬರೋಲ್ಲ ಅಫ್ಜಲ್ ಖಾನ ನಾನು ಬರ್ತೀನಿ ಅಂತ ಮುಂದೆ ನಿಂತ್ಕೊಳ್ತಾನೆ ಶಿವಾಜಿನ ಶಿವಾಜಿ ಅಂದರೆ ಆ ಹೆದರಿಕೆ ಇತ್ತು ಎಲ್ರಿಗೂ ಮುಂದಕ್ಕೆ ಬರೋ ಧೈರ್ಯ ಯಾರಿಗೂ ಸಾಕಾಗ್ತಿರಲಿಲ್ಲ ಶಿವಾಜಿ ನಾನು ಹಿಡ್ಕೊಂಡು ಬರ್ತೀನಿ ಅಂತ ಅವನು ಸಿದ್ಧನಾಗಿ ಹೊರಡ್ತಾನೆ ಏನು ಮಾಡ್ತಾನೆ ಶಿವಾಜಿಯ ಕುರಿತಂತೆ ಹೆದರಿಕೆ ಇದ್ದಿದ್ದು ನಿಜ ಆದರೆ ಆ ಹೆದರಿಕೆಯನ್ನು ತೋರಿಸ್ಬಾರ್ದು ಅಂದ ತಕ್ಷಣ ಹಿಂಸೆಗಿಳಿತಾರೆ ಜನ ಯಾರಾದರೂ ನಿಮ್ಮ ವಿರುದ್ಧ ಹಿಂಸೆಗಿಳಿತಿದ್ದಾರೆ ಅಂತಂದರೆ ನಿಮ್ಮ ಕಂಡು ಹೆದರ್ತಾ ಇದ್ದಾರೆ ಅಂತ ಅರ್ಥ ನಿಮ್ಮ ವಿರುದ್ಧ ಅಪಶಬ್ದಗಳ ಪ್ರಯೋಗ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮನ್ನು ಕಂಡ್ರೆ ಹೆದರಿಕೆ ಇದೆ ಆ ಹೆದರಿಕೆ ಇರೋದನ್ನು ತೋರಿಸ್ಕೊಳ್ಲಿಕ್ಕಾಗದೆ ಅಪಶಬ್ದಗಳ ಬಳಕೆ ಮಾಡ್ತಾರೆ ಅಂತ ಹೀಗಾಗಿ ಯಾರಾದರೂ ನಿಮ್ಮ ಬಗ್ಗೆ ಅಪಶಬ್ದಗಳ ಬಳಕೆ ಮಾಡಿದರೆ ತಲೆ ಕೆಡಿಸ್ಕೋಬೇಕು ಅಂತಿಲ್ಲ ನಿಮ್ಮನ್ನು ಕಂಡ್ರೆ ಭಾಳ ಹೆದರ್ತಿದ್ದಾರೆ ಅಂತ ಅರ್ಥ ವೆರಿ ಸಿಂಪಲ್ ಇವನೇನು ಮಾಡಿದ ತಾನು ಆಕ್ರಮಣ ಮಾಡುವ ಉದ್ದಕ್ಕೂ ಕೂಡ ಎಲ್ಲ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾ ಹೋದ ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿಸಿದ ಉದ್ದಕ್ಕೂ ಕೂಡ ಶಿವಾಜಿ ಮಹಾರಾಜರ ಬಳಿಗೆ ಹೋಗುವ ವೇಳೆಗೆ ಎಂಥ ಕೆಟ್ಟು ಸುದ್ದಿಗಳು ಅವರು ಕಿವಿಗೆ ಬೀಳ್ತಾ ಇವೆ ಅಂತಂದರೆ ಜೊತೆಗಾರರು ಬಂದು ಹೇಳಿದರು ತಪ್ಪಿಸ್ಕೊಂಡು ಹೋಗೋದು ಒಳ್ಳೆಯದು ಅವನು ದೊಡ್ಡ ಸೇನೆ ತಗೊಂಡು ಬಂದಿದ್ದಾನೆ ಈ ಬಾರಿ ನಮ್ಮ ಉಳಗಾಲ ಇಲ್ಲ ಏನು ಮಾಡಬೇಕು ಅಂತ ಶಿವಾಜಿ ಮಹಾರಾಜರ ತಾಯಿ ಇದು ಪೌಡೆ ಹೇಳೋದು ಶಿವಾಜಿ ಮಹಾರಾಜರ ತಾಯಿ ಬಂದು ಹೇಳಿದಂತೆ ಜನ ಸಾಯ್ತಾ ಇರುವಾಗ ತಪ್ಪಿಸ್ಕೊಂಡು ಹೋಗುವಂಥ ನೀನು ಒಬ್ಬ ರಾಜ ಏನು ಹೇಗೆ ಮಾಡ್ತೀಯೋ ಗೊತ್ತಿಲ್ಲ ಅಫ್ಜಲ್ ಖಾನ್ನ ವಧೆ ಆಗಬೇಕು ಅಂತ ತಾಯಿ ಹೇಳಿದ್ದು ತಾಯಿ ಆಜ್ಞೆ ಅಂದರೆ ಶಿರಸ ವಹಿಸಿ ಪಾಲಿಸ್ತೀನಿ ಅಂತ ನಿಶ್ಚಯ ಮಾಡಿದ ಶಿವಬಾ ಏನು ಮಾಡ್ತಾನೆ ಇವನಿಗೆ ಕರೆಸ್ಕೊಳ್ತಾನೆ ಬನ್ನಿ ನಿಮ್ಮ ಜೊತೆ ಹೋರಾಟ ಮಾಡುವಷ್ಟು ಧೈರ್ಯ ನನಗಿಲ್ಲ ಶಿವಾಜಿ ಮಹಾರಾಜರ ಬುದ್ಧಿವಂತಿಕೆ ಅದು ಅದಕ್ಕೆ ಪ್ರತಾಪಗಡದ ಮೇಲೆ ಒಂದು ಜಾಗದಲ್ಲಿ ಇಬ್ಬರೂ ಸೇರೋಣ ನನ್ನ ಅರಮನೆಯೂ ಬೇಡ ನಿಮ್ಮ ಜಾಗವೂ ಬೇಡ ಮಧ್ಯದಲ್ಲಿ ಸೇರೋಣ ಅಂತ ಗುಡ್ಡದ ಮೇಲೆ ಇವನಿಗೆ ಅಷ್ಟೇ ಖುಷಿ ಏನು ಶಿವಾಜಿ ಅಂದರೆ ಭಾರಿ ದೊಡ್ಡವನು ಅಂತ ಎಲ್ಲರೂ ಹೇಳ್ತಿದ್ರು ನೋಡು ಸಂಧಾನಕ್ಕೆ ಬಂದೇ ಬಿಟ್ಟ ಕೊನೆಗೆ ಅಂತ ಮೈ ಬಿಟ್ಟಿದ್ದಾನೆ ಇವನು ಬರಬೇಕಾದ್ರೆ ಒಂದೇ ಕಂಡೀಷನ್ ಯಾರೂ ಯಾರದೇ ಸೈನಿಕರನ್ನ ಕರ್ಕೊಂಡು ಬರುವಂತಿಲ್ಲ ಇಬ್ಬರು ಒಬ್ಬೊಬ್ಬರೇ ಬರಬೇಕು ಅಂತ ಶಿವಾಜಿ ಮಹಾರಾಜ್ ಏನು ಮಾಡಿಬಿಟ್ಟಾನು ಶಿವಾಜಿ ಇರೋದು ಕುಳ್ಳಕ್ಕೆ ತಾನು ಎತ್ತರಕ್ಕೆ ದೈತ್ಯಾಕಾರದಲ್ಲಿ ಇದ್ದೀನಿ ಅಂತ ಅವನು ಬರುತ್ತಾನೆ ಆ ಬರೋದನ್ನು ಪೌಡ ವರ್ಣನೆ ಮಾಡುತ್ತೆ ಏನು ಚೆನ್ನಾಗಿ ಮಾಡುತ್ತೆ ಗೊತ್ತಿ ಅದು ಹೇಳುತ್ತೆ ಪ್ರತಾಪ್ಗಡಾಚ ಪಾಯಿದ್ಯಾಶಿ ಖಾನ್ ಆಲ್ ಬೇಗುಮಾನ್ ನಾಹಿತ್ಯಾಲ ಜಾಣ್ प्रतापगडके पयदाशी खान आ खान बर्ताने बरते वन विचार गोतीला ऐन गो पोड हे शिवाजी राज करामतीची अन त्यास नाही जाणीव शक्तीची अन करिले कपना युक्तीीी शिवाजी महाराजर करामत गोला शिवाजी महाराजर शक्ती गोतीला शिवाजी महाराजर युक्तिय बघू गोतीला बंदिटे पोडा हा मुंबे भेटी साठी छान उभरीला ಅವನು ಭೇಟಿ ಮಾಡಬೇಕು ಅಂತ ಭಾಳ ಉತ್ಸಾಹಭರಿತನಾಗಿ ಕುಣಿತಾ ಇದ್ದಾನೆ ನೆಕ್ಸ್ಟ್ ಹೇಳುತ್ತೆ ಹೇಗಿತ್ತು ಅಲ್ಲಿ ವ್ಯವಸ್ಥೆ ನಕ್ಷಿದಾರ ಶಾಮಿಯಾನ ಅಲ ಕಲರ್ಫುಲ್ ಶಾಮಿಯಾನ ಹಾಕಿದ್ದಾರೆ ಅನ್ ಅಶಾ ಶಾಮಿಯಾನಾತು ಇಂಥ ಶಾಮಿಯಾನದೊಳಗೆ ಖಾನ್ ಡೌಲತ್ ಡುಲತ್ ಆಲ ಸಯ್ಯದ್ ಬಂಡಾ ತ್ಯಾಚ ಸಂಗತಿ ಇಲ್ಲ ಕೇಳಬೇಕಾದ್ರೆ ಹೆಂಗಿರುತ್ತೆ ನೋಡಿ ಆ ಮರಾಠಿ ಬಲ್ಲವರು ಅದನ್ನು ಎಷ್ಟು ಆನಂದಿಸ್ಬೋದು ಖಾನ್ ಕೆಸ ಅಲ ಡೌಲತ್ತು ಡುಲತ್ ಆಲ ಏನು ದೇಹ ಅಲ್ಲಾಡಿಸ್ಕೊಂಡು ಉದ್ದಾಡೋ ಡೌಲತ್ತು ಡುಲತ್ ಆ ಥರ ಡೋಲ್ ಡೋಲ್ ಮಾಡ್ಕೊಂಡು ಬರ್ತಿದ್ದಾನೆ ಅವನ ಜೊತೆಯಲ್ಲಿ ಸೈಯದ್ ಬಂಡ ಇದ್ದ ಅಂತ ನೆಕ್ಸ್ಟ್ ಹೇಳ್ತಾರೆ ಶಿವಬಾಚ ಸಂಗತಿ ಮಹಾಳ ಶಿವಬಾನ ಸಂಗತಿಯಲ್ಲಿ ಮಹಾಳ ಇದ್ದ ಖಾನ್ ಹಾಕಿ ಮಾರಿತೋ ಹಸಲಿ ರೋಕೂನ್ ನಜರ ಗಹರಿ ಖಾನ ಏನು ಮಾಡ್ತಾನೆ ಇವನು ನೋಡಿದ ತಕ್ಷಣ ನಗ್ತಾ ಇದ್ದವನು ಒಂದು ಸಲ ಅವನು ನೋಡಿ ಗಹನ ಗಹನವಾಗಿ ನೋಡಿದ ಇವನೇನಾ ಶಿವಾಜಿ ಇವನ ಬಗ್ಗೆ ನಾ ಇಷ್ಟು ಮಾತಾಡ್ತಿರೋದು ಅಂತ ಕೊನೆಗೆ ಖಾನ್ ದಾಬಿ ಮಾನ್ ಮಾನ್ಯಾಲ ಹತ್ರಕ್ಕೆ ಹೋಗಿ ತಬ್ಬಿಕೊಂಡ ಕಟ್ಯಾರೀಚ ವಾರ ತಾನೀ ಕೇಲ ಪೌಡೆ ಹೇಳುತ್ತೆ ಮೊದಲ ವಾರ ಮಾಡಿದ್ದ ಅವನೇ ಮೇಲೆ ಏನು ಮಾಡ್ದ ತನ್ನ ಕಟ್ಯಾರನ್ನು ತೆಗೆದು ಅವನ ಮೇಲೆ ಚುಚ್ಚಲಿಕ್ಕೆ ಅಂತ ಹೋದ ಖರ್ ಖರ್ ಅವಾಜ್ ಜಾಲ ಖರ ಖರ ಸದ್ದು ಬಂತು ಅಂತ ಯಾವಾಗ ಅವನು ಬೆನ್ನಿಗೆ ಚುಚಿಲಿಕ್ಕೆ ಹೋದ್ನೋ ಆ ಬೆನ್ನಿಗೆ ಹಾಕ್ಕೊಂಡಿರುವಂಥ ಆ ಬಟ್ಟೆ ಖರ 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 ಅಂತ ಸದ್ದು ಮಾಡ್ತಲ್ಲ ಆಗ ಇವನೇನೋ ಮಾಡ್ತಿದ್ದಾನೆ ಅಂತ ಶಿವಾಜಿ ಮಹಾರಾಜರಿಗೆ ಗೊತ್ತಾದ ತಕ್ಷಣ ಚಿಲಖತ್ ವತಯ ಅಂಗಾಲ ಪೊಟ ಮದಿ ಭಿಚುವ ಧಕಾಲ ಪೊಟ್ ಅಂದರೆ ಹೊಟ್ಟೆ ತನ್ನ ಕೈಯಲ್ಲಿರುದ್ದುವಂಥ ಬಿಚ್ಚುವ ಆ ಚೂರಿಯನ್ನು ಅಥವಾ ಸೊ ವ್ಯಾಘ್ರ ನಖವನ್ನು ಮುಂದೆ ಹೇಳ್ತಾರೆ ವಾಗ ನಕಾಂಚ ಮಾರಾಕೇಲ ಆ ಹೊಟ್ಟೆಗೆ ಹಾಕಿ ಎಳ್ದು ಅಂತ ಮುಂದೆಷ್ಟು ಚೆನ್ನಾಗಿದೆ ನೋಡಿ ಟರ ಟರ ಫಾಡ್ಲಾ ಪೊಟಾಲ ಅವನ ಹೊಟ್ಟೆಯನ್ನು ಖರ ಖರ ಅಂತ ಹಿಂದೆ ಹಿಂದೆ ಅವಾಜ್ ಬಂದಿತ್ತು ಇವನು ಟರ ಟರ ಅಂತ ಹೊಟ್ಟೆನ ಬಗೆದ್ಬಿಟ್ಟ ಅಂತ ಮುಂದೆ ಹೇಳ್ತಾರೆ ತಡ ಗೆಲ ಖಾನಾಚ ಕೋಥಾಳ ಬಾಹಿರ ಅಲ ಜಿ 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 ಅಂತ ಜೊತೆ ಆಡ್ತಾ ಇದೇನು ಅದ್ಭುತವಾಗಿರುತ್ತೆ ಅಂತಂದರೆ ಅವನನ್ನು ಕೊಂದು ಆಚೆ ಬಂದ ಶಿವಾಜಿ ಮಹಾರಾಜರು ಹೊರಗಡೆ ಬಂದು ವಿಜಯದ ನಗೆ ಬೀರಿದರು ಅಂತ ಅಂದರೆ ಆ ಅಫ್ಜಲ್ ಖಾನನ ವಧೆಯ ದೃಶ್ಯವನ್ನು ಅವರು ಕಟ್ಟಿಕೊಡುವಾಗ ಹೇಗಿರುತ್ತೆ ಅಂತಂದರೆ ಲಕ್ಷಾಂತರ ಜನ ಯಾರು ಸೇರಿರ್ತಾರಲ್ಲ ಅವ್ರು ಅದನ್ನು ಕೇಳ್ತಾ ಕೇಳ್ತಾನೆ ಅದೊಂಥರ ಅದ್ಭುತವಾದ ಲೋಕಕ್ಕೆ ಹೋಗ್ತಾರೆ ಅಂತ ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ದೊಡ್ಡ ಕೆಲಸ ಮಾಡಿದೆ ಇದೆ ಅದು ಶಿವಾಜಿ ಜಯಂತಿ ಇರ್ಬೋದು ಅದು ಗಣೇಶೋತ್ಸವ ಇರ್ಬೋದು ಇಲ್ಲೆಲ್ಲ ಈ ಪೌಡಾಗಳನ್ನು ಕೇಳ್ತಾ ಕೇಳ್ತಾ ಶಿವಾಜಿ ಮಹಾರಾಜರು ಯಾವ ಅಧರ್ಮದ ನಾಶಕ್ಕೋಸ್ಕರ ನಿಂತಿದ್ರೋ ಅವರ ಸಂತಾನವಾಗಿ ನಾವು ಹೀಗಿದ್ರೆ ಏನು ಉಪಯೋಗ ಇವತ್ತು ನಾವು ಕೂಡ ಅದಕ್ಕೋಸ್ಕರ ಕಾದಾಡಬೇಕಾಗಿದೆ ಅಂತ ಅನ್ನಿಸ್ತಿತ್ತಲ್ಲ ಅದು ಈ ಪೌಡಾಗಳ ಪ್ರಭಾವ ಅಂತ ನನಗನ್ಸತ್ತೆ ಈ ಥರದ ಗೀತಕಾರರು ಸದ್ದಿಲ್ಲದೆ ಕೆಲಸ ಮಾಡಿ ಬ್ರಿಟಿಷರಿಗೆ ಯಾವತ್ತೂ ಇವ್ರ ಮೇಲೆ ಕಂಡು ಬೀಳ್ಲಿಕ್ಕೆ ಸಾಧ್ಯ ಇರ್ತಿಲ್ಲ ಯಾಕೆ ಅಂತಂದರೆ ಇದ್ರ ಸಹಜವಾದ ಉದ್ಯೋಗ ಹೋದ ಕಡೆ ಹಾಡ್ಕೊಂಡು ಅಷ್ಟೇ ಇವರಿಂದ ನಮಗೇನು ನಷ್ಟ ಅಂತ ಆದರೆ ಒಳಗಿಂದೊಳಗೆ ಒಂದು ಅಂಡರ್ ಕರೆಂಟ್ ಕ್ರಿಯೇಟ್ ಮಾಡಿದ್ರಲ್ಲ ಇವತ್ತು ಮರಾಠರಲ್ಲಿ ಆ ಒಂದು ಏಕತೆ ಇದೆಯಲ್ಲ ಮರಾಠರಲ್ಲಿ ಆ ಒಂದು ಚಿಂತನೆಯನ್ನು ಜಾತಿಯನ್ನು ಮೀರಿ ಪ್ರತಿಯೊಬ್ಬ ಮಹಾರಾ ಮಹಾರಾಷ್ಟ್ರೀಯನ್ ತಾನು ಮರಾಠ ಅನ್ನೋದನ್ನು ನೋಡಲ್ಲ ತಾನು ಶಿವಾಜಿಯ ಸಂತಾನ ಅಂತ ಭಾವಿಸ್ತಾನೆ ಯಾವುದೇ ಜಾತಿಗೆ ಸೇರಿದ್ರು ಆ ಭಾವನೆ ಹೇಗೆ ಉಳಿಸ್ಲಿಕ್ಕೆ ಸಾಧ್ಯ ಆಯಿತು ಅವರಿಗೆ ಈ ಥರದ ಚಿಂತನೆಗಳ ಮೂಲಕ ಯಾಕೆ ನಾವು ಸೋತ್ವಿ ನಮ್ಮಲ್ಲಿ ಎಲ್ಲರೂ ಒಬ್ಬೊಬ್ಬ ಕ್ರಾಂತಿಕಾರಿ ಹೆಸರು ಹೇಳಿದರೆ ನಮ್ಮ ಒಬ್ಬರು ಬಂತು ಪರವಾಗಿಲ್ಲ ಅಂತ ಹೇಳ್ತೀವಿ ನಾವು ಆ ಕ್ರಾಂತಿಕಾರಿಗಳು ಯಾವತ್ತೂ ತಮ್ಮ ಜಾತಿಯ ಮೂಲಕ ನೋಡೇ ಇರಲಿಲ್ಲ ಆದರೆ ನಾವು ಆ ಥರ ತಂದ್ಕೊಂಡು ನಮ್ಗೆ ಒಟ್ಟಾರೆ ಸಮಗ್ರವಾಗಿ ಕರ್ನಾಟಕಕ್ಕೋಸ್ಕರ ಹೋರಾಟ ಕರ್ನಾಟಕಕ್ಕೋಸ್ಕರ ಬಡಿದಾಟ ಅನ್ನೋ ಕಲ್ಪನೆ ಆಗಲಿಲ್ಲ ಬಟ್ ಅಲ್ಲಿ ಮಾತ್ರ ಮಹಾರಾಷ್ಟ್ರದ ವಿಚಾರ ಬಂದಾಗ ಶಿವಾಜಿ ಮಹಾರಾಜರನ್ನು ಹೇಗೆ ಮೇಲೆತ್ಕೊಂಡು ಮೆರಿತಾರೆ ಪ್ರತಿಯೊಬ್ಬರು ಅಂತಂದರೆ ಅದಕ್ಕೆ ಕಾರಣ ಈ ಥರದ ಅನೇಕ ಸಂಗತಿಗಳು ಹಾಡು ಹೆಂಗೆ ಒಬ್ಬ ವ್ಯಕ್ತಿಯನ್ನು ಜೀವಂತವಾಗಿ ಉಳಿಸುತ್ತೆ ಅನ್ನೋದಕ್ಕೆ ಮರಾಠಿಯ ಪೌಡಾಗಳು ಒಂದು ಅದ್ಭುತವಾದ ಉದಾಹರಣೆ ಆಗ್ತವೆ ಇನ್ನು ಒಂದು ದೊಡ್ಡ ಬದಲಾವಣೆ ಭಾರತದ ಈ ರಂಗದಲ್ಲಿ ತಂದಿದ್ದು ನಿಸ್ಸಂಶಯವಾಗಿ ಒಂದೇ ಮಾತರಂ ಗೀತೆ ಒಂದೇ ಮಾತರಂ ಅನ್ನುವಂಥ ಹಾಡು ಎಂಥ ಅದ್ಭುತವಾದ ಕೆಲಸವನ್ನು ಮಾಡ್ತು ಅಂತಂದರೆ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಈ ಥರದ ಇನ್ನೊಂದು ಹಾಡಿರಲಿಕ್ಕಿಲ್ಲ ನಾನು ಅಂದ್ಕೊಳ್ತೀನಿ ಒಂದೇ ಮಾತರಂ ಅನ್ನೋದು ಹಾಡಾಗಿ ಬಳಕೆಯಾಯಿತು ಒಂದೇ ಮಾತರಂ ಅನ್ನೋದು ಕಾದಂಬರಿಯೊಳಗೆ ಒಂದು ಸಂಗೀತದ ಒಂದು ಹಾಡಾಗಿ ಬಳಕೆಯಾಯಿತು ಒಂದೇ ಮಾತರಂ ಅನ್ನೋ ಎರಡು ಪದಗಳ ಘೋಷಣೆಯೇ ಈ ದೇಶದ ಸ್ವಾತಂತ್ರ್ಯದ ಪಾಲಿಗೆ ರಣಮಂತ್ರವಾಗಿ ಬಳಕೆಯಾಯಿತು ಒಂದೇ ಮಾತರಂ ಅನ್ನೋದು ಈ ದೇಶದಲ್ಲಿ ಪತ್ರಿಕೆಯಾಗಿ ಬಂತು ಒಂದೇ ಮಾತರಂ ಅನ್ನೋದು ಈ ದೇಶದಲ್ಲಿ ಒಬ್ಬರನ್ನೊಬ್ಬರು ಸಂಧಿಸಿದಾಗ ಹೇಳುವಂಥ ಮಾತಾಯಿತು ಅಂತ ರಾಮ್ ಹೇಳುವಂತೆ ಒಂದೇ ಮಾತರಂ ಹೇಳುವಂತಾಯಿತು ಆಯಿತು ಅಂತ ಒಂದೇ ಮಾತರಂ ತನ್ನ ಜಾತಿ ಮತ ಪಂಥಗಳ ಎಲ್ಲೆಯನ್ನು ಮೀರಿ ಭಾಷೆಯ ಗಡಿಯನ್ನು ದಾಟಿ ಇಡೀ ದೇಶಕ್ಕೆ ವ್ಯಾಪಿಸ್ಕೊಳ್ತು ಕನ್ನಡಿಗನಿಗೆ ಒಂದೇ ಮಾತರಂ ನಮ್ದಲ್ಲ ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ ತಮಿಳಿಗನಿಗೆ ಒಂದೇ ಮಾತರಂ ನಮ್ದು ಅಂತ ನಮ್ದಲ್ಲ ಅಂತ ಅನ್ನಿಸ್ಲೇ ಇಲ್ಲ ದೂರದಲ್ಲಿ ಕುಳಿತಿರುವಂಥ ಕಾಶ್ಮೀರಿಗ ಒಂದೇ ಮಾತರಂ ನಮ್ದು ಅಂತ ಭಾವಿಸ್ತಾನೆ ಏನು ಅದ್ಭುತವಾದ ಮಂತ್ರ ನಾನೊಂದ್ಸಲ ಸಲ ಕೆ ಎನ್ ಗೋವಿಂದಾಚಾರ್ಯರನ್ನು ಕೇಳಿದ್ದೆ ಕೆ ಎನ್ ಗೋವಿಂದಾಚಾರ್ಯ ತುಂಬ ಅದ್ಭುತವಾದ ಚಿಂತಕರು ಅವ್ರನ್ನ ಕೇಳಿದೆ ಒಂದೇ ಮಾತ್ರ ಏನಿತ್ತು ಅಂತ ಇಷ್ಟು ಪಾಪ್ಯುಲರ್ ಆಯ್ತದು ಯಾಕೆ ಹಿಂಗೆ ಆಗ್ಲಿಕ್ಕೆ ಸಾಧ್ಯ ಬೇರೆ ಯಾವುದೇ ಗೀತೆ ಇಲ್ಲಿ ಗೀತೆಯಲ್ಲಿ ಇಲ್ಲದೆ ಇರುವಂಥದ್ದು ಒಂದೇ ಮಾತರಮ್ಮಲ್ಲಿ ಏನಿದೆ ತಿಳ್ಕೊಳ್ಬೇಕಲ್ಲ ಅಂತ ಅವ್ರೇನು ಉತ್ತರ ಕೊಡ್ಬೋದು ಅಂತ ಕಾಯ್ತಿದ್ರು ಅವ್ರು ಹೇಳಿದರು ಒಂದೇ ಮಾತರಮ್ ಒಂದು ಗೀತೆ ಅಲ್ಲಪ್ಪ ಅದು ಒಂದೇ ಮಾತರಂ ಅನ್ನೋದು ಒಂದು ಮಂತ್ರ ಅಂತ ಹೇಳಿದರು ನಾನು ಸಹಜವಾಗಿ ಮಂತ್ರ ಅಂತ ಹೇಳಿರ್ಬೋದು ಅಂತ ನಾನು ಹೇಳಿದೆ ಇದು ಜನರಲ್ ತಾನೆ ಮಂತ್ರ ಅಂತ ರಣಮಂತ್ರ ಅಂತೆಲ್ಲ ಹೇಳ್ತೀವಲ್ಲ ಹಂಗೇನಾದ್ರೂ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಮಂತ್ರ ಅಂದರೆ ಮಂತ್ರವೇ ನಾನು ಕೇಳಿದೆ ಮಂತ್ರ ಅಂದರೆ ಭಗವಂತ ಮಂತ್ರ ಅಂತಂದರೆ ಬೀಜ ಮಂತ್ರ ಎಲ್ಲ ಏನು ಅಂತ ಕೇಳಿದರೆ ಅವರು ಹೇಳಿದ್ರು ಅದು ಒಂದೇ ಮಾತಾರಂ ಅಂತ ಮೇಲ್ನೋಟಕ್ಕೆ ಅನಿಸುತ್ತಷ್ಟೇ ಆದರೆ ನಿಜವಾದ ಅರ್ಥ ಏನು ಅಂದರೆ ಒಂದೇ ಮಾತಾರಾಮ್ ಅಂತ ಅರ್ಥ ಅಂತ ತಾರೆ ಅಂದರೆ ಕಾಳಿ ಕಾಳಿಯನ್ನ ಜಾಗೃತಗೊಳಿಸುವಂಥ ಮಂತ್ರ ಅಂತೆ ನಂಗೆ ಹಂಗೆ ಹೇಳಿದಾಗ ಆ ಆ ಕಾಳಿಯನ್ನ ಜಾಗೃತಗೊಳಿಸುವಂಥ ಈ ಮಂತ್ರ ಅವರಿಗೆ ಸಿಕ್ಕಿತು ಆ ಮಂತ್ರವನ್ನು ಅವರು ಗೀತೆ ಮಾಡಿದ್ರು ಹೀಗಾಗಿ ಅದನ್ನು ಬರೆದ ನಂತರವೂ ಅವರಿಗೆ ಗೊತ್ತಿತ್ತು ಇವತ್ತಲ್ಲ ನಾಳೆ ಈ ಮಂತ್ರ ಈ ದೇಶದ ಜನರ ನರನಾಡಿಗಳಲ್ಲಿ ಹರಿಯತ್ತೆ ಎಸ್ ಆರ್ ರಾಮಸ್ವಾಮಿಗಳು ತಮ್ಮ ಆನಂದ ಮಟ್ಟಕ್ಕೆ ಬರೆದ ಮುನ್ನುಡಿಯಲ್ಲಿ ಒಂದೇ ಮಾತರಂ ಬರೆದಿದ್ದು ಯಾವತ್ತಿರ್ಬೋದು ಅಂತ ಅಧಿಕೃತವಾಗಿ ಹೇಳ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೈದರ ನವೆಂಬರ್ ಏಳು ಅಂತ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಆಧಾರಗಳಿವೆ ಅಂತ ಅವರು ಹೇಳ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಒಂದೇ ಮಾತ್ರ ಬರೆಯಲಾಯಿತು ಮಿತ್ತರೇ ಒಂದೇ ಮಾತ್ರ ವ್ಯಾಪಕವಾಗಿ ಹಾಡಿ ಜನರ ಚರ್ಚೆಗೆ ಬಂದಿದ್ದು ಸಾವಿರದ ಒಂಬೈನೂರ ಆರು ಐದು ಆರರ ನಂತರವೇ ಅಲ್ಲಿವರೆಗೂ ಒಂದೇ ಮಾತ್ರ ಚರ್ಚೆಗೆ ಬಂದಿರಲಿಲ್ಲ ಅಂದರೆ ಬರೆದ ಹೆಚ್ಚು ಕಡಿಮೆ ಮೂವತ್ತು ವರ್ಷಗಳವರೆಗೆ ಒಂದೇ ಮಾತ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆನೇ ಆಗಿರಲಿಲ್ಲ ಒಂದೇ ಮಾತರಮ್ಮನ್ನು ಬರೆದು ಅನೇಕ ದಶಕಗಳು ಪ್ರಾಬಬಲಿ ಒಂದು ಎರಡು ದಶಕ ಆದರೂ ಕಳೆದಿರ್ಬೋದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ಬೋದು ಆಗ ಇವರ ಸಹೋದರ ಸಂಬಂಧಿ ಸಂಬಂಧಿಯೊಬ್ಬಳು ಕೇಳಿದ್ಲಂತೆ ಬಂಕಿಮರನ್ನು ನೀನು ಹೇಳ್ತಾ ಇದ್ದೆ ಒಂದೇ ಮಾತ್ರ ಭಾರಿ ದೊಡ್ಡ ಕೆಲಸ ಮಾಡುತ್ತೆ ಅಂತ ಏನೂ ಆಗಲೇ ಇಲ್ಲ ಮಂಕಿಮ್ರ ಹೇಳಿದ್ರಂತೆ ನೋಡ್ತಾಯಿದ್ರು ಆದರೆ ಕಾಲ ಕೂಡಿ ಬಂದಾಗ ಅದನ್ನು ತಡಿಲಿಕ್ಕೆ ಯಾರ ಹತ್ರನೂ ಆಗೋದಿಲ್ಲ ಹಂಗಾಗತ್ತೆ ಅಷ್ಟು ಕಾನ್ಫಿಡೆನ್ಸ್ ಅವರಿಗೆ ಈ ಒಂದೇ ಮಾತರಂ ಗೀತೆಯನ್ನು ಹೇಗೆ ಬರೆದಿದ್ದು ಅಂತ ಕೇಳಿದರೆ ಯಾವತ್ತೋ ಒಂದು ದಿನ ಧ್ಯಾನಸ್ಥನಾಗಿದ್ದಾಗ ಏನೋ ಬಡಬಡಿಸಿದೆ ಅದನ್ನು ಸೋದರಳಿಯ ಬರ್ಕೊಂಡ ಅನ್ನೊಂದು ಕಡೆ ಹೇಳಲಾಗುತ್ತೆ ಇನ್ನೊಂದು ಕಡೆ ಅವರೇ ಹೇಳ್ತಾರೆ ಇದನ್ನು ನಾನು ಬರೆದಿಲ್ಲ ನನ್ನ ಹತ್ರ ಬರೆಸಲಾಯಿತು ಒಂದೇ ಮಾತರಮ್ನ ಅಂತ ಒಂದೇ ಮಾತರಮ್ನ ಮೂಲ ಗೀತೆಯನ್ನು ಮೊದಲನೇ ಬಾರಿಗೆ ನೋಡಿದ್ದು ಬಂಗದರ್ಶನದ ಎಡಿಟ್ರು ಬಂಗದರ್ಶನ ಅವರದೇ ಪತ್ರಿಕೆ ಸ್ಪೇಸ್ ಖಾಲಿ ಇತ್ತಂತೆ ಪತ್ರಿಕೆಯಲ್ಲಿ ಒಂದು ಸ್ವಲ್ಪ ಇದಕ್ಕೇನಾದರೂ ಏನಾದರೂ ಕೊಡಿಸಿ ಅಂತ ಕೇಳಿದರೆ ಒಂದೇ ಮಾತ್ರ ಗೀತೆ ಕಳಿಸಿದರು ಅದನ್ನು ನೋಡಿದ ಎಡಿಟರ್ ಏನು ರೀ ಇದು ಏನು ಬರೆದಿದ್ದೀರಿ ಇದು ಈ ಕಡೆ ಬಂಗಾಳಿನೂ ಅಲ್ಲ ಈ ಕಡೆ ಸಂಸ್ಕೃತನೂ ಅಲ್ಲ ಕಲಸು ಮೇಲೋಗರಾಗಿದೆಯಲ್ಲ ಅಂತ ನೀನು ತಲೆ ಕೆಡಿಸ್ಕೊಬೇಡಪ್ಪ ತಲೆ ಕೆಡಿಸ್ಕೊಡ್ಬೇಡಪ್ಪ ಅದನ್ನು ಹಾಕಲ್ಲಿ ಉಳಿದಿದ್ದು ನೋಡೋಣ ಅಂತ ಹಾಗೆ ಒಂದೇ ಮಾತರಂನ ಮೊದಲನೇ ಬಾರಿಗೆ ಅಲ್ಲಿ ಹಾಕ್ಲಾಯಿತು ಆನಂತರ ಸಾವಿರದ ಎಂಟುನೂರ ಎಂಬತ್ತರಿಂದ ಎಂಬತ್ತೆರಡರವರೆಗೆ ಆನಂದ ಮಠ ಏನು ಸೀರಿಯಲ್ ಆಗಿ ಬಂತು ಧಾರಾವಾಹಿಯಾಗಿ ಭಂಗ ದರ್ಶನದಲ್ಲಿ ಬಂತು ಅದರಲ್ಲೂ ಮಧ್ಯದಲ್ಲಿ ಒಂದೇ ಮಾತರಂ ಅನ್ನೋ ಒಂದು ಕೂಸನ್ನು ತೇಲಿಬಿಡಲಾಯಿತು ಅಷ್ಟೆ ನನಗೆ ಹಿಂದೆಯೂ ಹೇಳಿದೆ ಒಂದೇ ಮಾತರಮ್ಮನ ಮ್ಯಾಜಿಕ್ ಏನು ಅಂತಂದರೆ ಬೇರೆಲ್ಲ ಕಡೆ ಮೊದಲು ಕಾದಂಬರಿ ರಚನೆ ಆಗುತ್ತೆ ಕಾದಂಬರಿಗೆ ಬೇಕಾದ ಗೀತೆ ರಚನೆ ಆಗುತ್ತೆ ಅದೇ ಒಂದೇ ಮಾತರಮ್ಮೆ ಒಂದು ಅದ್ಭುತವಾದ ಗೀತೆ ಅದು ಮೊದಲು ರಚನೆ ಆಯಿತು ಅದಕ್ಕೆ ಬೇಕು ಅಂತ ಕಾದಂಬರಿ ರಚನೆ ಆಯಿತು ಇದು ಬಹಳ ವಿಶೇಷ ವಂದೇ ಮಾತರಮ್ದು ವಂದೇ ಮಾತರಂನ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಭಂಗ ದರ್ಶನದಲ್ಲಿ ಬಂದ ನಾಲ್ಕು ವರ್ಷಗಳ ನಂತರ ಹೇಮಚಂದ್ರ ಬಂದೋಪಾಧ್ಯಾಯರು ಕಲ್ಕತ್ತಾದ ಅಧಿವೇಶನವೊಂದರಲ್ಲಿ ಈ ಹಾಡನ್ನು ಹಾಡಿದರು ಅಷ್ಟೇ ಆದರೆ ಅದಾದ ಹತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಟಾಗೋರ್ರು ಇದನ್ನು ಇನ್ನೊಂದು ಅಧಿವೇಶನದಲ್ಲಿ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಒಂದೇ ಮಾತರಂನ ಹಾಡಿದ್ರಲ್ಲ ಅದರ ಪ್ರಭಾವ ಹೆಂಗಿತ್ತು ಅಂತಂದರೆ ಟಾಗೋರ್ರೇ ಹೇಳ್ತಾರೆ ನನಗೆ ಒಂದೇ ಮಾತರಮ್ ಅಂತಂದರೆ ಸಾಮಾನ್ಯ ಅಂತ ಅನ್ನಿಸ್ಲಿಲ್ಲ ಅದು ನಿಜವಾಗ್ಲೂ ಜ್ವಾಲಾಮುಖಿ ಅಂತ ಅನ್ನಿಸ್ತು ಹಾಡ್ತಾ ಇರಬೇಕಾದ್ರೆ ನಕಶಿಕಾ ಅಂತ ಬೆಂಕಿ ಹತ್ಕೊಂಡಂತೆ ನನಗಾಯಿತು ಅಂತ ಏನು ಅದ್ಭುತವಾದ ಚಿಂತನೆ ಅವ್ರು ಕೊಟ್ಟರು ಅವರು ಹಾಡಿ ಮುಗಿಸಿದ್ದೇ ತಡ ಒಂದೇ ಮಾತರಮ್ಮನ್ನು ಎರಡೇ ಎರಡು ಪದಗಳ ಆ ಮಂತ್ರವೇ ಎಷ್ಟು ವ್ಯಾಪಕವಾಗಿ ಹಬ್ಬಿಬಿಡ್ತು ಅಂತಂದರೆ ಇಡೀ ದೇಶವನ್ನು ಫೈರ್ ಥರ ಹಿಡ್ಕೊಂಡು ಬಿಡ್ತು ಒಂದೇ ಮಾತರಮ್ ಅಂತ ಹಾಗಂತ ಬರೆದವ್ರು ಹೆಂಗಿದ್ರು ಒಂದು ಸಲ ಬಂಕಿಮರು ರಾಮಕೃಷ್ಣರನ್ನು ಭೇಟಿ ಮಾಡ್ತಾರೆ ಕಲ್ಕತ್ತಾದಲ್ಲೇ ಒಂದು ಮನೆಯಲ್ಲಿ ರಾಮಕೃಷ್ಣರು ತುಂಬ ತಮಾಷೆಯ ಪ್ರವೃತ್ತಿಯವರು ರಾಮಕೃಷ್ಣರು ಬಂಕಿಮರನ್ನು ಕೇಳ್ತಾರೆ ಬಂಕಿಮಾ ನೀನು ಯಾರಿಗೆ ಬಂಕಿಮಾ ಬಂಗಾಳಿಯಲ್ಲಿ ಬಂಕಿಮ ಅಂದರೆ ಬಾಗಿದ ಅಂತ ಬಾಗಿದ ಚಂದ್ರ ಬಂಕಿಮ ಚಂದ್ರ ಅಂದರೆ ಬಾಗಿದ ಚಂದ್ರ ಅಂತ ಬಂಕಿಮ ನೀನು ಯಾರಿಗೆ ಬಂಕಿಮ ಅಂದಾಗ ಬಂಕಿಮರು ಕಡಿಮೆ ಏನು ಉತ್ತರ ಕೊಡ್ತಾರೆ ಗೊತ್ತಾ ಬ್ರಿಟಿಷರ ಬೂಟು ಕಾಲಿಗೆ ಬಂಕಿಮ ಅಂತಾರೆ ಅವರು ಅವರು ಬೂಟು ಕಾಲಿಗೆ ಬಾಗಿಬಿಟ್ಟಿದ್ದೀನಿ ಅಂತ ರಾಮಕೃಷ್ಣ ಸಮಾಧಾನ ಮಾಡ್ತಾರೆ ನೀನು ದೇಶಭಕ್ತ ನೀನು ಅಂತ ಹಾಗೆಲ್ಲ ಹೇಳಿ ಸಮಾಧಾನ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ ತುಂಬ ಚರ್ಚೆಗಳು ವ್ಯಾಪಕವಾದ ಚರ್ಚೆ ನಡೆಯುತ್ತೆ ಒಂದೊಂದಲಂತೂ ಅವ್ರು ಹೇಳ್ತಾರೆ ನಾನು ಸುಮ್ಮ ಸುಮ್ಮನೆ ಬಂದಿಲ್ಲ ನಿಮ್ಮಿಂದ ಗಹನವಾದ ವಿಚಾರ ಕೇಳಬೇಕು ಅಂತಾನೇ ಬಂದಿದ್ದೀನಿ ಅಂತ ಹೇಳುವಟ್ಟರ ಮಟ್ಟಿಗೆ ವ್ಯಾಪಕವಾದ ಚರ್ಚೆಗಳು ಕೂಡ ನಡೆಯುತ್ತೆ ಆದರೆ ಅವರಲ್ಲಿದ್ದಂಥ ಅದ್ಭುತವಾದ ಚಿಂತನೆ ವ್ಯಕ್ತವಾಗಲಿಕ್ಕೆ ಕಾರಣ ಆಯಿತು ಅಂತ ನೋಡಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬರೆದಿದ್ದು ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಮೊದಲನೇ ಬಾರಿಗೆ ಹಾಡಿದ್ದು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಎರಡನೇ ಬಾರಿಗೆ ಅಥವಾ ಅಧಿಕೃತವಾಗಿ ತುಂಬ ವ್ಯಾಪಕವಾಗಿ ಪ್ರಚಾರಗೊಳ್ಳುವಂತೆ ಹಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೂ ವ್ಯಾಪಕವಾಗಿ ನಡೀತಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಸ್ಲಾಂ ದರ್ಶನ್ ಅನ್ನುವಂಥ ಒಂದು ಪತ್ರಿಕೆ ಏನು ಮಾಡ್ತು ಒಂದೇ ಮಾತರಂನಲ್ಲಿ ಆಕ್ಷೇಪಾರ್ಹವಾದ ಸಾಲುಗಳಿವೆ ಅಂತ ಬರಿತು ಯಾವಾಗ ಒಂದೇ ಮಾತರಂ ಬಂಗಾಳದಲ್ಲೆಲ್ಲ ವ್ಯಾಪಕವಾಗಿ ಯಾವ ಬಂಗಾಳವನ್ನು ವಿಭಜನೆ ಮಾಡಿದ್ರೂ ಅದನ್ನು ಅನಿವಾರ್ಯವಾಗಿ ಒಟ್ಟು ಮಾಡಬೇಕಾದ ಪ್ರಸಂಗ ಬಂದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇದನ್ನು ಪ್ರಶ್ನೆ ಎತ್ತಿದ್ರು ಯಾಕೆ ಒಂದೇ ಮಾತರಂ ಗೀತೆಯ ಹಂಗಿತ್ತು ಸುಜಲಾಂ ಸುಫಲಾಂ ಮಲಯ ಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಒಂದೇ ಮಾತರಂ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ನೆಕ್ಸ್ಟ್ ಆನ್ಸರ್ ಏನು ಅಂತಂದರೆ ಕೋಟಿ ಕೋಟಿ ಕಂಠ ಕಲಕಲ ನಿನಾದಕರಾಲೆ ಕೋಟಿ ಕೋಟಿ ಭುಜ ಇರ್ಧೃತ ಖರ ಖರವಾಲೆ ಕೇಬಲೆ ಮಾತುಮಿ ಬಹುಬಲ ನಮಾಮಿತಾರಿಣಿ ರಿಪುದಲ ಮಾತರಂ ವಂದೇ ಮಾತರಂ ನಿನಗೋಸ್ಕರ ಕೋಟಿ ಕೋಟಿ ಕಂಠಗಳು ಗರ್ಜಿಸಲಿಕ್ಕೆ ಸಿದ್ಧವಾಗಿವೆ ಕೋಟಿ ಕೋಟಿ ಕೈಗಳು ಖಡ್ಗದಲ್ಲಿ ಕೋಟಿ ಕೋಟಿ ಕೈಗಳು ಖಡ್ಗವನ್ನು ಹಿಡ್ಕೊಂಡು ನಿಂತ್ಕೊಂಡಿವೆ ನಿನ್ನ ನಬಲೆ ಅಂತ ಕರೆದವರು ಯಾರು ತಾಯಿ ಬಹುಬಲಧಾರಿಣಿ ಬಹುಬಲವನ್ನು ಹೊಂದಿದ್ದೀಯ ನಮಾಮಿ ತಾರಿಣಿ ರಿಪು ದಲ ವಾರಿಣಿ ರಿಪು ಶತ್ರುಗಳ ದಲವನ್ನು ನಾಶ ಮಾಡುವಂಥ ತಾಯಿ ನೀನು ಅಂತ ದುರ್ಗೆ ಸ್ವರೂಪವನ್ನು ಕೊಟ್ಟರು ಮುಂದಿನ ಹಂತದಲ್ಲಿ ಸ್ವಲ್ಪ ಸಾಫ್ಟ್ ಆಗ್ತಾರೆ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಮಿ ಪ್ರಾಣ ಶರೀರೇ ಬಾಹುತೇ ತುಮಿ ಮಾ ಶಕ್ತಿ ಸೋಮಾರೈ ಪ್ರತಿಮಾ ಗಡಿ ಮಂದಿರೇ ಮಂದಿರೆ ಒಂದೇ ಮಾತರಂ ಅಮ್ಮ ನೀನೇ ವಿದ್ಯೆ ನೀನೇ ಧರ್ಮ ನನ್ನ ಪಾಲಿಗೆ ಸರ್ವಸ್ವವೂ ನೀನೇ ನನ್ನ ತೋಳಿನಲ್ಲಿರುವಂಥ ಶಕ್ತಿ ನೀನು ನನ್ನ ಹೃದಯದಲ್ಲಿರುವಂಥ ಭಕ್ ಭಕ್ತಿ ನೀನು ನಾನು ಪೂಜೆ ಮಾಡುವಂಥ ಮಂದಿರದಲ್ಲಿ ಪೂಜೆ ಮಾಡುವಂಥ ಪ್ರತಿಯೊಂದು ದೇವಿಯೂ ನೀನೇ ನೀನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಂತ ಹೇಳುವಂಥ ಎರಡನೇ ಸ್ಟ್ಯಾನ್ಸ ಸ್ವಲ್ಪ ಮೈಲ್ಡ್ ಇದೆ ಆದರೂ ಅದರಲ್ಲೊಂದು ಜೋಶ್ ಇದೆ ಮೂರನೇದು ನಿಜವಾಗಿಯೂ ದುರ್ಗೆ ಸ್ವರೂಪ ಭಾಳ ಚೆನ್ನಾಗಿದೆ ಸಾಲುಗಳು ತ್ವಂ ತ್ವಂಹಿ ದುರ್ಗಾದಶಪ್ರಹರಣಧಾರಿಣಿ ಕಮಲ ಕಮಲ ದಲ ವಿಹಾರಿಣಿ ವಾಣಿ ವಿದ್ಯಾ ದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಏನು ಸುಂದರವಾಗಿದೆ ಅಮ್ಮ ನೀನೇ ದುರ್ಗೆ ದಶಪ್ರಹರಣಧಾರಿಣಿ ಹತ್ತು ಕೈಗಳಲ್ಲಿ ಆಯುಧವನ್ನು ಹಿಡ್ಕೊಂಡಿರುವಂಥ ದುರ್ಗೆ ನೀನು ನಿನ್ನ ನನ್ನ ಜೊತೆ ಇರುವಾಗ ಯಾಕೆ ಹೆದರಲಿ ನಿನ್ನ ರಕ್ಷಣೆಗೆ ನಾನು ಇದ್ದೀನಿ ಅನ್ನುವಾಗ ನನಗೆ ಭಾಳ ಶಕ್ತಿ ಇದೆ ಅಂತ ಹೇಳುವ ಅರ್ಥದ ಆ ಸಾಲುಗಳದು ಏನು ಎನರ್ಜಿ ಕೊಡುವಂಥ ಸಾಲು ಆದರೆ ಇಸ್ಲಾಂ ದರ್ಶನ್ ಹೇಳ್ತು ಈ ಕೊನೆ ಒಂದು ಎರಡು ಮೂರು ಸ್ಟ್ಯಾನ್ಸ ಇದೆಯಲ್ಲ ಅದರಲ್ಲಿ ಪೂರ್ತಿ ದುರ್ಗೆ ರೂಪದಲ್ಲಿ ಕಾಣ್ತಾ ಇದ್ದಾರೆ ನಮ್ಮದು ತೌಹೀದ್ ಅಂದರೆ ನಾವು ಅಲ್ಲಾಹನನ್ನು ಬಿಟ್ಟರೆ ಬೇರೆಯವರನ್ನು ಆರಾಧಿಸುವಂತಿಲ್ಲ ಹೀಗಾಗಿ ಒಂದೇ ಮಾತ್ರ ನಮಗೆ ನಿಷಿದ್ಧ ಅಂದರು ಒಂದು ಬೀಜ ಬಿದ್ದರೆ ಹೆಂಗೆ ಆಮೇಲೆ ಬೆಳೀತಾ ಹೋಗುತ್ತೆ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಕಾಕಿನಾಡದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಮಹಮ್ಮದ್ ಅಲಿ ಜಿನ್ನ ಮೌಲಾನಾ ಮೊಹಮ್ಮದ್ ಅಲಿ ಅದರ ಅಧ್ಯಕ್ಷರಾಗಿದ್ದರು ಮೌಲಾನಾ ಮಹಮ್ಮದ್ ಅಲಿ ಕಾಕಿನಾಡದ ಅಧಿವೇಶನದಲ್ಲಿ ಇನ್ನೇನು ತಾನು ಎಲ್ಲ ಮೆರವಣಿಗೆ ಮುಗಿಸ್ಕೊಂಬಂದರು ಸಂಗೀತ ಭಾಜಾ ಭಜಂತ್ರಿ ಎಲ್ಲ ಇತ್ತು ಮುಗಿಸ್ಕೊಂಡು ಬಂದು ಸೈಜ್ ಮೇಲೆ ಕೂತು ಇನ್ನೇನು ವಿಷ್ಣು ದಿಗಂಬರ್ ಪುಲಸ್ಕರ್ ಒಂದೇ ಮಾತ್ರ ಹಾಡಬೇಕು ಎಲ್ಲರೂ ಹಾಡು ಕೇಳಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ ಅವ್ರು ಹೇಳಿದ್ರು ಹಾಡಬಾರ್ದು ನೀನು ಒಂದೇ ಮಾತ್ರಮ್ಗೆ ಇಸ್ಲಾಂನಲ್ಲಿ ಸಮಸ್ಯೆ ಇರೋದರಿಂದ ಹಾಡಬಾರ್ದು ಅಂತ ಪೊಲಸ್ಕ ವಲಸ್ಕರ್ ಹೇಳಿದರು ನಾನು ಇದನ್ನು ಮಸೀದಿಯಲ್ಲಿ ಹಾಡ್ತಿಲ್ಲಪ್ಪ ದೇವಸ್ಥಾನದಲ್ಲೂ ಹಾಡ್ತಿಲ್ಲ ಕಾಂಗ್ರೆಸ್ನ ಅಧಿವೇಶನ ರಾಷ್ಟ್ರಭಕ್ತರು ಸೇರಿರುವಂಥದ್ದು ಇಲ್ಲಿ ಮುಸ್ಲಿಮು ಹಿಂದೂ ಕ್ರಿಶ್ಚಿಯನ್ನು ಇವರೆಲ್ಲ ಸೇರಿರೋದಲ್ಲ ರಾಷ್ಟ್ರಭಕ್ತರು ಹಾಡಲಿಕ್ಕೆ ಅಂತ ಬಂದಿದ್ದೀನಿ ಹಡೆ ಹಾಡ್ತೀನಿ ಅಂತ ಹಾಡಿದ್ದು ಆದರೆ ಅಲ್ಲಿಂದ ಒಂದು ತಿಕ್ಕಾಟ ಶುರುವಾಯ್ತಲ್ಲ ಹೆಂಗೆ ಶುರುವಾಗ್ಬಿಡ್ತು ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೇಳರ ವೇಳೆಗೆ ಇದಾದ ಹನ್ನೆರಡು ಹದಿಮೂರು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡ್ತು ಒಂದೇ ಮಾತ್ರವನ್ನು ಕಟ್ ಮಾಡಿ ಸುಜಲಾಂ ಸುಫಲಾಂ ಮತ್ತು ಮೇನ್ ಚರಣ ಮೊದಲನೇ ಚರಣ ಮತ್ತು ಪಲ್ಲವಿ ಎರಡೇ ಸಾಕು ಅಂತ ಉಳಿದ ದಿನ ಒಂದೇ ಮಾತರಂ ಎಷ್ಟು ಅಂತಂದರೆ ಬಹುತೇಕರಿಗೆ ಗೊತ್ತಿರೋದು ಅಷ್ಟೇ ಅಷ್ಟರ ಮಟ್ಟಿಗೆ ಮಾಡ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜಿನ್ನ ಹದಿನಾಲ್ಕು ಅಂಶಗಳ ಸೂತ್ರವನ್ನು ಮಂಡಿಸ್ತಾನೆ ಮುಸಲ್ಮಾನರಿಗೆ ಏನು ಬೇಕು ಅಂತ ಆ ಹದಿನಾಲ್ಕು ಅಂಶಗಳಲ್ಲಿ ಒಂದು ಅಂಶ ಒಂದೇ ಮಾತರಂನ ನಿಷೇಧ ಮಾಡಬೇಕು ಅಂತ ಭಾಳ ವಿಶೇಷವಾಗಿದೆ ಇವುಗಳು ಮುಂದೆ ಕಾಂಗ್ರೆಸ್ಸು ಈ ವಿಷ್ಣು ದಿಗಂಬರ್ ಪುರಸ್ಕಾರದ ಶಿಷ್ಯರಾದ ಓಂಕಾರನಾಥ್ ಠಾಕೂರ್ನ ಒಂದೇ ಮಾತ್ರ ಹಾಡಲಿಕ್ಕೆ ಅಂತ ಕರೆಯುತ್ತೆ ಒಂದು ಅಧಿವೇಶನಕ್ಕೆ ಕರೆದಾಗ ಹೇಳುತ್ತೆ ಪೂರ್ತಿ ಹಾಡಬಾರ್ದು ಇಷ್ಟೇ ಅವ್ರು ಹೇಳ್ತಾರೆ ಒಂದೇ ಮಾತ್ರ ಪೂರ್ತಿ ಹಾಡೋದಿಲ್ಲ ಅಂತಂದರೆ ನನಗೆ ಕಾಂಗ್ರೆಸ್ ಜೊತೆಗೇನು ಆಗಬೇಕಾಗಿಲ್ಲ ಹಾಡಲಿಕ್ಕೆ ನಾನು ಬರೋದೇ ಇಲ್ಲ ಅಂತ ಹೋಗ್ಬಿಟ್ರು ಅವ್ರು ಬರಲೇ ಇಲ್ಲ ಯಾವತ್ತೂ ಆಮೇಲೆ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಲಿಲ್ಲ ಹೀಗಾಗಿ ಈ ಒಂದೇ ಮಾತರಂ ಅನ್ನುವಂಥ ಈ ಒಂದು ಗೀತೆ ಇದೆಯಲ್ಲ ಇದು ಎಷ್ಟು ವ್ಯಾಪಕವಾಗಿ ಜನಮಾನಸವನ್ನು ಆವರಿಸ್ಕೊಳ್ತು ಅಂತಂದರೆ ಬ್ರಿಟಿಷರಿಗೆ ಒಂದೇ ಮಾತರಂ ಅಂತಂದರೆ ಭಯ ಯಾಕಿತ್ತು ಅಂದರೆ ಎಲ್ಲೆಲ್ಲಿ ಒಂದೇ ಮಾತರಂ ಹೇಳ್ತಾರೋ ಅಲ್ಲೊಂದು ಅಲ್ಲೊಂದು ವ್ಯಾಪಕವಾದ ತಂಡ ರಚನೆ ಆಗ್ಬಿಡುತ್ತೆ ಅವ್ರು ಮುಂದೇನೋ ಮಾಡಲಿಕ್ಕೆ ಹೋಗ್ತಾರೆ ಅಥವಾ ಏನೋ ಮಾಡೋಕ್ಕಿಂತ ಮುಂಚೆ ಒಂದೇ ಮಾತರಂ ಹೇಳೇ ಹೇಳ್ತಾರೆ ಯಾರೊಬ್ಬರು ಬಂಗಾಳದ ಮಿತ್ರರು ಹೇಳ್ತಿದ್ರು ಒಂದೇ ಮಾತರಂ ಕಂಡ್ರೆ ಬ್ರಿಟಿಷರಿಗೆ ಯಾಕೆ ಹೆದರಿಕೆ ಇತ್ತು ಅಂತಂದರೆ ಅದು ಒಂದೇ ಅಂತ ನಾವು ಹೇಳ್ತೀವಷ್ಟೇ ಬಂಗಾಳದವರು ಬಂದೇ ಮಾತರಂ ಅನ್ನೋರು ಈಗಲೋ ಹಂಗೆ ಹೇಳೋದು ಬಕಾರ ಮತ್ತು ವಕಾರದಲ್ಲಿ ಭೇದ ಇಲ್ಲ ಅದಕ್ಕೆ ಬ್ರಿಟಿಷರಿಗೆ ಬಾಂಧೋ ಮಾರೋ ಅಂತ ಕೇಳಿಸ್ತಿತ್ತು ಅಂಥದ್ದು ಬ್ರಿಟಿಷರು ನೋಡಿದ ತಕ್ಷಣ ಹಿಡ್ಕೊಂಡು ಅವ್ರನ್ನ ಕಟ್ಟಾಗಿ ಹೊಡೀರಿ ಅಂತ ಅನ್ನಿಸ್ತಿತ್ತು ಅಂತ ಹೀಗಾಗಿ ಬ್ರಿಟಿಷರು ಬ್ಯಾನ್ ಮಾಡಿದರು ಒಂದು ಹಾಡಿನ ಎರಡು ಪದಗಳು ಬ್ರಿಟಿಷರಿಗೆ ಎಷ್ಟು ಕಿರಿಕಿರಿ ಮಾಡಿತ್ತು ಅಂತಂದರೆ ಸ್ವಾತಂತ್ರ್ಯ ಹೋರಾಟ ಕಾಲದ ಈ ಹಾಡುಗಳ ತಾಕತ್ತು ಏನು ಅಂತ ಊಹಿಸ್ಕೊಳ್ಬೋದು ಮಿತ್ರೆ ಒಂದೇ ಮಾತ್ರ ಈ ಪರಿಪ್ರಖರವಾಗಿ ವ್ಯಾಪಕವಾಗಿ ಸಮಾಜವನ್ನು ಮುಟ್ಟಲಿಕ್ಕೆ ರವೀಂದ್ರರು ಒಂದು ಕಾರಣ ಗುರುದೇವ ಅಂತ ಕರೆಯಲ್ಪಡ್ತಾ ಇದ್ದ ರವೀಂದ್ರರು ಅವರು ಮೇಲ್ನೋಟಕ್ಕೆ ಶಾಂತವಾಗಿ ಕಾಣ್ತಾ ಇದ್ದರು ಒಳಗೆ ಕ್ರಾಂತಿ ಜ್ವಾಲೆ ಉರಿಸ್ಕೊಂಡಿದ್ದಂಥ ಅಪರೂಪದ ವ್ಯಕ್ತಿ ರವೀಂದ್ರನ್ನು ಓದಿದಷ್ಟು ಹತ್ತಿರದಿಂದ ನೋಡಿದಷ್ಟು ಅವ್ರು ಭಾಳ ಹತ್ತಿರ ಆಗ್ಬಿಡ್ತಾರೆ ದೂರ ನಿಂತ್ಕೊಂಡು ನೋಡಿದರೆ ಒಬ್ಬ ಸಾಮಾನ್ಯವಾದ ಕವಿ ಅಂತ ಅನ್ಸುತ್ತೆ ಅಷ್ಟೇ ನೀವು ಸ್ವಲ್ಪ ಹತ್ತಿರಕ್ಕೆ ಹೋಗಿ ನೋಡಿದರೆ ರವೀಂದ್ರ ಭಾಳ ಅದ್ಭುತವಾದ ವ್ಯಕ್ತಿ ಅಂತ ಅನಿಸುತ್ತೆ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಆದಾಗ ರವೀಂದ್ರ ಒಂದು ಹಾಡು ಬರೀತಾರೆ ಅವರು ವಿದ್ರೋಹಿ ಗೀತೆಗಳನ್ನು ಬರೆಯೋದ್ರಲ್ಲೂ ಬಹಳ ಪಾಪ್ಯುಲರ್ ಆವತ್ತಿನ ದಿನಗಳಲ್ಲಿ ಒಟ್ಟು ಇಪ್ಪತ್ತೆರಡು ಪ್ರೊಟೆಸ್ಟ್ ಸಾಂಗ್ಗಳು ಏನು ಸಾವಿರದ ಒಂಬೈನೂರ ಐದರಲ್ಲಿ ರಚನೆಯಾಗಿತ್ತೋ ಅದ್ರಲ್ಲಿ ರವೀಂದ್ರದ್ದು ಒಂದು ಎಕ್ಲಚಲೋ ಅನ್ನುವಂಥ ಹಾಡು ಭಾಳ ಜನ ಕೇಳಿರ್ಬೇಕು ಈ ಹಾಡನ್ನು ಎಕ್ಲ ಚಲೋ ಅಂದರೆ ಒಬ್ಬನೇ ಹೋಗು ಅಂತ ಆ ಹಾಡಿನ ಹೇಗಿದೆ ಅಂತಂದರೆ ಜದಿತೋರು ಡಾಕ್ ಶುನ್ಯ ಕೇವನ ಆಶೆ ತೊಬೆ ಎಕ್ಲ ಚಲೋರೆ ಜದಿ ಕೇವ್ ಕಥಾ ನಾಕೊಯ್ ಓರೆ ಓರೆ ಅಭಾಗ ಜದಿ ಸಬಾಯ್ ಥಾಕೆ ಮುಖ ಫಿರಾಯ್ ಸಬಾಯ್ ಕರೆ ಭಾಯ ತಾಬೆ ಪರಾನ ಖುಲೆ ಓ ತುಯಿ ಮುಖ ಫುಟೆ ತೋರ ಜೊಬಿ ಎ ಕ್ಲಾ ಚಲೋ ರೇ ಅರ್ಥ ಏನು ಅಂತಂದರೆ ನಿನ್ನ ಮಾತು ಯಾರೂ ಕೇಳದೆ ನೀನು ಏನೇ ಮಾತಾಡ್ತಿರುವಾಗಲೂ ಕಿವಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದರೆ ತಲೆ ಕೆಡ್ಸ್ಕೊಳ್ಬೇಡ ನೀನೊಬ್ಬನೇ ನಡಿ ಯಾರು ಬರ್ತಾರೆ ಅಂತ ಅನ್ಕೋಬೇಡ ಸಾವಿರದ ಒಂಬೈನೂರ ಬಂಗಾಳದ ವಿಭಜನೆಗೆ ಜನರಿಗೆ ಹೇಳುವಂಥ ಮಾತು ಅವರು ಅವ್ರು ಹೇಳ್ತಾರೆ ಜನ ಹೆದರಿಕೆಯಿಂದ ಮುಖ ತಿರುಗಿಸಿ ನಿನ್ನನ್ನು ಒಂಟಿ ಮಾಡಿದಾಗಲೂ ಮುಳ್ಳುಗಳ ಹಾಸಿಗೆಯೇ ತುಂಬಿರುವಂಥ ಈ ರಸ್ತೆಯಲ್ಲಿ ನೀನು ನಡೆಯುವಾಗ ರಕ್ತ ಸಿಕ್ತವಾಗಿ ನಿನ್ನ ಕಾಲುಗಳು ರಕ್ತದಿಂದ ತುಂಬಿಕೊಂಡಿದ್ದಾಗಲೂ ನೀನು ತಲೆ ಕೆಡಿಸ್ಕೊಬೇಡ ಒಬ್ಬನೇ ಮಾತಾಡು ಯಾರು ಬರಲಿಲ್ಲ ಅಂದರೂ ಪರವಾಗಿಲ್ಲ ಜನ ಬಾಗಿಲು ಮುಚ್ಕೊಳ್ಳಿ ಬಿರುಗಾಳಿಯುಕ್ತ ರಾತ್ರಿಯಲ್ಲಿ ನಿನಗೆ ದಾರಿ ತೋರಿಸಲಿಕ್ಕೆ ಬೆಳಕೂ ಇಲ್ಲದಂತೆ ಮಾಡಿದರೂ ಚಿಂತೆ ಪಡಬೇಡ ನೋವಿನ ಸಿಡಿಲಿನಿಂದ ನಿನ್ನ ಅಂತರಂಗವನ್ನು ಬೆಳಗಿಸಿಕೊ ಒಂಟಿಯಾಗಿ ಉರಿಯಲಿಕ್ಕೆ ಬಿಟ್ಟು ನೀನೊಬ್ಬನೇ ನಡಿ ಅಂತ ಹೇಳ್ತಾರೆ ಅದೆಷ್ಟು ಪಾಪ್ಯುಲರ್ ಆಗಿಬಿಡ್ತು ಅಂತಂದರೆ ಅವತ್ತಿನ ದಿನಗಳಲ್ಲಿ ಎಕ್ಲ ಚಲೋರೆ ಅನ್ನೋದಂತೂ ಒಂದು ಸಾಮಾನ್ಯವಾದ ಚಿಂತೆ ಯಾರಾದರೂ ಒಬ್ಬನೇ ಹೋಗ್ತಿದ್ದಾನೆ ಅಂತಂದರೆ ಯಾರೂ ಬರಲಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಬೇಡ ಎಕ್ಲ ಚಲೋರೆ ಅಂತ ಆ ಥರದ್ದು ಗೀತೆಯನ್ನು ಕೈಯಲ್ಲಿ ಕೊಟ್ಟಂಥ ಅವರ ಹಾಡುಗಳು ಅವತ್ತಿನ ದಿನಗಳಲ್ಲಿ ಪಾಪ್ಯುಲರ್ ಯಾಕೆಂದರೆ ಅವ್ರು ಬರೀ ಬರಿತಾ ಇದ್ದವ್ರು ಅಷ್ಟೇ ಅಲ್ಲ ಹಾಡ್ತಾ ಕೂಡ ಇತ್ತು ಸಾವಿರದ ಒಂಬೈನೂರ ಐದರ ವೇಳೆಗೇ ಒಂದು ಕಾಂಗ್ರೆಸ್ನ ಅಧಿವೇಶನ ಅವತ್ತಿನ ಕಾಂಗ್ರೆಸ್ನ ಅಧಿವೇಶನಗಳು ಹೆಂಗಿರ್ತಿದ್ವು ಅಂತಂದರೆ ವೇದಿಕೆ ಮೇಲೆ ಬ್ರಿಟಿಷರನ್ನು ಅಥವಾ ಸರ್ಕಾರ ಒಂದು ಸ್ವಲ್ಪ ಬೈಯೋದು ಬೈದ ತಕ್ಷಣ ಸರ್ಕಾರದವರು ಅವ್ರನ್ನ ಕರೆಸಿ ಮಾತನಾಡಿ ಒಂದಷ್ಟು ಫೇವರ್ ಇವ್ರಿಗೆ ಸಿಗುತ್ತೆ ಅಂತ ಈಗಿನ ಕೆಲವು ಲೋಕಲ್ ಹೋರಾಟದ ಸಂಘಟನೆಗಳು ಇರ್ತಾವಲ್ಲ ಅವ್ರು ಸ್ವಲ್ಪ ಜೋರಾಗಿ ಬೈಯೋದು ಯಾಕೆ ಅಂತಂದರೆ ಯಾರೋ ಕರೆಸು ಮಾತನಾಡ್ತಾರೆ ಆಮೇಲೆ ಒಂದು ಸ್ವಲ್ಪ ಏನಾದರೂ ಕೊಟ್ಟು ಕಳಿಸ್ತಾರೆ ಅಂತ ಅಷ್ಟೇ ಅಷ್ಟಕ್ಕೋಸ್ಕರ ಮಾತನಾಡೋದು ಅಂತ ಕಾಂಗ್ರೆಸ್ ಹಾಗೆ ಇತ್ತು ಅವಾಗ ಸಿರಿವಂತರಾದವರು ಸೇರ್ಕೊಳ್ತಿದ್ರು ಸೇರಿಕೊಂಡು ಇದ್ರು ಅವ್ರು ಮಾತನಾಡಿ ಏನೋ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡದಂತೆ ಮಾಡ್ತಿದ್ರು ಕೊನೆಗೆ ಒಳ್ಳೆ ಪಾರ್ಟಿ ಮಾಡ್ಕೊಂಡು ಹೋಗ್ತಿದ್ರು ಇಂಥದ್ದೇ ಒಂದು ಮೀಟಿಂಗು ಕೋಲ್ಕತ್ತಾದಲ್ಲಿ ಅರೇಂಜ್ ಆಗಿತ್ತು ಕಾಂಗ್ರೆಸ್ಸು ತಾರನಾಥ್ ತ ತಾರಕನಾಥ್ ಮಲ್ಲಿಕ್ ಅವರು ಇವ್ರನ್ನ ಇನ್ವೈಟ್ ಮಾಡಿದರು ರವೀಂದ್ರನ್ನ ನಾನು ಎಲ್ರಿಗೂ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಡಿನ್ನರ್ ಪಾರ್ಟಿ ಬಂಗಾಳ ವಿಭಜನೆ ಆಗೋಗಿದೆ ಇವರಿಗೆ ಡಿನ್ನರ್ ಪಾರ್ಟಿ ಎಲ್ಲರನ್ನು ಕರೆಸಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ನೀವು ಬಂದು ಹಾಡು ಹೇಳಬೇಕು ಅಂತ ಇವರಿಗೆ ಮನಸ್ಸಿಲ್ಲ ಎಲ್ಲ ಸಿರಿವಂತರು ಅವ್ರು ನಮ್ಮನ್ನು ಕೇರ್ ಮಾಡಲ್ಲ ಅಥವಾ ಅವ್ರು ಅಂದ್ಕೊಂಡಿದ್ದೆ ಸತ್ಯ ಅಂತ ಭಾವಿಸ್ಕೊಂಡಿರ್ತಾರೆ ಅಂಥವ್ರ ಮುಂದೆ ಏನು ಹಾಡೋದು ಆದರೆ ಕರೆದೇ ಇದ್ದಾರಲ್ಲ ಅಂತ ಹಾಡಬೇಕು ಅಂತ ರವೀಂದ್ರ ಮಗ ಬರೆದಿರುವಂಥ ಒಂದು ಡೈರಿಯ ಕೆಲವು ಸಾಲುಗಳಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಆವತ್ತು ನಮ್ಮ ಅಪ್ಪಂಗೆ ಇಷ್ಟ ಇರಲಿಲ್ಲ ಆದರೆ ನಾವು ಹೋಗಲೇಬೇಕಾಗಿತ್ತು ನಮ್ಮನೆಲ್ಲ ಕರ್ಕೊಂಡು ಹೋದರು ಸಹಜವಾಗಿ ಹೋಗಬೇಕಾದಾಗ ಏನು ಡ್ರೆಸ್ ಹಾಕ್ತಿದ್ರು ಅದನ್ನು ಬಿಟ್ಟು ದೇಶಿ ಬಟ್ಟೆಯಲ್ಲಿ ಧೋತಿ ಮತ್ತು ಅವರು ಚದ್ದರ್ ಹಾಕ್ಕೊಂಡ್ರಂತೆ ಹಾಕ್ಕೊಂಡು ಹೊರಡಬೇಕು ಹೊರಡುವಾಗ ಆವತ್ತಿನ ದಿನಗಳಲ್ಲಿ ಸಾಕ್ಸ್ ಹಾಕೋದು ರೂಢಿ ಚಪ್ಪಲಿ ಹಾಕಲಿ ಶೂ ಹಾಕಲಿ ಅದು ರೆಸ್ಪೆಕ್ಟು ಅಂತ ಹೀಗಿರಬೇಕು ಇಂಥ ಸಭೆಗೆ ಹೋದಾಗ ಹಿಂಗಿರಬೇಕು ಅಂತ ಸಾಕ್ಸ್ ಹಾಕ್ಕೊಂಡೇ ಹೊರಟಿದ್ರಂತೆ ಯಾಕೋ ಮನೆಯಿಂದ ಹೊರಗೆ ಹೊರಬೇಕಾದ್ರೆ ಅನ್ನ ಅನ್ನಿಸ್ತಂಥವ್ರಿಗೂ ನಾನು ಯಾಕೆ ಸಾಕ್ಸ್ ಹಾಕಬೇಕು ನಾನು ಸ್ವದೇಶಿ ಏನಿರುತ್ತೋ ಹಾಗೆ ಇವತ್ತು ಚಪ್ಪಲಿನೇ ಹಾಕಲ್ಲ ಹಂಗೆ ಹೋಗ್ತೀನಿ ಅಂತ ಎಲ್ರದೂ ಸಾಕ್ಸ್ ಕಳಿಸಿದ್ರಂಥವ್ರು ಒಳಗೆ ಉರಿತಿದ್ದು ಬೆಂಕಿ ಅಂಥದ್ದು ಇರ್ಬೋದು ನೋಡಿ ಅವತ್ತು ಅಲ್ಲಿಗೆ ಹೋದಾಗ ಡಿನ್ನರ್ ಪಾರ್ಟಿಯಲ್ಲಿ ಎಲ್ಲರೂ ಭಾಳ ಖುಷಿಯಿಂದ ಆನಂದವಾಗಿ ನಗ್ನಗ್ತಾ ತಮಾಷೆ ಮಾಡಿಕೊಂಡು ಖುಷಿಯಾಗಿದ್ದರು ಬಂಗಾಳದ ವಿಭಜನೆಯಾಗಿ ಇವರಿಗೆಲ್ಲ ಬೆಂಕಿ ಹೊತ್ಕೊಂಡಿದ್ದೆ ಖುಷಿಯಿಂದಿದ್ದರು ಹಾಡಿ ಅಂತ ಒತ್ತಾಯ ಮಾಡಿದಾಗ ಇವ್ರು ಕರೆದಾಗ ಸಂಜೆಯಿಂದ ಅಲ್ಲಿಗೆ ಹೋಗೋದ್ರೊಳಗೆ ಬರೆದಿರುವಂಥ ಹಾಡಂತ ಇತ್ತು ಹಾಡಿನ ಸಾಹಿತ್ಯ ಏನು ಅಂತಂದರೆ ಅಮೈ ಬೋಲೋನಾ ಗಾಹಿತೆ ಬೋಲೋನಾ ನನಗೆ ಹಾಡಲಿಕ್ಕೊಂದು ಹೇಳಬೇಡಿ ಅಂತ ಸಾಹಿತ್ಯ ಹಾಡಿನ ಮೊದಲನೇ ಚ ಸಾಲು ಶುರುವಾಗೋದೇ ಹಂಗೆ ಹಾಡ್ಲಿಕ್ಕೆ ನನಗೆ ಹೇಳಬೇಡಿ ಇಂಥ ಇವ್ರಿಗೆ ಹಾಡ್ಲಿಕ್ಕೆ ಕರೆದಾಗ ಹಾಡ್ಲಿಕ್ಕೆ ನಿಂತರು ಅಮೈ ಬೋಲೋನಾ ಗಾಹಿತೆ ಬೋಲೋನಾ ಅಂತ ಹೃದಯ ವಿದ್ರಾವಕವಾಗಿರುವಂಥ ಗೀತೆ ಅದು ಆ ಗೀತೆನ ಹಾಡ್ತಾ ಹಾಡ್ತಾ ಕೂತಿದ್ದವರ ಕಣ್ಣುಗಳು ಮಂಜಾಗ್ಲಿಕ್ಕೆ ಶುರುವಾದವು ಅವ್ರ ಮುಖ ಏನು ಖುಷಿಯಿಂದ ಇದ್ದರೂ ಎಲ್ಲ ಸಣ್ಣ ಆಗ್ಲಿಕ್ಕೆ ಶುರುವಾಯಿತು ಯಾಕೆಂದರೆ ಇವರು ನೇರವಾಗಿ ಟಾರ್ಗೆಟ್ ಮಾಡಿದರು ಹಾಡನ್ನ ಅರ್ಥ ಏನಿದೆ ಅಂತ ಕೇಳಿಸ್ಕೊಳ್ಳಿ ಭಾಳ ಚೆನ್ನಾಗಿದೆ ಇದು ಕಣ್ಣೀರು ಹತಾಶೆ ನೋವು ಬಡವನ ಭರವಸೆ ಹೃದಯದ ಬೇನೆ ಎದೆಯಲ್ಲಿ ಹುದುಗಿರುವಂಥ ಸಂಕಟ ನನಗೆ ಹಾಡ್ಲಿಕ್ಕೆ ಹೇಳಬೇಡಿ ಇವತ್ತಂತರೂ ದಯವಿಟ್ಟು ಹಾಡ್ಲಿಕ್ಕೆ ಹೇಳಬೇಡಿ ನಿಮಗಿದು ನಮ್ಮದು ಬರೀ ನಗು ಆಟ ಅಲ್ಲ ಇದು ಸುಳ್ಳು ನಾಟಕ ಅಂತ ಅನ್ಸುತ್ತಲ್ಲ ನಿಮಗೆ ಅಂತ ಕೇಳ್ತಾರೆ ಅವ್ರಿಗೆ ಕೇಳ್ಬಿಟ್ಟು ಹೇಳ್ತಾರೆ ನಾನಿಲ್ಲಿ ಯಾಕೆ ಬಂದಿದ್ದೀನಿ ಗೌರವ ಬಯಸ್ಕೊಂಡು ಬಂದಿದ್ದೀನಾ ಪ್ರ ಪ್ರಶಂಸೆಗಳ ಸುಂದರ ಮಾತು ಕೇಳಲಿಕ್ಕೋಸ್ಕರ ಬಂದಿದ್ದೀನಾ ಬರೀ ಸುಳ್ಳು ಮಾತುಗಳು ಬರೀ ವ್ಯರ್ಥ ಕೀರ್ತಿ ವ್ಯರ್ಥ ಕೆಲಸದಲ್ಲಿ ರಾತ್ರಿಯನ್ನೆಲ್ಲ ಕಳಿತೀರ ಇಂದು ಜಾಗೃತವಾಗೋದು ಯಾರು ರಾತ್ರಿ ನೀವಿಲ್ಲಿ ಇದ್ದರೆ ಅಲ್ಲಿ ಜಾಗೃತವಾಗಬೇಕಾಗಿರುವಂಥವ್ರು ಯಾರು ಕೆಲಸ ಮಾಡೋದು ಯಾರು ತಾಯಿಯ ಅವಮಾನ ಕಳಿಲಿಕ್ಕೆ ಮುಂದೆ ಬರೋದು ಯಾರು ಯಾರು ನೋವಿನಿಂದ ಕಣ್ಣೀರು ಹಾಕ್ತಾರೆ ಯಾರ ಪಾದಗಳಲ್ಲಿ ತನ್ನ ತಾಯಿಯ ಪಾದಗಳಲ್ಲಿ ತನ್ನೆಲ್ಲ ಆಕಾಂಕ್ಷೆಗಳನ್ನು ಸುರಿಯಲಿಕ್ಕೆ ಸಿದ್ಧವಿರೋದು ಯಾರು ಇನ್ನೂ ನಿಮಗೆ ಆಟ ಎನಿಸುತ್ತಲ್ಲ ಇದು ಸುಳ್ಳು ನಾಟಕ ಅನಿಸತ್ತಲ್ಲ ಇನ್ನಾದರೂ ನನಗೆ ಹಾಡಲಿಕ್ಕೆ ಹೇಳಬೇಡಿ ಅಂತ ಹಾಡು ಹೇಳಿದರು ಅವರು ಅದರ ಪ್ರಭಾವ ಹೆಂಗಿತ್ತು ಅಂತಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ಎಲೈಟ್ ಕ್ಲಾಸಿನ ಜನ ಅವರನ್ನು ಕರೆದಿದ್ದೇ ಡೌಟು ಕಾರ್ಯಕ್ರಮಗಳಿಗೆ ಆದರೆ ಅವರು ಮಾತ್ರ ತಾವು ಏನನ್ನು ಪ್ರೆಸೆಂಟ್ ಮಾಡಬೇಕೋ ಅದನ್ನು ಪ್ರೆಸೆಂಟ್ ಮಾಡಿದರು ಅಂತ ಮಿತ್ರ ಒಂದು ಅದ್ಭುತವಾದ ವ್ಯಕ್ತಿ ಅವರು ನನಗೆ ಕೆಲವೊಂದು ಸಲ ಅವರನ್ನು ಓದುವಾಗ ನಾನು ಮುಂದೆ ಹೇಳುವಂಥ ಮತ್ತೊಂದು ವಿಚಾರವೂ ಅಷ್ಟೇ ರೋಚಕವಾದ್ದು ಈ ಹಾಡುಗಳೆಲ್ಲ ಬಂತಲ್ಲ ಬಂಗಾಳದಲ್ಲೊಂದು ನಾನು ನೆನ್ನೆ ನಿಮ್ಮ ಹತ್ರ ಮಾತಾಡ್ತಾ ಹೇಳ್ತಿದ್ದೆನಲ್ಲ ಪ್ರಯೋಗಗಳಿಗೆ ತಮ್ಮಂತ ಒಡ್ಕೊಳ್ಳಿಲ್ಲ ಅಂತಂದರೆ ಹೊಸದೇನೋ ಹುಟ್ಟಲ್ಲ ಆ ಪ್ರಯೋಗಗಳನ್ನು ಮಾಡ್ತಾ ಇರಬೇಕು ಬಂಗಾಳ ಎಂಥ ಪ್ರಯೋಗಗಳನ್ನು ಮಾಡ್ತು ಅಂತಂದರೆ ಬಂಗಾಳ ಹೇಳ್ತು ಇನ್ನು ಮುಂದೆ ನಾವು ನಾಟಕಗಳು ಇಷ್ಟು ದಿನಗಳ ಕಾಲ ಏನು ಪೌರಾಣಿಕ ನಾಟಕಗಳನ್ನು ಆಡಿಸ್ತಾ ಇದ್ವಿ ಇನ್ನು ಮುಂದೆ ಪೌರಾಣಿಕ ನಾಟಕಗಳನ್ನು ಆಡಿಸಲ್ಲ ಅಂತ ಮತ್ತು ಏನು ಮಾಡಿಸ್ತೀರಿ ಐತಿಹಾಸಿಕ ನಾಟಕಗಳು ಅದರಲ್ಲೂ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಕೊಡಬಲ್ಲಂತ ಆಡಿಸ್ತೀವಿ ಅಂತ ನಿಶ್ಚಯ ಮಾಡಿ ಏನೊಂದು ಸ್ವದೇಶಿ ಗೀತೆಗಳ ಭರಾಟೆ ಶುರುವಾಯ್ತಲ್ಲ ಒಂದು ನಾಟಕ ಅಂದರೆ ಒಂದು ಎಂಟತ್ತು ಹಾಡುಗಳು ಬೇಕು ಪೌರಾಣಿಕ ಹಾಡುಗಳು ಪೌರಾಣಿಕ ನಾಟಕಗಳಿಗೆ ಬೇಕಾದಷ್ಟು ಗೀತೆಗಳಿದ್ವು ಈಗ ಈ ಥರದ ಸಾಹಿತ್ಯಗಳು ರಚನೆ ಶುರುವಾದವು ಎಲ್ಲರೂ ಕೂಡ ದೇಶಭಕ್ತಿ ಗೀತೆಗಳನ್ನು ಬರೆದು 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 ಅದನ್ನು ಅದ್ಭುತವಾಗಿ ಸಂಯೋಜಿಸಿ ಹಾಡಲಿಕ್ಕೆ ಶುರು ಮಾಡಿಬಿಟ್ರು ಪ್ರತಿ ನಾಟಕಗಳಲ್ಲೂ ಬರ್ತಿದ್ದಂಥ ಈ ಹಾಡುಗಳನ್ನು ಕೇಳಿದ್ರೆ ರೋಮಾಂಚನ ಆಗ್ತದೆ ಅಂದರೆ ಅನ್ನಿಸ್ತವ್ರಿಗೆ ಬರೀ ನಾಟಕ ನೋಡ್ಲಿಕ್ಕೆ ಬಂದವರಿಗೆ ಮಾತ್ರ ಯಾಕೆ ಈ ಹಾಡುಗಳನ್ನು ಪ್ರತ್ಯೇಕವಾಗಿ ಯಾಕೆ ರೆಕಾರ್ಡಿಂಗ್ ಮಾಡಬಾರದು ಅಂತ ಬಂಗಾಳ ಒಂದು ಹೆಜ್ಜೆ ಮುಂದೆ ಈ ವಿಚಾರಗಳಲ್ಲೆಲ್ಲ ಬಂಗಾಳದಲ್ಲಿ ಒಂದು ಸ್ವದೇಶಿ ರೆಕಾರ್ಡಿಂಗ್ ಕಂಪನಿ ಅಂತಿತ್ತು ಈ ಕಂಪನಿಯ ಓನರ್ ಹೆಸರು ಹೇಮೇಂದ್ರ ಮೋಹನ್ ಬೋಸ್ ಈ ಬೋಸರು ಹೆಚ್ ಎಮ್ ಬೋಸ್ ಅಂತ ಅವ್ರ ಕಂಪನಿ ಹೆಸರೇ ಅದು ಈ ಹೆಚ್ ಎಮ್ ಬೋಸರು ಮೆಡಿಕಲ್ ಅವರು ಜೆ ಸಿ ಬೋಸರ ಜಗದೀಶ್ ಚಂದ್ರ ಬೋಸರ ತಂಗಿ ಮಗ ತನ್ನ ಮಾವನ ಒತ್ತಾಯಕ್ಕೆ ತಾನು ಮೆಡಿಕಲ್ ಓದಬೇಕು ಅಂತ ನಿಶ್ಚಯ ಮಾಡಿ ಹೋಗಿದ್ರು ಆದರೆ ಕೆಮಿಕಲ್ ಲ್ಯಾಬಲ್ಲಿ ಕೆಮಿಕಲ್ಸ್ ಹಿಡಿದು ಕಣ್ಣಿಗೆ ಏಟಾಗಿ ಅವರು ಟ್ರೀಟ್ಮೆಂಟ್ ತೊಗೊಳ್ಳಲಿಕ್ಕೆ ಅಂತ ಹೋದರು ಕಣ್ಣು ಬಂತು ಆದರೆ ಮೆಡಿಕಲ್ ಅವರು ಹೇಳಿದರು ಮೆಡಿಕಲ್ ಅಧ್ಯಯನಕ್ಕೆ ನೀವು ಲಾಯಕ್ಕಲ್ಲ ಅಂತ ಆದರೆ ಹುಡುಗನಲ್ಲಿ ವ್ಯಾಪಾರಿ ಬುದ್ಧಿ ತುಂಬ ಚೆನ್ನಾಗಿದ್ದರಿಂದ ಆತ ವ್ಯಾಪಾರ ಶುರು ಮಾಡ್ತೀನಿ ಅಂಥೇಳಿ ಕುಂಟಾಲೀನ್ ಅಂತ ಒಂದು ಕೇಶ ತೈಲ ಶುರು ಮಾಡಿದೆ ಪಾಪ್ಯುಲರ್ ಆಗಿಬಿಡ್ತದೆ ದಿಲ್ ಖುಷ್ ಅಂತ ಹೇಳಿ ಪರ್ಫ್ಯೂಮ್ ಶುರು ಮಾಡಿದೆ ತುಂಬ ಪಾಪ್ಯುಲರ್ ಆಯಿತು ಯಾಕಂದರೆ ಸ್ವದೇಶಿ ಮೂವ್ಮೆಂಟ್ ತೀವ್ರವಾಗಿ ನಡಿಬೇಕಾಗಿದ್ದಂಥ ಹೊತ್ತಲ್ವಾ ತುಂಬ ಪಾಪ್ಯುಲರ್ ಆಯಿತು ಇದು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಯಿತು ಅಂತಂದರೆ ಐ ವಾ ಶಾಕ್ ಟು ಹಿಯರ್ ರವೀಂದ್ರನಾಥ್ ಠಾಗೂರ್ರೆ ಇದಕ್ಕೆ ಬೇಕಾಗಿರುವಂಥ ಈ ರೇಡಿಯೋಗಳೆಲ್ಲ ಬರುವಂಥ ಜಿಂಗೋಸ್ ಇರುತ್ತಲ್ಲ ಆ ಥರದೊಂದು ಜಿಂಗೋನ ಇದಕ್ಕೆ ಒಂದು ಪೈಸೆ ಚಾರ್ಜ್ ಮಾಡದೆ ಬರ್ಕೊಟ್ಟು ರವೀಂದ್ರನಾಥ್ ಠಾಗೂರ್ ಶ್ರೇಷ್ಠ ಕವಿ ಅವರು ಇದಕ್ಕೊಂದು ಜಿಂಗೋ ಬರ್ಕೊಡ್ತಾರೆ ಇದನ್ನು ಬರ್ಕೊಟ್ಟು ಇದನ್ನು ಉಪಯೋಗಿಸ್ಕೋ ಅದಕ್ಕೆ ಅಂತ ಹೇಳ್ತಾರೆ ಅಷ್ಟು ಪ್ರೀತಿ ಯಾಕೆಂದರೆ ದೇಶದ ಕೆಲಸ ಮಾಡ್ತಿದ್ದಾನೆ ಅಂತ ಈ ವ್ಯಕ್ತಿಯನ್ನು ಬ್ರಿಟಿಷರು ಪದೇ ಪದೇ ಅಟ್ಯಾಕ್ ಮಾಡೋದು ಅವನನ್ನು ಜಫ್ತ್ ಮಾಡೋದೆಲ್ಲ ಮಾಡ್ತಾನೆ ಇದ್ದರು ಆದರೆ ಒಂದು ಸಲ ವಿದೇಶಕ್ಕೆ ಹೋಗಿದ್ದಾಗ ಆತ ಅಲ್ಲೊಂದು ಗ್ರಾಮಾಫೋನ್ ತಟ್ಟೆಯನ್ನು ನೋಡಿದ ಅದನ್ನು ತೊಗೊಂಡು ಬಂದ ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಗೊತ್ತಾದಾಗ ಏನು ಮಾಡ್ದ ಕಲ್ಕತ್ತಾದ ಪ್ರಮುಖರ ಹತ್ರ ಹೋಗೋದು ರೆಕಾರ್ಡ್ ಮಾಡೋದು ಅವ್ರ ವಾಯ್ಸನ್ನು ಅವ್ರ ವಾಯ್ಸ್ಗಳನ್ನು ಇಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಒಂದು ಅದ್ಭುತವಾದ ಸಾಹಿತ್ಯ ಆಗ್ತಿತ್ತು ನಮ್ಮ ಹತ್ರ ಈಗ ನಮ್ಗೆ ಸಿಕ್ತಿತ್ತು ಅವರ ದನಿ ಎಲ್ಲ ಸಿಕ್ತಿತ್ತು ಆರ್ಕೈವ್ಸ್ ಆಗಿರ್ತಿತ್ತು ಆದರೆ ದುರದೃಷ್ಟ ಬ್ರಿಟಿಷರು ಅವ್ರ ಮೇಲೆ ದಾಳಿ ಮಾಡಿದಾಗ ಅದನ್ನೆಲ್ಲ ತೊಗೊಂಡು ಹೋಗಿ ನಾಶ ಮಾಡಿದರೂ ಆಮೇಲೂ ಕೂಡ ಬೆಂಕಿಗೆ ಸಿಕ್ಕಿ ಕೆಲವೊಂದು ಹಾಳಾಗಿ ಹೋಯಿತು ಆತ ಅಲ್ಲಿಂದ ತೊಗೊಂಡು ಬಂದಲ್ಲ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯಾಗಿ ಯಾವಾಗ ಈ ಗೀತೆಗಳೆಲ್ಲ ಬರಲಿಕ್ಕೆ ಶುರುವಾಯಿತೋ ಅವರಿಗೆ ಅನ್ನಿಸ್ತು ಈ ಗ್ರಾಮಾಫೋನನ್ನು ನಾನೇ ಪ್ರೊಡ್ಯೂಸ್ ಅಂತ ಆಗ ಅವರೊಂದು ಕಂಪ್ನಿನ ಶುರು ಮಾಡಿದರು ಆ ಕಂಪ್ನಿ ಸ್ವದೇಶಿ ರೆಕಾರ್ಡಿಂಗ್ ಕಂಪನಿ ಪಿನಾಪಾನಿ ರೆಕಾರ್ಡಿಂಗ್ ಕಂಪನಿ ಅಂತ ಕೂಡ ಅದನ್ನು ಕರೀತಾರೆ ಮುಂದೆ ಅಬ್ದುಲ್ ಹಮೀದ್ ಘಜನ್ವಿ ಅವರೊಂದು ಯುನೈಟೆಡ್ ಬೆಂಗಾಲಿ ಕಂಪನಿ ಅಂತ ಮಾಡಿದರು ಅದರ ಮೂಲಕ ಅವರು ಒಂದೇ ಮಾತರಂ ಗೀತೆಯಿಂದ ಹಿಡಿದು ಅನೇಕ ಗೀತೆಗಳನ್ನು ರೆಕಾರ್ಡ್ ಮಾಡಿ ಕೊಡಲಿಕ್ಕೆ ಸಾಧ್ಯ ಆಯಿತು ಆ ಗೀತೆಗಳು ಊರಿಂದ ಊರಿಗೆ ಈ ಗ್ರಾಮಾಫೋನ್ ತಟ್ಟೆಗಳ ಮೂಲಕ ಬಂದು ಎಲ್ಲರೂ ಹಾಡು ಕಲಿಯುವಂತಾಯಿತು ಒಂಥರ ಆವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಂತೆ ಇದು ಅದು ಮನೆ ಮನೆಗೂ ರೀಚ್ ಆಗಬೇಕು ಅಂದರೆ ಏನು ಮಾಡಬೇಕು ಆ ಗ್ರಾಮಾಫೋನ್ ತಟ್ಟೆ ತಗೊಂಡು ಹೋಗಬೇಕು ಅದ್ರ ಮೂಲಕ ಕೇಳಲಿಕ್ಕೆ ಸಾಧ್ಯ ಆಗಬೇಕು ಅಂತ ಈ ರೀತಿ ಹೆಚ್ ಎಮ್ ಬೋಸ್ ಕಂಪನಿ ಮೊತ್ತ ಮೊದಲ ಒಂದೇ ಮಾತರಂ ಗೀತೆಯನ್ನು ರೆಕಾರ್ಡ್ ಮಾಡಿದ್ದು ಸ್ಟೀಫನ್ ಕಾರ್ಲ್ ಪೋರ್ಟರ್ ಅಂತ ಹೇಳ್ತಾರೆ ಅವ್ರ ಕಂಪನಿಯ ಮೂಲಕ ಆದರೆ ಸಿಲಿಂಡ್ರಿಕಲ್ ಇದರ ಮೇಲೆ ಡಿಸ್ಕ್ ಮೇಲೆ ಮೊದಲ ಬಾರಿಗೆ ರೆಕಾರ್ಡ್ ಮಾಡಿದ್ದು ಹೆಚ್ ಎಮ್ ಬೋಸ್ ಕಂಪನಿ ಅಂತಲೇ ಹೇಳ್ತಾರೆ ಆ ಮೂಲಕ ರೆಕಾರ್ಡ್ ಮಾಡಲಾಯಿತು ಎಲ್ಲಿವರೆಗೂ ಇದು ಹೋಯಿತು ಅಂತಂದರೆ ಇಂದು ಬಾಲ ಅನ್ನುವಂಥ ಒಂದು ಆರ್ಟಿಸ್ಟು ಇನ್ನೂರ ಎಂಬತ್ತು ಹಾಡುಗಳನ್ನು ಆವತ್ತಿನ ದಿನಗಳಲ್ಲಿ ರೆಕಾರ್ಡ್ ಮಾಡಿದ್ಲಂತೆ ಎಲ್ಲ ದೇಶಭಕ್ತಿ ಗೀತೆಗಳು ಕೆ ಬಿ ಸುಂದರಂಬಾಳ್ ಆಕೆ ಇದೇ ಗ್ರಾಮಾಫೋನ್ ತಟ್ಟೆಗಳನ್ನು ಬಳಸ್ಕೊಂಡು ವೀರ ಸುತಾಂತಿರಂ ಅನ್ನುವಂಥ ಒಂದು ಗೀತೆಯನ್ನು ದಕ್ಷಿಣದಲ್ಲಿ ಏನು ರೆಕಾರ್ಡ್ ಮಾಡಿದರು ಅದು ಎಷ್ಟು ಪಾಪ್ಯುಲರ್ ಆಯಿತು ಅಂತಂದರೆ ಹೆಚ್ಚು ಕಡಿಮೆ ಎಲ್ಲ ಕಡೆಗಳಲ್ಲೂ ಆ ಹಾಡನ್ನು ಹೇಳುವಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿತ್ತು ಅಂತ ಗ್ರಾಮಾಫೋನ್ ತಟ್ಟೆಗಳು ಅಂತ ಅದ್ಭುತವಾದ ಮ್ಯಾಜಿಕ್ಕನ್ನು ಮಾಡಿತ್ತು ಈ ಗ್ರಾಮಾಫೋನ್ ತಟ್ಟೆಗಳ ಮೂಲಕವೇ ಅನೇಕ ಹಾಡುಗಳನ್ನು ಇವರು ಬರೆದಿರುವಂಥ ಹಾಡುಗಳನ್ನೆಲ್ಲ ಅವರು ರೆಕಾರ್ಡ್ ಮಾಡ್ತಿದ್ರಲ್ಲ ಆ ಥರ ರೆಕಾರ್ಡ್ ಆದಂಥ ಒಂದು ಹಾಡು ರೆಕಾರ್ಡ್ ಆಗಿರುವಂಥ ಒಂದು ಹಾಡನ್ನು ನಿಮ್ಮ ಮುಂದೆ ಹೇಳಬೇಕು ಅಂತಂದರೆ ಈ ಹಾಡನ್ನು ಬರೆದಿದ್ದು ವಿದ್ಯಾಧರಿ ಬಾಯಿ ಅಂತ ಹಾಡನ್ನು ಹಾಡ್ತಾ ಇದ್ದವ್ರು ಯಾರು ಗೊತ್ತಾ ಆವತ್ತಿನ ದಿನಗಳಲ್ಲಿ ತವಾಯಫ್ ಅಂತ ಕರೆಯುವಂಥ ತವಾಯಫ್ ಅಂತಂದರೆ ರೆಡ್ ಲೈಟ್ ಏರಿಯಾಗಳಲ್ಲಿ ಡ್ಯಾನ್ಸರ್ಗಳು ತುಂಬ ಕ್ರೂಡಾಗೆ ಹೇಳಬೇಕು ಅಂತಂದರೆ ವೇಷ ಅಂತ ಮಹಾತ್ಮ ಗಾಂಧೀಜಿ ಕರೆ ಕೊಟ್ಟಾಗ ಈ ವೇಷೆಯರು ಮುಂಬೈನಲ್ಲಿದ್ದಂಥವರು ನಾವು ಕೂಡ ಏನಾದರೂ ಮಾಡಬೇಕಲ್ಲ ದೇಶಕ್ಕೆ ಅಂತ ನಿಶ್ಚಯ ಮಾಡಿ ತವಾಯಫ್ ಸಭಾ ಅಂತ ಕಟ್ಟಿದ್ರು ಏನು ಸುಂದರ ರೀ ಈ ದೇಶದ ಇತಿಹಾಸದ ಕಥನ ತವಾಯಫ್ ಸಭಾ ಅಂತ ಒಂದು ತವಾಯಫ್ ಸಭಾನ್ ಕಟ್ಕೊಂಡು ಆ ಸಭೆಯೊಳಗೆ ಆ ಹೆಣ್ಮಗಳು ಹುಸ್ನಾಬಾಯಿ ಅಂತ ಆಕೆ ಹೆಸರು ಅವರ ಲೀಡರ್ ಡ್ಯಾನ್ಸರ್ಗಳಿಗೆಲ್ಲ ಹೇಳ್ತಿದ್ರಂತೆ ಇನ್ನು ಮುಂದೆ ಕಾಲಿಗೆ ಗೆಜ್ಜೆ ಕಟ್ಕೊಬೇಡಿ ಸ್ವಲ್ಪ ದಪ್ಪಕ್ಕಿರುವಂಥ ಬೇಡಿಯನ್ನು ಕಟ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ನೋಡೋರಿಗೆಲ್ಲ ಗೊತ್ತಾಗಲಿ ದೇಶ ಇದೇ ರೀತಿ ಬಂಧಿಯೊಳಗಿದೆ ಅದನ್ನು ಬಿಡಿಸೋದು ನಮ್ಮ ಜವಾಬ್ದಾರಿ ಅಂತ ಅವ್ರಿಗೆ ಗೊತ್ತಾಗಲಿ ಹೀಗಾಗಿ ಡ್ಯಾನ್ಸ್ ಮಾಡಿ ಆದರೆ ಬೇಡಿ ಕಟ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ತವಾಯ್ ಸಭಾದ ನಿರ್ಣಯ ನನಗೆ ಇದು ಓದಾಗ ರೋಮಾಂಚನ ಅನಿಸ್ಬಿಡ್ತು ನಿಜವಾಗ್ಲೂ ವಾ ಎಂತೆಂಥವ್ರು ಸೇರ್ಕೊಂಡಿದ್ರಲ್ಲ ಈ ದೇಶದ ಹೋರಾಟಕ್ಕೆ ಹುಸ್ನಾಬಾಯಿ ಅಲ್ಲದೆ ವಿದ್ಯಾಧರಿ ಬಾಯಿದು ಅನೇಕ ಹಾಡುಗಳನ್ನು ಈ ರೀತಿ ಗ್ರಾಮಾ ಫೋನ್ಗಳಲ್ಲಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ಕಳಿಸ್ಕೊಂಡು ಒಬ್ರಿಗೊಬ್ಬರು ಕಲ್ತಿದ್ರು ಅಂಥದ್ದು ಒಂದು ಹಾಡನ್ನು ಶುಭಾ ಮುದ್ಗಲ್ ಅವರು ಆನಂತರ ರೀಪ್ರೊಡ್ಯೂಸ್ ಮಾಡಿದ್ದಾರೆ ತವಾಯಫ್ ಕಚೇರಿಗಳಲ್ಲಿ ಹೇಗೆ ಹಾಡು ಹಾಡ್ಬೋದಿತ್ತೋ ಅದೇ ಥರ ಹಾಡಿದ್ದಾರೆ ಹಾಡಿನ ಅರ್ಥ ಹೆಂಗಿದೆ ಗೊತ್ತಾ ಭಾಳ ಸುಂದರವಾದ ಗೀತೆ ಚುಂಚುನ್ ಕೆ ಫೂಲ್ ಲೇಲೋ ಅರಮಾನ್ ರೆಹನ ಜಾಯ ಎ ಹಿಂದ್ ಕ ಬಗೀಚಾ ಗುಲ್ಜಾರ್ ರೆಹನ ಜಾಯ ಚುನ್ ಚುನ್ ಕೆ ಫೂಲ್ ಲೇಲೋ ಹುಡುಕಿ ಹುಡುಕಿ ಹೂವುಗಳನ್ನು ಆರಿಸ್ಕೋ ಇಚ್ಛೆ ಉಳಿದೋಗ್ಬಿಡಬಾರ್ದು ಏ ಹಿಂದ್ ಕಾ ಬಗೀಚ ಇದು ಭಾರತ ಹಿಂದೂಸ್ತಾನದ ಬಗೀಚ ಹಿಂದೂಸ್ತಾನದ ತೋಟ ಗುಲ್ಜಾರ್ ಹಾಗೆ ಉಳ್ಕೊಂಡು ಬಿಡಬಾರ್ದು ನಿನ್ನ ಹೂದಾನಿ ಹಾಗೆ ಉಳ್ಕೊಂಡು ಬಿಡಬಾರ್ದು ಹುಡುಕಿ ಹುಡುಕಿ ಹೂವನ್ನು ಆರಿಸ್ಕೋ ಅಂತ ಏನು ಚೆನ್ನಾಗಿದೆ ಸಾಲುಗಳು ಮುಂದೆ ಹೇಳ್ತಾರೆ ಎ ವೋ ಚಮನ್ ನಹಿ ಹೇ ಲೇನೆ ಸೆ ವೋ ಉಜಡ ಉಲ್ಫತ್ ಕ ಜಿಸ್ಮೆ ಕುಹಸಾನ ರಾಯ ಬರ್ದೋ ಜವಾನ್ ಬಂದೋ ಜೇಲೋ ಮೆ ಚಾಹೆ ಬರದೋ ಮಾತಾ ಪೆ ಕೋಯಿ ಹೋತಾ ಕುರ್ಬಾ ನಹಜಾಯ್ ಏ ಯುವಕ ಜವಾನ್ರೇ ಯುವಕರೇ ಜೈಲುಗಳನ್ನು ತುಂಬಿಸಿಬಿಡಿ ತಾಯಿಗೋಸ್ಕರ ಪ್ರಾಣ ಕೊಡುವಂಥ ಈ ಅವಕಾಶದಿಂದ ಯಾರೂ ವಂಚಿತರಾಗದಿರುವಂತಾಗಲಿ ಹೋಗಿ ತುಂಬಿಬಿಡಿ ಅಂತ ತವಾಯ್ಫ್ಖಾನದಲ್ಲಿ ಹೇಳುವಂಥದ್ದು ಬರೋದು ಯಾರಲ್ಲಿಗೆ ಅವ್ರು ಯಾತಕ್ಕೆ ಬಂದಿರ್ತಾರೆ ಅವ್ರಿಗೆ ಕೊಡುವಂಥ ಸಂದೇಶ ಏನು ಅನ್ನೋದನ್ನು ಒಂದು ಕ್ಷಣ ಆಲೋಚನೆ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆವತ್ತಿನ ದಿನಗಳಲ್ಲಿ ಫ್ರೀಡಮ್ನ ಹುಚ್ಚು ಹೇಗಿದ್ದಿರ್ಬೋದು ದೇಶದಲ್ಲಿ ಅಂತ ಭಾರತ್ನ ರಹಸ್ಯಕ್ಕೆ ಹರ್ಗಿಸ್ ಗುಲಾಮ್ ಖಾನ ಅವತ್ತೇ ವಿದ್ಯಾಧಿರೇಬಾಯಿ ಹೇಳಿದ್ಲು ಭಾರತ್ನ ರಹಸ್ಯಕೇಗ ಹರ್ಗಿಜ್ ಗುಲಾಮ್ ಖಾನ ಆಜಾದ್ ಹೋಗ ಹೋಗ ಆಯಾ ಹೋಜಮಾನ ಭಾರತ ಯಾವತ್ತೂ ಶಾಶ್ವತವಾಗಿ ಗುಲಾಮ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಆಜಾದ್ ಆಗುವಂಥ ಸಮಯ ಬಂದಿದೆ ಇದು ಆಗೇ ಆಗತ್ತೆ ಅಂತ खून खोलने लगा है अब हिंदुस्तानियों का कर देंगे जालिमों का बंद बस्म जुर्म ढाना ಹಿಂದೂಸ್ತಾನಿಗಳ ಖೂನ್ ಹಿಂದೂಸ್ತಾನಿಗಳ ರಕ್ತ ಕುದಿಲಿಕ್ಕೆ ಶುರುವಾಗಿದೆ ಇನ್ನು ಮುಂದೆ ಈ ಅಂಗ್ರೇಜಿಗಳ ಈ ಬ್ರಿಟಿಷರ ಜುರ್ಮ್ ಅವರ ಶೋಷಣೆ ಏನಿದೆ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ನಾಶ ಮಾಡ್ತೀವಿ ಅಂತ ಕೌಮಿ ತಿರಂಗಿ ಝಂಡೆ ಪೆ ಜಾನಾ ನಿಸಾ ಜಾನ್ ನಿಸಾರು ಕಿ ಹಿಂದೂ ಮಸೀಹ ಮುಸ್ಲಿಂ ಗಾತೆ ತರಾನ ಪರ್ವಾಹ ಅಬ್ ಕಿಸೆ ಹೇ ಇಸ್ ಜೇಲ್ ಕೋ ದಮನ್ ಕಿ ಈಕೇಲ್ ಹೋರಹೆ ಫಾಸಿ ಪೆ ಝೂಲ್ ಜಾನ ನನಗೆ ಈ ವಾಕ್ಯ ಭಾಳ ಝುಮ್ಮ್ ಅನ್ನಿಸ್ಬಿಡ್ತು ಹೇಳ್ತಾಳೆ ಯಾರಿಗೆ ಹೆದರಿಕೆ ಇದೆಯಪ್ಪ ಜೈಲಿಂದು ತಾಯಿಗೋಸ್ಕರ ಸಾಯಲಿಕ್ಕೆ ಸಿದ್ಧರಾಗಿದ್ದೀವಿ ಇಲ್ಲೊಂದು ಆಟ ನಡೀತಾ ಇದೆ ಈ ಸಾಲು ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಮುದ್ಗಲ್ ಹಾಡಿರೋದನ್ನು ಮತ್ತೆ 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 ಕೇಳಿದ್ದೀನಿ ಅದರಲ್ಲಿ ಹೇಳ್ತಾರೆ ಇಕ್ ಖೇಲು ಫಾಸಿ ಪೆ ಝೂಲ್ ಜಾನ ಝೂಲ್ ಅಂದರೆ ಜೋಕಾಲಿ ಅಂತ ಇಲ್ಲೊಂದು ಆಟ ನಡೀತಾ ಇದೆ ಆಟ ಏನು ಗೊತ್ತಾ ಈ ನೇಣುಗಂಬದ ಮೇಲೆ ಜೋಕಾಲಿ ಆಡುವಂಥ ಆಟ ನಡೀತಾ ಇದೆ ಈ ದೇಶದಲ್ಲಿ ಅಂತ ಆಟವಾಗಿ ಅದನ್ನು ಸಾಯೋದಕ್ಕೆ ಸಿದ್ಧವಾಗಿದ್ದೀವಿ ನಾವು ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟರಲ್ಲ ಆಡ್ತಾ ಇದ್ದವರು ತವಾಯಫ್ಗಳು ಅಂತ ಇದನ್ನು ಯೋಚನೆ ಮಾಡುವಾಗಲೆಲ್ಲ ಹೆಂಗೆ ಅನಿಸುತ್ತೆ ಅಂತಂದರೆ ಇವರೆಲ್ಲ ಸ್ವಾತಂತ್ರ್ಯದ ಈ ಹೋರಾಟವನ್ನು ಹೆಂಗೆ ತಗೊಂಡಿದ್ದರು ಅಂತ ಭಾರತ್ ವತನ್ ಹಮಾರ ಭಾರತ್ ಕೆಮಹೆ ಬಚ್ಚೆ ಮಾತಾಕೆ ವಾಸತೆ ಹೇ ಮಂಜೂರು ಸರ್ಕಟಾನ ನಾವು ತಾಯಿ ಭಾರತೀಯ ಮಕ್ಕಳುಗಳು ಇದೇ ನನ್ನ ಭೂಮಿ ಈ ತಾಯಿಗೋಸ್ಕರ ಕತ್ತನ್ನು ಕಡಿದುಕೊಳ್ಳೋದಕ್ಕೂ ನಮಗೇನೂ ಚಿಂತೆ ಇಲ್ಲ ಅಂತ ಅವ್ರು ಹೇಳುವಂಥ ಹಾಡುಗಳು ಎಷ್ಟು ಸಾವಿರ ಜನರ ಮನಸ್ಸನ್ನು ಮುಟ್ಟಿರ್ಬೋದು ಎಷ್ಟು ಲಕ್ಷಾಂತರ ಜನ ಪ್ರೇರಣೆ ಪಡೆದವರು ತಮ್ಮಂಥ ಸಮರ್ಪಣೆಗೆ ಸಿದ್ಧ ಮಾಡಿಕೊಂಡಿರ್ಬೋದು ಅಂತ ಯೋಚನೆ ಮಾಡಿದಾಗಲೆಲ್ಲ ರೋಮಾಂಚನ ಅನಿಸುತ್ತೆ ಮಿತ್ತಾರೆ ಈ ದೇಶ ಇಂಥವರಿಂದಲೇ ಕಟ್ಟಲ್ಪಟ್ಟಿರೋದು ದೊಡ್ಡ ದೊಡ್ಡ ಹೆಸರುಗಳು ಏನು ಕಾಣ್ತವಲ್ಲ ಅವರುಗಳೇ ಅಲ್ಲ ಅವರುಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ತಾನಿರುವ ಕ್ಷೇತ್ರದಲ್ಲಿ ಇಷ್ಟು ಮಾಡ್ಬೋದಲ್ಲಪ್ಪ ಇದನ್ನು ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡಿದವರೇ ಹೆಚ್ಚು ಇದೇ ಥರದ ಗೀತೆಯ ದೃಷ್ಟಿಯಿಂದ ನೋಡೋದಾದರೆ ಸಾವಿರದ ಒಂಬೈನೂರನೇ ಇಸ್ವಿಯಲ್ಲಿ ಅಥವಾ ಆ ಸಂದರ್ಭಗಳಲ್ಲಿ ಸಾವರ್ಕರ್ ಬರೆದಿರುವಂಥ ಗೀತೆಗಳು ಬಹಳ ಪಾಪ್ಯುಲರ್ ತುಂಬ ಗೀತೆಗಳನ್ನು ಬರೆದಿದ್ದಾರೆ ಸಾವರ್ಕರ್ ಸಾವಿರದ ಒಂಬೈನೂರಿಂದ ಆಚೆಗೆ ಅವರು ಲಂಡನ್ನಿಗೆ ಹೋದಾಗಲೂ ವಾಪಸ್ ಜೈಲಿನಲ್ಲಿದ್ದಾಗಲೂ ತುಂಬ ಗೀತೆಗಳನ್ನು ಬರೆದಿದ್ದಾರೆ ಒಂದೇ ಒಂದು ಗೀತೆ ನಾನು ಪ್ರಸ್ತುತಪಡಿಸಬೇಕು ನಿಮಗೆ ಬಹಳ ಸುಂದರವಾದ ಗೀತೆ ಸಾವರ್ಕರ್ ಅವರು ವಿದೇಶಕ್ಕೆ ಹೋಗಿ ಇಂಗ್ಲೆಂಡ್ನಲ್ಲಿದ್ದು ಕೆಲವು ವರ್ಷಗಳು ಕಳೆದೋಗಿಬಿಡತ್ತೆ ಅಲ್ಲಿ ಕೆಲಸ ಮಾಡ್ತಾ 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 ಇಲ್ಲಿ ಎಲ್ಲವನ್ನೂ ಕಳ್ಕೊಳ್ತಾರೆ ತಮ್ಮ ಅಣ್ಣನನ್ನು ಬ್ರಿಟಿಷರು ಕಾಲಪಾನಕ್ಕೆ ಕಳಿಸ್ಕೊಳ್ತಾರೆ ತಮ್ಮ ಮನೆ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಳ್ತಾರೆ ತನ್ನ ಮಗ ತೀರ್ಕೊಂಡು ಬಿಡ್ತಾನೆ ಅವತ್ತಿನ ದಿನ ಸಾಗರದ ಒಂದು ತುದಿಯಲ್ಲಿ ಸಾಗರದ ತೀರಿಗೆ ಬಂದು ಕೂತಿರ್ತಾರೆ ದೃಶ್ಯ ಹೆಂಗಿದೆ ನೋಡಿ ಯಾವ ಸಾಗರದ ಈ ತೀರದಲ್ಲಿ ಅವರು ಕೂತಿದ್ದಾರೋ ಆ ಸಾಗರದ ಇನ್ನೊಂದು ತುದಿ ಭಾರತವನ್ನು ಮುಟ್ಟತ್ತೆ ಅವರು ಈ ತೀರದಲ್ಲಿದ್ದಾರೆ ಅಷ್ಟೇ ಅದು ನೋಡಿಕೊಂಡು ಸಾಗರವನ್ನು ಪ್ರಶ್ನೆ ಮಾಡ್ತಾರೆ ಅವರು ನೇ ಮಜಸೀ ನೇ ಪರತ ಮಾತೃಭೂಮಿಲ ಸಾಗರ ಪ್ರಾಣ ತಳಮಳಲ ಹೇ ಸಾಗರ ನನ್ನ ಮಾತೃಭೂಮಿ ನೋಡಬೇಕು ಅಂತ ನನ್ನ ಪ್ರಾಣ ತಳಮಳಿಸ್ತಾ ಇದೆ ಮಿತ್ರ ಒಂದು ಅದ್ಭುತವಾದ ಗೀತೆ ಇದು ಎಷ್ಟು ಭಾವುಕವಾಗಿ ಬರೆದಿದ್ದಾರೆ ಅಂತಂದರೆ ಸಮುದ್ರವನ್ನು ಚಾಲೆಂಜ್ ಮಾಡ್ತಾರೆ ಅವರು ಸಮುದ್ರಕ್ಕೆ ಆರೋಪ ಮಾಡ್ತಾರೆ ಭೂಮಾತೇಚ್ಯ ಚರಣತಲ ಮಜ ಧೂಪ ಮೀ ನಿತ್ಯ ಪಾಹಿಲ ಹೋತ ನಿನ್ನ 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 ಸಾಗರದ ಆ ಅಲೆಗಳು ನನ್ನ ತಾಯಿಯ ಚರಣತಲವನ್ನು ನಿತ್ಯ ಬಂದು ಸ್ಪರ್ಶಿಸ್ತಾ ಇದ್ದಿದ್ದನ್ನು ನೋಡಿದ್ದೀನಿ ಚಿಕ್ಕಂದಿಂದ ಮಜ ವದಲಾಸಿ ಅನ್ಯ ದೇಶಿ ಚಲಜಾವು ಸೃಷ್ಟಿ ಚೇ ವಿವಿಧತಾ ಪಾಹು ನೀನು ನನಗೇನು ಹೇಳಿದೆ ಆವತ್ತು ಬೇರೆ ಬೇರೆ ದೇಶಗಳಿಗೆ ಹೋಗೋಣ ಸೃಷ್ಟಿಯ ವೈವಿಧ್ಯತೆ ನೋಡೋಣ ಬಾ ಅಂತ ನೀನು ಹೇಳಿದ್ಯೋ ಇಲ್ಲವೋ ನನಗೆ ತೈ ಜನನಿ ಹೃದ್ ವಿರಹ ಶಂಕಿತ ಹಿ ಜಾಲೆ ಪರಿ ತುವಾ ವಚನ ತುಜಾ ತುವಾ ವಚನ ತಿಜ ದಿಗಾಲೆ ಆದರೆ ನನ್ನ ಅಮ್ಮನಿಗೆ ಭಾಳ ಸಂಕಟ ಆಯಿತು ವಿರಹದ ಶಂಕೆ ಆಯಿತು ನನ್ನ ಮಗ ನನ್ನಿಂದ ದೂರ ಆಗ್ಬಿಡ್ತಾನೇನೋ ಅಂತ ಆಕೆಗೆ ಸಂಕಟ ಆದಾಗ ನೀನು ಮಾತು ಮಾತುಕೊಟ್ಟಿದೀಯ ಅವಳಿಗೆ ಏನಂತ ಮಾತು ಮಾತುಕೊಟ್ಟಿದೀಯಾ ಮಾರ್ಗಜ್ಞ ಸ್ವಯೇ ಮೀಚು ಪೃಷ್ಟಿವಾಹೀನ್ ತ್ವರಿತ ಯಾ ಪರತ್ ಆಣೀನ್ ನಾನು ಎಷ್ಟು ಬೇಗನೆ ಹೋಗ್ತೀನೋ ಅಷ್ಟೇ ಬೇಗನೆ ನಿನ್ನ ಮಗನನ್ನು ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ಯೋ ಇಲ್ವೋ ವಿಶ್ವಸಲೋ ಯಾ ತವ ವಚನೀಮಿ ತವ ಅಧಿಕ ಶಕ್ತ ಉದ್ಧಣೀ ಮೀ ನಿನ್ನ ಮಾತಿನ ಮೇಲೆ ನಾನು ವಿಶ್ವಾಸ ಇಟ್ಟೆ ಅಲ್ಲಿಗೆ ಹೋಗಿ ಅಧಿಕ ಶಕ್ತಿಯನ್ನು ತಗೊಂಡು ಬಂದು ನಮ್ಮ ಅಮ್ಮನಿಗೆ ಒಳ್ಳೇದು ಮಾಡ್ತೀನಿ ಅಂತ ವಿಶ್ವಾಸದಿಂದ ಬಂದೆ ಏಯಿನ್ ತ್ವರೆ ಕಥೂನು ಸೋಡಿಲೊ ತಿಜಲ ಸಾಗರ ಪ್ರಾಣ ತಳಮಳಲ ಆದರೆ ಇಲ್ಲಿಗೆ ಬಂದೇ ಬಿಟ್ಟೆ ನಾನು ನೀನು ಹೇಳಿದ ಮಾತನ್ನು ಕೇಳಿಕೊಂಡು ಆದರೆ ಈಗ ದೇಶಕ್ಕೆ ಹೋಗ್ಲಿಕ್ಕಾಗದೆ ಪ್ರಾಣ ತಳಮಳಿಸ್ತಾ ಇದೆ ಕಣೋ ಅಂತ ಸಾಗರ ಕೇಳ್ತಾರೆ ನನ್ನ ದೇಶಕ್ಕೆ ವಾಪಸ್ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಮುಂದಿನ ಸಾಲುಗಳಲ್ಲಿ ಅವ್ರು ಹೇಳ್ತಾರೆ ಹೇಗೆ ಜಿಂಕೆಯೊಂದು ಬೇಡ ಅಲ್ಲೊಂದು ಏನೋ ಹಾಕಿದ್ದಾಗ ಅದಕ್ಕೆ ಮೈ ಮರೆತು ಹೋಗಿಬಿಡತ್ತೋ ನಾನು ಹಾಗೆ ಮೈ ಮರೆತು ಬಂದವನು ಮಾತೃಭೂಮಿ ದೂರವಾಗಿ ನಾನು ಹೇಗಿರಲಿ ಸುತ್ತಲೂ ಅಂಧಕಾರ ಬಿಟ್ಟಿದೆ ಜ್ಞಾನದ ಹೂಗಳನ್ನು ಸಂಗ್ರಹ ಮಾಡಿದ್ದೀನಿ ಅದನ್ನು ನಮ್ಮ ಅಮ್ಮನಿಗೆ ಕೊಡಬೇಕು ಅಂತ ಆಕೆಯ ವಿಕಾಸಕ್ಕೆ ಬಳಸಲಿಕ್ಕೆ ಆಗಲಿಲ್ಲ ಅಂತಂದರೆ ಈ ಜ್ಞಾನವೇ ನನಗೆ ಹೊರೆ ಆಗ್ಬಿಡತ್ತಪ್ಪ ನಮ್ಮಮ್ಮ ಮಾವಿನ ಮರ ಇದ್ದಂತೆ ಯಾರಿಗೆ ಏನು ಬೇಕೋ ಅದನ್ನು ಕೊಟ್ಟು ಅವಳಿಗೆ ಗೊತ್ತು ಆದರೆ ನಾನೇ ನಮ್ಮ ಅಮ್ಮನ ತೋಟದಿಂದ ದೂರ ಇದ್ದೀನಲ್ಲ ಸಾವರ್ಕರ್ ಹೇಳ್ಕೊಳ್ಳೋದು ಏನು ಸುಂದರವಾದ ರೂಪಕ ನೋಡಿ ವಿಶ್ವದಲ್ಲಿ ಅನೇಕ ನಕ್ಷತ್ರ ಮಂಡಲ ಇರ್ಬೋದು ಆದರೆ ನನಗೆ ಮಾತ್ರ ನನ್ನ ನನ್ನ ತಾರೆ ನಮ್ಮಮ್ಮನೇ ಭಾಳ ಹತ್ರ ಇಲ್ಲಿ ಸಿಕ್ಕಾಪಟ್ಟೆ ಆಕರ್ಷಣೆಗಳಿವೆ ಗುಡಿಸಲಾದರೂ ಪರವಾಗಿಲ್ಲ ನಮ್ಮಮ್ಮನ ಗುಡಿಸಲೇ ಚೆಂದ ನನಗೆ ಸಾಮ್ರಾಜ್ಯ ಬೇಕಾಗಿಲ್ಲ ಅವಳಪ್ಪುಗೆ ಒಂದೇ ಸಾಕು ಯಾವ ಕಷ್ಟ ಬೇಕಿದ್ದರೂ ಸಹಿಸ್ತೀನಿ ಆದರೆ ನೀನು ನನ್ನನ್ನು ಮೋಸಗೊಳಿಸಿಬಿಟ್ಟಿದ್ದೀಯಾ ನನ್ನ ಹೃದಯವನ್ನು ಘಾಸಿಗೊಳಿಸಿದ್ದೀಯಾ ನೀನು ನಿನ್ನ ನದಿಗಳಿಂದ ದೂರ ಇರಬೇಕಾಗಿದ್ದರೆ ಹೆಂಗಿರ್ತಿದ್ದ ಯೋಚನೆ ಮಾಡು ನಾನು ಹಂಗೆ ದೂರ ಇದ್ದೀನಿ ನಮ್ಮಮ್ಮನಿಂದ ಸಾಗರ ಪ್ರಾಣ ತಳಮಳಲ ಅಂತಂದರು ಫೈನಲ್ ಸ್ಟ್ಯಾಂಡ್ಸ ಯಾ ಫೆನಮಿಷೆ ಹಸಸಿ ನಿರ್ದಯ ಕೈಸಾರ್ ಕಾ ವಚನ ಭಂಗೀಸಿ ಆಯ್ಸ ನನ್ನನ್ನು ನೋಡಿ ನಗ್ತಾ ಇದೆಯಾ ವಚನ ಭಂಗ ಮಾಡಿ ನನ್ನನ್ನು ನೋಡಿ ನಗ್ತಾ ಇದೆಯಾ ನಗೋದು ಹೆಂಗೆ ಈ ಅಲೆಗಳು ನಗ್ತಾ ಇವೆ ಅಂತ ಅವ್ರು ಹೇಳೋದು ತತ್ಸ್ವಾಮಿತ್ವ ಸಾಂಪ್ರತ ಜೀಮೀ ಮಿರವೀತೆ ಭೀನಿಕ ಆಂಗ್ಲ ಭೂಮಿತೆ ನೀನು ನನಗಿಷ್ಟೆಲ್ಲ ಹೇಳ್ತೀಯಾ ಆದರೆ ಆಂಗ್ಲ ಭೂಮಿನ ಕಂಡ್ರೆ ಹೆದರಿಕೆ ನಿನಗೇ ಇರೋದು ನನಗಲ್ಲ ನೆಕ್ಸ್ಟ್ ಹೇಳ್ತಾರೆ ಮನ್ಮಾತೆಯೆಲ್ಲ ಅಬಲ ಮುಣು ಮುಣುವಿನಿ ಫಸವೀಸಿ ಮಜ ವಿವಾಸನಾತೆ ದೇಶಿ ನೀನು ನನ್ನ ತಾಯಿನ ಅಬಲೆ ಹೇಡಿ ಅಂತೆಲ್ಲ ಮಾತಾಡ್ತೀಯಲ್ಲ ಹೇಳಿ ಏನು ಹೇಳ್ತಾರೆ ಗೊತ್ತಾ ಆ ನಂತರ ಎದ್ದಕ್ಕೆದ್ದಂತೆ ರೂಪ ತಾಳೋದು ನೋಡಿ ಹಾಡು ತರಿ ಆಂಗ್ಲ ಭೂಮಿ ಭಯ ಭೀತಾರೆ ಅಬಲಾನ ಮಾಜಾ ಹಿ ಮಾತಾರೆ ನನ್ನ ತಾಯಿ ಎಲ್ಲ ನೆನ್ಪಿಟ್ಕೋ ಕಥಿಲ್ ಹೇ ಅಗಸ್ತೀಸ್ ಆತಾರೆ ಜೋ ಆಚಮನಿ ಏಕಕ್ಷಣೀ ತು ಜಪ್ಯಾಲ ಅಗಸ್ತ್ಯರು ಬರ್ತಾರೆ ನನ್ನ ತಾಯಿಯ ಮಗ ಅವನ ಅಗಸ್ತ್ಯ ಬರ್ತಾನೆ ಒಂದೇ ಆಚಮನದಲ್ಲಿ ನೀಡಿ ಸಾಗರವನ್ನು ಕುಡಿದ್ಬಿಡ್ತಾನೆ ಅಂತ ಅಗಸ್ತ್ಯರು ಸಾಗರ ಕುಡಿದಿದ್ದನ್ನು ನೆನಪಿಸ್ಕೊಂಡು ಹೇಳ್ತಾರೆ ಯಾರನ್ನ ಬಲೆ ಅಂತ ಕರೀತೇ ನೀನು ನಿನ್ನ ನಿನ್ನನ್ನು ಆಪೋಷಣ ತೆಗೆದುಕೊಂಡವನು ನನ್ನ ತಾಯಿ ಮಗ ಅವಳ ಸಂತಾನ ನಿನ್ನ ಆಪೋಷಣ ತಗೊಂಡಿದ್ದ ಅಂತ ಹಂಗೆ ಹೇಳ್ಬಿಟ್ಟು ಹೇಳ್ತಾರೆ ಸಾಗರ ಪ್ರಾಣ ತಲೆ ತಲೆಮಳಗ ಅವರ ಇರ್ಬೋದಾಗಿರುವಂಥ ಹುದುಗಿದ್ದಿರ್ಬೋದಾಗಿರುವಂಥ ಆ ಆ ತಳಮಳ ಇತ್ತಲ್ಲ ನನ್ನ ದೇಶಕ್ಕೆ ವಾಪಸ್ ಹೋಗಬೇಕು ನನ್ನ ಅಮ್ಮನ ಸ್ಪರ್ಶ ಮಾಡಬೇಕು ಆ ಭೂಮಿಯ ಸ್ಪರ್ಶ ಆಗಬೇಕು ಅಂತ ಅದು ಅತ್ಯದ್ಭುತವಾಗಿತ್ತು ಅಂತ ಸಾವರ್ಕರ ಆ ಆ ಏನು ಪ್ರೇರಣೆ ಅವರದನ್ನು ಕೊಡ್ಬೋದಾಗಿದ್ದಂಥ ರೀತಿ ಅದನ್ನು ಜನಕ್ಕೆ ಮುಟ್ಟಿಸ್ಬೋದಾಗಿದ್ದಂಥ ಶಕ್ತಿ ಬಹಳ ವಿಶಿಷ್ಟವಾಗಿರುವಂಥದ್ದು ಅನ್ನೋದರಲ್ಲಿ ಯಾರೂ ಹೇಳಬೇಕು ಅಂತಿಲ್ಲ ಅಂತ ಮಿತ್ರರೇ ಇದೇ ವಿಚಾರದಲ್ಲಿ ಮುಂದಕ್ಕೆ ಹೋಗೋದಾದರೆ ನಾನು ಹೇಳಬೇಕಾಗಿರುವಂಥ ಮತ್ತೊಂದು ವ್ಯಕ್ತಿ ಸಮಯದ ದೃಷ್ಟಿಯಿಂದ ನಾನು ವೇಗವಾಗಿ ಹೋಗಬೇಕಾಗಿರುವಂಥ ಪರಿಸ್ಥಿತಿ ರಾಮ್ ಪ್ರಸಾದ್ ಬಿಸ್ಮಿಲ್ರನ್ನು ನೆನಪಿಸ್ಕೊಳ್ಳೇಬೇಕು ನಮ್ಮ ಕಾಲದಲ್ಲಿ ನಾವೆಲ್ಲರೂ ಹಾಡ್ಬೋದಾಗಿರುವಂಥ ಹಾಡನ್ನು ಕೊಟ್ಟು ರಾಮ್ ಪ್ರಸಾದ್ ಬಿಸ್ಮಿಲ್ರು ರಾಮ್ ಪ್ರಸಾದ್ ಬಿಸ್ಮಿಲ್ರು ಭಾಯಿ ಪರಮಾನಂದರು ನಾನು ವಿದೇಶದಲ್ಲಿ ಕ್ರಾಂತಿಕಾರ್ಯದ ವಿಚಾರ ಬಂದಾಗ ಭಾಯಿ ಪರಮಾನಂದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ತೀನಿ ಭಾಯಿ ಪರಮಾನಂದರು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬಂದಾಗ ಆಗೊಂದು ಕವನ ಬರೆದಿದ್ರು ಚಿಕ್ಕ ಹುಡುಗ ಮೆರಾಜನ್ಮ ಅಂತ ಆ ಕವನ ಬರೆದಿದ್ದಂಥ ಹುಡುಗ ಮುಂದೆ ಮಾತೃವೇದಿ ಅನ್ನುವಂಥ ಒಂದು ಸಂಘಟನೆ ಕಟ್ಕೊಂಡು ತನ್ನ ಜೊತೆಯಲ್ಲಿರುವಂಥ ತರುಣರನ್ನೆಲ್ಲ ರಾಷ್ಟ್ರದ ಕೆಲಸಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದವನು ಕೊನೆಗೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನೋಂಥ ಒಂದು ಟೀಮನ್ನು ಕಟ್ಕೊಂಡು ಅದರ ಮೂಲಕ ಕ್ರಾಂತಿ ಕೆಲಸ ಇದ್ದರು ಇವರ ಕಾಲಘಟ್ಟದಲ್ಲಿ ಒಂದು ಹಾಡನ್ನು ಬಿಸ್ಮಿಲ್ ಅಜೀಮಾಬಾದಿ ಬರೆದಿದ್ರು ಆ ಹಾಡು ಯಾವುದು ಗೊತ್ತೇನು ಆ ಹಾಡನ್ನು ಬರೆದಿರೋ ವ್ಯಕ್ತಿಗಿಂತ ಈ ವ್ಯಕ್ತಿ ಎಷ್ಟು ಹಾಡಿದರು ಅಂತಂದರೆ ಅನೇಕರು ಇವತ್ತಿನವರೆಗೂ ಅದನ್ನು ಬರೆದಿರೋದೇ ರಾಮ್ ಪ್ರಸಾದ್ ಬಿಸ್ಮಿಲ್ ಅನ್ನುವಷ್ಟರ ಮಟ್ಟಿಗೆ ಅವರು ಈ ಹಾಡನ್ನು ಹಾಡಿದ್ರು ಹಾಡು ಏನು ಗೊತ್ತಾ ಅದ್ಭುತವಾಗಿರುವಂಥ ಗೀತೆ ಸರ್ಫರೋಷಿ ಕಿ ಅಬ್ ತಮ್ಮನ್ನ ಅಬಹಮಾರೇ ದಿಲ್ಮೆಹೆ ದೇಖನಾ ಹೇ ಜೋರ್ ಕಿತ್ನಾ ಬಾಜುವೆ ಕಾ ಮೆಹೆ ಸರ್ಫರೋಷ್ ಅಂತಂದರೆ ಸರ್ಫರೋಶಿ ಕಿ ತಮನ್ನ ಸಾಯುವ ಹುಚ್ಚು ನಮ್ಮ ಎದೆಯೊಳಗೆ ಅಡಗಿದೆ देखना है जोर कितना बाजुए कातिल में है बाजुए का तिलमेह को नोडे नमगेन सायो हुच खेद कर खेद कर लाई है सबको कत्ल होने की उम्मीद आशिकों का एक जमघट खुद जाए कातिल में है वक्त आने पर बता देंगे ए तुझे आसुमा हम अभी से क्या बताए क्या हमारे दिल में है समय बरली ಏನಿದೆ ಅಂತ ನಿಮಗೆಲ್ಲ ಹೇಳ್ತೀವಿ ಈಗಲೇ ನಿಮಗೇನು ಹೇಳೋದು ನಾವು ಸರ್ಫರೋಶಿ ಕಿ ತಮ್ಮನ್ನು ಈಗಿರೋದು ಅಷ್ಟೇ ಸಾಯುವ ಹುಚ್ಚಿದೆ ತಾಕತ್ತು ಎಷ್ಟಿದೆ ನೋಡಬೇಕಿದೆ ಅಷ್ಟೇ ಇದೇ ರಾಮ್ ಪ್ರಸಾದ್ ಬಿಸ್ಮಿಲ್ರು ಕಾಕೋರಿ ಕಾಂಡದಲ್ಲಿ ಸಿಕ್ಕಾಕೊಂಡಾಗ ಹಾಡೆಲ್ಲ ಹೆಂಗೆ ಪಾಪ್ಯುಲರ್ ಆಗ್ತಿತ್ತು ಗೊತ್ತೇನೋ ಅವತ್ತು ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗಬೇಕಾದಾಗ ಆ ಜೈಲಿಗೆ ಹೋಗಬೇಕಾದಾಗ ಆ ಗಾಡೀಲಿ ಹೋಗ್ತಾರಲ್ಲ ದಾರಿ ಉದ್ದಕ್ಕೂ ಹೇಳ್ಕೊಂಡು ಹೋಗೋದು ಜನ ನಿಂತಿರ್ತಾರಲ್ಲ ಅವ್ರಿಗೆಲ್ಲ ಅದನ್ನು ಹುಚ್ಚು ಹುಚ್ಚತ್ಸೋದು ಈ ಗೀತೆಗಳು ಹಂಗೆ ಬಳಕೆಯಾಗಿವೆ ಕಾಕೋರಿ ಕಾಂಡದಲ್ಲಿ ಸಿಕ್ಕಾಕ್ಕೊಂಡು ಅವರು ಜೈಲೊಳಗಿದ್ದಾಗ ಪ್ರಾಬಲಿ ಲಖನೌನ ಜೈಲಿನಲ್ಲಿದ್ದಾಗ ಅವ್ರ ಜೊತೆಯಲ್ಲಿದ್ದಂಥ ಎಲ್ಲ ಕ್ರಾಂತಿಕಾರಿಗಳು ನಾಳೆ ವಸಂತ ಪಂಚಮಿ ಹೋಳಿ ರಂಗ ಪಂಚಮಿ ಅಂತಲೂ ಕರೀತಾರೆ ವಸಂತ ಪಂಚಮಿ ನಾವೆಲ್ಲರೂ ಸೇರಿ ಹಾಡಲಿಕ್ಕೆ ಒಂದು ಜಬರ್ದಸ್ತ್ ಹಾಡನ್ನು ಕೊಡ್ರಿ ಬಿಸ್ಮಿ ಸಾಹೇಬ್ರೆ ಅಂತ ಪಂಡಿತ್ಜಿ ಅಂತ ಕರಿತಿದ್ರು ಎಲ್ಲರೂ ಒಂದು ಜಬರ್ದಸ್ತ್ ಹಾಡನ್ನು ಕೊಡಿ ಪಂಡಿಜಿ ರೆಡಿಯಾಗ್ಬಿಟ್ರೆ ಹಾಡು ಬರಿತೀನಿ ಅಂತ ಆಗ ಬರ್ದಿದ್ದು ಹಾಡಿ ಯಾವ್ದು ಗೊತ್ತಾ ಮೇರೆ ರಂಗದ ಬಸಂತಿ ಚೋಲ ಅಂತ ಬಸಂತಿ ಅಂತಂದರೆ ವಿಂಟರ್ ಅದೊಂಥರ ಸೊ ನೀವು ವಸಂತ ಆ ವಸಂತದ ಕಾಲದಲ್ಲಿ ಆಕೆ ಆಗಸವೆಲ್ಲ ಏನು ಕಲರ್ ಬಂದಿರುತ್ತೆ ಆ ರಂಗ್ ಬಂದಿರುತ್ತೆ ಆ ಕೇಸರಿಯ ಬಣ್ಣ ಹೊದಿಸು ಅಂತ ಮೇರ ರಂಗದ ಬಸಂತಿ ಚೋಲ ನನ್ನ ಬಟ್ಟೆಗೆ ಕೇಸರಿ ಬಣ್ಣ ಹಾಕು ಆದರೆ ಯಾವ ಥರದ ಬಣ್ಣ ಅಂತ ಕೇಳುವಾಗ ಅವ್ರು ಬರೆದಿರುವಂಥ ಒರಿಜಿನಲ್ ಗೀತೆ ಅದೇನು ಹೇಳ್ತಾರೆ ಅಂತಂದರೆ ಇಸಿ ರಂಗ್ ಇಸಿ ರಂಗ ಮೇ ರಂಗಕ್ಕೆ ಶಿವಾನೇ ಮಾಕಾ ಬಂಧನ ಕೋಲ ಯಾವ ರಂಗದಲ್ಲಿ ಶಿವಾಜಿ ಯಾವ ಬಣ್ಣದಲ್ಲಿ ಶಿವಾಜಿ ಮಹಾರಾಜರು ಆಟ ಆಡಿ ತಾಯಿಯ ಬಂಧನವನ್ನು ಕಳಚಿದ್ರೋ ಆ ಬಣ್ಣವನ್ನು ನನಗೆ ಹಾಕು ಅಂತ ನಾನು ಆ ಕೆಲಸ ಮಾಡಲಿಕ್ಕೆ ಹೋಗಬೇಕು ಯಹಿ ರಂಗ ಹಲ್ದಿ ಗಾಠಿ ಮೇಥಾ ಪ್ರತಾಪನೇ ಘೋಲಾ ಹಲದಿ ಗಾಟೆಯಲ್ಲಿ ಪ್ರತಾಪ ರಾಣಾ ಪ್ರತಾಪ್ ಸಿಂಹರು ಯಾವ ರಂಗವನ್ನು ಯಾವ ಬಣ್ಣವನ್ನು ಏರ್ಚಿದ್ರು ಅಂದರೆ ಇದೇ ಬಣ್ಣ ನನ್ನ ಬಟ್ಟೆಗೆ ಆ ಬಣ್ಣ ಹಾಕುವಂತ ಏನು ಅದ್ಭುತವಾದ ಗೀತೆ ನೋಡಿ ಪ್ರತಿಯೊಂದು ಸಾಲುಗಳು ಏನು ಶಕ್ತಿ ಶಕ್ತಿ ತುಂಬಬಲ್ಲಂಥವು ನವ ಬಸಂತ ಮೇ ಇದು ಅವ್ರ ಬಗ್ಗೆ ಹೇಳೋದು ನವ ಬಸಂತ ಮೇ ಭಾರತ್ ಕೆ ಹಿತ ವೀರೋಂಕಾ ಯಹ ಟೋಲಾ ಕಿಸ್ ಮಸ್ತಿ ಸೆ ಕೆ ನಿಕಲಾ ಯಹ ಬಸಂತಿ ಚೋಲಾ ಅಂತ ಈ ಹೊಸ ಭಾರತದಲ್ಲಿ ವೀರರ ಈ ತಂಡ ಏನು ಅದ್ಭುತವಾಗಿ ಈ ತಂಡ ಇದೇ ಬಸಂತಿ ಇದೇ ಇದೇ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ ನೋಡು ಅಂತ ಕೇಸರಿ ಬಣ್ಣ ಅಂದರೆ ತ್ಯಾಗದ್ದು ಬಲಿದಾನಿಗಳ ಸಂಕೇತ ಬಲಿದಾನಕ್ಕೆ ಸಿದ್ಧವಾಗಿ ನಿಂತಿದ್ದೀವಿ ಅಂತ ಹೇಳುವಂಥ ಗೀತೆ ಈ ಗೀತೆ ಮಿತ್ರ ಎಷ್ಟು ವ್ಯಾಪಕ ಆಯಿತು ಅಂತಂದರೆ ಇವ್ರು ಬರೆದಿದ್ದು ಕೆಲವೇ ಸಾಲಿರ್ಬೋದು ಆಮೇಲೆ ಎಲ್ಲರೂ ಅವ್ರವ್ರ ಸಾಲನ್ನು ಸೇರಿಸ್ಕೊಳ್ತಾನೆ ಹೋದರು ಯಾವ ಬಣ್ಣ ಹಾಕಬೇಕು ಅಂದರೆ ಇಂಥ ಬಣ್ಣ ಹಾಕಬೇಕು ಯಾವ ಬಣ್ಣ ಹಾಕಬೇಕು ಈ ಬಣ್ಣ ಹಾಕು ಹಿಂಗೆ ಹೇಳಿ 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 ಆ ಹಾಡು ಒರಿಜಿನಲ್ಲೇ ಮರೆತು ಉಳಿದದೆಲ್ಲ ಎಲ್ರಿಗೂ ನೆನಪಿದೆ ಸ್ವತಃ ಭಗತ್ ಸಿಂಗಿಗೆ ಎಷ್ಟು ಪ್ರೀತಿಯಾಗಿತ್ತು ಅಂತಂದರೆ ಅನೇಕ ಇತಿಹಾಸಕಾರರು ಹೇಳೋ ಪ್ರಕಾರ ಭಗತ್ ಸಿಂಗ್ ಬಾಯಲ್ಲಿ ಬಂದ ಕೊನೆಯ ಗೀತೆ ಮೇರ ರಂಗದ ಬಸಂತಿ ಚೋಲ ಭಗತ್ ಸಿಂಗ್ ಈ ಗೀತೆಯನ್ನು ಹೇಗೆ ಹಾಡಿದ್ನು ಅಂತ ಕೆಲವರು ಹೇಳ್ತಾರೆ ಇದು ಯಾವುದಕ್ಕೂ ಅಧಿಕೃತವಾಗಿ ಹಿಂಗೆ ಹಾಡಿದ್ದಿರ್ಬೋದು ಅಂತ ಏನಿಲ್ಲ ಆದರೆ ಹೀಗಿದ್ದಿರಬಹುದು ಅಂತ ಅವನು ಹೇಳ್ತಿದ್ದರ ಆಧಾರದ ಮೇಲೆ ಇಸಿ ರಂಗ ಮೇ ಬಿಸ್ಮಿಲ್ ಜೀನೆ ಒಂದೇ ಮಾತರಂ ಬೋಲ ಇದೇ ಬಣ್ಣದಲ್ಲಿ ಬಿಸ್ಮಿಲ್ರು ಒಂದೇ ಮಾತರಂ ಅಂತ ಹೇಳಿದ್ದು ಯಹಿ ರಂಗ್ ಅಶ್ಪಾಕ್ ಕೋ ಭಾಯ ಉನ್ಕ ದಿಲ್ ಭೀ ಡೋಲಾ ಇದೇ ಬಣ್ಣ ಅಶ್ಪಾಕ್ ಉಲ್ಲಾ ಖಾನ್ನಿಗೂ ಇಷ್ಟ ಆಯಿತು ಅವನ ದಿಲ್ ಕೂಡ ಡೋಲಾ ಅವನ ಅವನ ಹೃದಯ ಕೂಡ ಆನಂದದಿಂದ ಕುಣಿದಾಡ್ಬಿಡ್ತು ಇಸಿ ರಂಗ ಕೋ ಹಮ್ಮತೋನೆ ದೂರ್ ಕೋ ಕರ್ಣೆ ಕೋ ಲಹೂಮೆ ಅಪನೆ ಘೋಲ ನನ್ನಂಥ ಹುಚ್ಚರು ನಮ್ಮಂಥ ಹುಚ್ಚರು ಇದೇ ಬಣ್ಣವನ್ನು ಈ ಫಿರಂಗಿಗಳನ್ನು ಈ ಈ ಬ್ರಿಟಿಷರನ್ನು ಓಡಿಸ್ಲಿಕ್ಕೋಸ್ಕರ ರಕ್ತದೊಳಗೆ ಮಿಕ್ಸ್ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾನೆ ಹೇಗಿರ್ಬೋದು ಗೀತೆ ನೋಡಿ ಸ್ವಾತಂತ್ರ್ಯದ ಒಂದೊಂದು ಹಾಡುಗಳು ಈಗಲೂ ಸಲ ರಕ್ತವನ್ನು ಬೆಚ್ಚಗಾಗಿಸುವಂಥ ಗೀತೆಗಳು ಅಂಥ ಸಾಲುಗಳನ್ನು ಭಗತ್ ಸಿಂಗ್ ಥರದವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು ಅಂತ ಉದ್ದಕ್ಕೂ ಈ ಥರದ ಕಥೆಗಳನ್ನು ಹೇಳ್ತಾ ಹೋದರೆ ಬಹಳ ಅನೇಕ ಕಥೆ ಸಿಂಗ್ ಸರಾಬನ ಹಾಡುಗಳಿವೆ ಅದು ಗದರ್ ಕಾಲದ್ದು ಪಂಜಾಬಿಗಳು ಹಾಡ್ತಾ ಇದ್ದಂಥದ್ದು ನಾನು ಇವತ್ತು ಮಾತನಾಡುವಾಗ ಎಲ್ಲವನ್ನೂ ತೊಗೊಂಡ್ಬಂದಿದ್ದೀನಿ ಬಂಗಾಳಿ ಮಹಾರಾಷ್ಟ್ರ ಉತ್ತರ ಪ್ರದೇಶ ಆ ಕಡೆ ಪಂಜಾಬ್ ಸಿಂಗ್ ಸರಾಬನ ಹಾಡು ಹೇಳಿದ್ರೆ ಪಂಜಾಬ್ ಎಂದು ಆಗುತ್ತೆ ಗದರ್ನ ಗೀತೆಗಳು ಎಲ್ಲ ಕಡೆಗಳಲ್ಲೂ ಯಾಕೆ ಎಲ್ಲ ಕಡೆಯಿಂದ ಒಂದು ಹೆಕ್ಕೊಂಡು ಬಂದಿದ್ದೀನಿ ಅಂತಂದರೆ ಎಲ್ಲ ಕಡೆಗಳಲ್ಲೂ ಈ ಥರದ ಗೀತೆಗಳು ವ್ಯಾಪಕವಾದ ಪ್ರಭಾವವನ್ನು ಮಾಡಿದ್ವು ಅಂತ ನೀವು ದಕ್ಷಿಣಕ್ಕೆ ಬಂದರೆ ಸುಬ್ರಹ್ಮಣ್ಯ ಭಾರತಿಯವರು ನಿವೇದಿತೆಯ ಪ್ರಭಾವದಿಂದ ಎರಡೆರಡು ಇದನ್ನು ಬರೆದ್ರು ಕವನ ಸಂಕಲನನ್ನೇ ಹೊರತಗೊಂಬಂದರು ಒಂದು ಸ್ವದೇಶಿ ಗೀತಾಂಜಲಿ ಅಂತ ಸಾವಿರದ ಒಂಬೈನೂರ ಎಂಟರಲ್ಲಿ ಎರಡನೇದು ಜನ್ಮಭೂಮಿ ಅನ್ನುವಂಥದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಎರಡು ಕವನ ಸಂಕಲನಗಳು ಬಂದವು ಆಶ್ಚರ್ಯ ಏನು ಗೊತ್ತೇನು ಈ ಎರಡೂ ಕವನ ಸಂಕಲನಗಳನ್ನು ಅವರು ಅರ್ಪಣೆ ಮಾಡಿದ್ದು ಅಕ್ಕ ನಿವೇದಿತಾಗಿ ನನಗೆ ಭಾರತದ ದರ್ಶನ ಮಾಡಿಸಿದಂಥ ಆ ತಾಯಿಗೆ ಸಮರ್ಪಣೆ ಅಂತ ಅವರು ಏನು ಪ್ರೇರಣೆ ಕೊಟ್ಟಿದ್ದಿರ್ಬೋದು ಅಕ್ಕ ನಿವೇದಿತ ಅವರ ಹಾಡುಗಳು ಎಂಥ ಸಂಚಲನ ಉಂಟು ಮಾಡಿದ್ದು ಅಂತಂದರೆ ಇಡೀ ತಮಿಳ್ನಾಡನ್ನ ಜಾಗೃತಗೊಳಿಸಲಿಕ್ಕೆ ಸಾಕಾಗುವಂಥ ಗೀತೆಗಳಾಗಿದ್ದು ಅಂಥ ಅದ್ಭುತವಾದ ಗೀತೆಗಳನ್ನಲ್ಲೂ ಬರೆದರು ನಾನು ಕನ್ನಡದ ಕವಿಗಳ ಉಲ್ಲೇಖವನ್ನು ಮಾಡಬೇಕು ಖಂಡಿತವಾಗಿ ಮಾಡ್ತೀನಿ ಆದರೆ ಹಾಗೆ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಗೀತೆನ ನಾವೆಲ್ಲ ಮರೆತು ನೆನ್ಪಿಟ್ಕೊಂಡಿರ್ತೀವಿ ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಸಾರೇ ಜಹಾಸೆ ಅಚ್ಚ ಹಿಂದೂ ಸಿತಾ ಹಮಾರ ऐशियागत केल्ली अदर सा गोदी में खेलती है इसकी हजारों नदियाँ गुलशन है जिनके दम से सारे जहां से अच्छा गुलशन है आरद बरत मज हब नही मेजर पॉइंट अदड़ तुम पॉप्युल आते कालघटली मज हब नही सिकाता आपस में बैर रखना हिंदी है हम हम वतन है इत अर्थ बरत मज हब नही सिकात आपस में बैर रखना ನಾವು ಒಳಗೇನು ಕಿತ್ತಾಡ್ತೀವೋ ಅದನ್ನು ನಂಗೆ ಮತಪಂತ ಹೇಳ್ಕೊಡೋದಿಲ್ಲ ನಾವು ಹಿಂದಿಗಳು ನಾವು ಹಿಂದೂಸ್ತಾನಿಗಳು ಅದೊಂದೇ ಇರೋದು ಅಂತ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ತಮ್ಮ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಈ ಹಾಡನ್ನು ಬರೆದಿದ್ದು ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಈ ಹಾಡನ್ನು ಬರೆದವರು ಇಕ್ಬಾಲ್ ಮೊಹಮ್ಮದ್ ಇಕ್ಬಾಲ್ ನಮ್ಮೆಲ್ರಿಗೂ ಈ ಹಾಡಿನ ಬಗ್ಗೆ ಭಾಳ ಹೆಮ್ಮೆ ಇದೆ ನಿನ್ನೆ ನಾನು ಒಳಗೆ ಬರಬೇಕಾದ್ರೆ ಇದೇ ಹಾಡು ಪ್ಲೇ ಆಗ್ತಾಯಿತ್ತು ಭಾಳ ಖುಷಿ ಇದೆ ಆದರೆ ನನಗೂ ಕೂಡ ಈ ಖುಷಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿಕ್ಕೆ ಯಾವಾಗ ಕಾರಣ ಆಯಿತು ಅಂತಂದರೆ ಇದ್ದಕ್ಕಿದ್ದಂತೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಮಮತಾ ಬ್ಯಾನರ್ಜಿ ಮೊಹಮ್ಮದ್ ಇಕ್ಬಾಲ್ರಿಗೆ ಆಕೆ ತರಾನಾ ಎ ಹಿಂದ್ ಅನ್ನೋ ಗೌರವವನ್ನು ಕೊಟ್ಟರು ಎರಡನೇದು ಮೊಹಮ್ಮದ್ ಇಕ್ಬಾಲ್ರ ಹೆಸರಲ್ಲಿ ಮೂರು ದಿನಗಳ ಕಾಲ ಜಷ್ನೇ ಇಕ್ಬಾಲ್ ಅನ್ನುವಂಥ ಹಬ್ಬ ಮಾಡಲಾಯಿತು ಬಂಗಾಳದ ಉರ್ದು ಅಕಾಡೆಮಿ ಇವೆಲ್ಲ ಮಾಡಿದ್ದಕ್ಕೋಸ್ಕರ ಮಮತಾ ಬ್ಯಾನರ್ಜಿಯವರಿಗೆ ಅವ್ರಿಗೆ ಪಾಸ್ಬಾನೆ ಉರ್ದು ಉರ್ದುವಿನ ಸಂರಕ್ಷಕರು ಅನ್ನೋಂಥ ಬಿರುದನ್ನು ವಾಪಸ್ ದಯಪಾಲಿಸಿದರು ಅದು ಏನೋ ಫಿಶಿಯಾಗಿದೆಯಲ್ಲ ಇದು ಅಂತ ಅನ್ನಿಸ್ತು ನನಗೆ ಏನೆಲ್ಲ ನಡೀತಿದೆ ಅಂತ ಸ್ವಲ್ಪ ಹುಡುಕಾಡದ ಮೇಲೆ ಗೊತ್ತಾಯಿತು ಮೊಹಮ್ಮದ್ ಇಕ್ಬಾಲ್ರು ಭಾರತದಲ್ಲಿದ್ದರು ಡಿವೈಡ್ ಆದಮೇಲೆ ಪಾಕಿಸ್ತಾನಕ್ಕೆ ಹೋದರು ಪಾಕಿಸ್ತಾನ ಮೊಹಮ್ಮದ್ ಇಕ್ಬಾಲ್ರಿಗೆ ಅವರಿಗೆ ಅಪಾರವಾದ ಗೌರವವನ್ನು ಕೊಟ್ಟು ಅವ್ರನ್ನೇ ಮುಫಕ್ಕಿರಿಯ ಪಾಕಿಸ್ತಾನ ಅಂತ ಕರಿತು ಮುಫಕ್ಕಿರಿಯ ಪಾಕಿಸ್ತಾನ ಅಂತಂದರೆ ಪಾಕಿಸ್ತಾನದ ಚಿಂತಕ ಪಾಕಿಸ್ತಾನದ ಪಾಕಿಸ್ತಾನ ಅನ್ನೋದು ಹುಟ್ಟಲಿಕ್ಕೆ ಕಾರಣವಾದವನು ಅಂತ ಭಾವಿಸಿದರೂ ತಪ್ಪಿಲ್ಲ ಹಕೀಮುಲ್ ಉಮ್ಮ ಅನ್ನುವಂಥ ಬಿರುದನ್ನು ಕೊಟ್ಟು ಗೌರವಿಸ್ತು ಪಾಕಿಸ್ತಾನದಲ್ಲೇ ಇದ್ದರೂ ಅವರಲ್ಲೇ ತೀರಿಕೊಂಡರು ಏನೋ ಇದೆಯಲ್ಲ ಅಂತ ಸ್ವಲ್ಪ ಹುಡುಕಾಡಿದ ಮೇಲೆ ಗೊತ್ತಾಯಿತು ಈ ಹಾಡನ್ನು ಇವ್ರು ಬರೆದಿದ್ದು ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಹದಿನಾರು ಬರೆದಿದ್ದು ಬೇಗ ಇರ್ಬೋದು ಆದರೆ ಇತ್ತೇಹಾದ್ ಅನ್ನೋವಂಥ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಆವತ್ತು ಸಾವಿರದ ಒಂಬೈನೂರ ಐದರಲ್ಲಿ ಇಕ್ಬಾಲ್ ಸಾಹೇಬರು ಇಂಗ್ಲೆಂಡಿಗೆ ಹೋದರು ಓದಬೇಕು ಅಂತ ಬ್ಯಾರಿಸ್ಟರ್ ಪಡ್ಕೋಬೇಕು ಅಂತ ಕ್ಯಾ ಕಾನೂನು ಅಧ್ಯಯನ ಮಾಡಬೇಕು ಅಂತ ಅಲ್ಲಿಂದ ಜರ್ಮನಿಗೆ ಫಿಲಾಸಫಿಯಲ್ಲಿ ಡಾಕ್ಟ್ರೇಟ್ ಪಡ್ಕೋಬೇಕು ಅಂತ ಅಧ್ಯಯನಕ್ಕೆ ಹೋದ್ರು ಭಾರತಕ್ಕೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ವಾಪಸ್ ಬಂದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಈ ಗೀತೆ ಸಾರೆ ಜಹಾಸೆ ಅಚ್ಚ ತರಾನಾ ಎ ಹಿಂದ್ ಅಂತ ಕರೀತಾರೆ ಇದನ್ನು ಇದು ಆ್ಯಕ್ಚುಲಿ ಅವ್ರು ಬರೆದಿದ್ದು ಏನು ಅಂತಂದರೆ ಮಕ್ಕಳು ಹಾಡಿಕೊಳ್ಳಲಿಕ್ಕೆ ಒಂದು ಗಜಲ್ ಸ್ವರೂಪದಲ್ಲಿರಲಿ ಅಂತ ಭಾಳ ದೊಡ್ಡ ಕೆಲಸ ಅದ್ಭುತವಾದ ಕೆಲಸ ಆದರೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಲಂಡನ್ನಿಂದ ಇಂಗ್ಲೆಂಡ್ನಿಂದ ವಾಪಸ್ ಬಂದಂಥ ಇದೇ ಇಕ್ಬಾಲ್ ಅಹಮದರು ತರಾನಾ ಎ ಹಿಂದ್ಗೆ ಸರಿಯಾಗಿ ಅದೇ ಥರದಲ್ಲಿ ತರಾನಾ ಎ ಮಿಲ್ಲಿ ಅಂತ ಒಂದು ಹಾಡುಬಾರದು ತರಾನಾ ಎ ಮಿಲ್ಲಿ ಅಂತಂದರೆ ಸಾಂಗ್ ಆಫ್ ಕಮ್ಯುನಿಟಿ ಒಂದು ಪಂಥದ ಗೀತೆಯನ್ನು ಬರೆದ್ರು ಈ ತರಾನೆ ಮಿಲ್ಲಿಯಲ್ಲಿ ಸಾರೇ ಜಹಾ ಅಚ್ಚಾ ಥರದ್ದೇ ಅದು ಅದರದ್ದೇ ಭಾಗ ಅಂತ ನೀವು ಭಾವಿಸಿದರೂ ತಪ್ಪಿಲ್ಲ ಅದರ ಮೊದಲನೇ ಸಾಲು ಏನು ಅಂತಂದ್ರೆ ಚೀನೋ ಅರಬ್ ಹಮಾರ ಹಿಂದೂಸ್ತಾ ಹಮಾರ ಮುಸ್ಲಿಂ ಹೆ ಹಮ್ ವತನ್ ಹೆ ಸಾರಾ ಜಹಾ ಹಮಾರ ಅರ್ಥ ಮಾಡ್ಕೊಳ್ಳಿ ಚೀನೋ ಅರಬ್ ಹಮಾರ ಚೀನಾ ಹಮಾರ ಅರಬ್ ಹಮಾರ ಹಿಂದೂಸ್ತಾ ವಿ ಹಮಾರ ಕಿಸ್ಕಾ ಯಾರದ್ದು ಮುಸ್ಲಿಂ ಮೆಹಂ ವತನ ಹೆ ಸಾರಾ ಜಹಾ ಹಮಾರ ನಾವು ಮುಸಲ್ಮಾನರದು ಹಿಂದೂಸ್ತಾನೂ ಹೌದು ಚೀನಾನೂ ಹೌದು ಅರಬ್ಬು ಹೌದು ಇಡೀ ಜಗತ್ತೇ ಮುಸಲ್ಮಾನರಿಗೆ ಸೇರಿದ್ದು ಅಂತ ಬರೆದು ಮುಂದಿನ ಸಾಲುಗಳನ್ನ ನೀವು ಕೇಳಬೇಕು ತವಹೀದ್ ಕಿ ಅಮಾನತ್ ಸೀನೋ ಮೆಹೆ ಹಮಾರೆ ಆಸಾನ್ ನಹಿ ಮಿಟಾನಾ ನಾಮೋ ನಿಶಾ ಹಮಾರ ತವ್ಹೀದ್ ಅಂತಂದ್ರೆ ಭಗವಂತ ಒಬ್ಬನೇ ಅವನಿಗೆ ಮತ್ತೊಬ್ಬರಿಲ್ಲ ಅಂತ ಹೇಳುವಂಥ ಶ್ರದ್ಧೆಯನ್ನು ತೌಹೀದ್ ಅಂತ ಕರೀತಾರೆ ಈ ತವ್ಹೀದ್ ಅದು ನನ್ನ ಹೃದಯದೊಳಗೆ ತುಂಬಿಕೊಂಡಿದೆ ನಮ್ಮನ್ನು ಸೋಲ್ಸೋದೇನು ತಮಾಷೆ ಮಾತಲ್ಲಪ್ಪ ಅಂತ ಎಚ್ಚರಿಕೆ ಅದು ಹಾಡಬೇಕು ಅಂತ ಏ ಅರ್ಜೆ ಪಾಕ ತೇರಿ ಹುರ್ಮತ್ ಪೆ ಕಟ್ ಮರೆ ಹಂ ಹೇ ಖೂನ್ ತೇರಿ ರಗೋಮೆ ಅಬ್ ತಕ್ ರವಾಹಮಾರ ಮಕ್ಕ ಕೇಳದವರು ನಿನ್ನ ನಿನ್ನ ಮಣ್ಣಿನಲ್ಲಿ ನಮ್ಮ ರಕ್ತ ಸೇರ್ಕೊಂಡಿದೆ ಇವತ್ತಿನವರೆಗೂ ಆ ರಕ್ತ ನರನಾಡಿಗಳಲ್ಲಿ ಆ ಮಣ್ಣಿನ ನರನಾಡಿಗಳಲ್ಲಿ ಇದೆ ಅಂತ ಅಂದರೆ ಇಸ್ಲಾಂ ರಾಷ್ಟ್ರ ಕಟ್ಟಲಿಕ್ಕೆ ಬೇಕಾಗಿರುವಂಥ ಪ್ರೇರಣೆಯನ್ನು ಕೊಡಲಿಕ್ಕೆ ಎಲ್ಲ ಥರ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ರು ಸಾವಿರದ ಒಂಬೈನೂರ ಹತ್ತರಲ್ಲಿ ಆರೇ ವರ್ಷಗಳಲ್ಲಿ ಬಂದಂಥ ಬದಲಾವಣೆ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇದೇ ಇಕ್ಬಾಲ್ರು ಮಾತಾಡ್ತಾ ಏನು ಹೇಳ್ತಾರೆ ಅಂತಂದರೆ ಮುಸ್ಲಿಂ ಲೀಗಿನ ಅಧ್ಯಕ್ಷರಾಗಿ ಒಂದು ಭಾಷಣದಲ್ಲಿ ಹೇಳ್ತಾರೆ ಪಂಜಾಬ್ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಸಿಂಧ್ ಬಲೂಚಿಸ್ತಾನ ಇವೆಲ್ಲವೂ ಒಂದಾಗಿ ಬ್ರಿಟಿಷರ ಅಡಿಯಲ್ಲಿ ನಾವೊಂದು ಪ್ರತ್ಯೇಕ ರಾಷ್ಟ್ರವಾಗೋಣ ಅಥವಾ ಬ್ರಿಟಿಷರಿಲ್ಲದೆ ನಾವೊಂದು ಪ್ರತ್ಯೇಕ ರಾಷ್ಟ್ರವಾಗೋಣ ಅಂತ ಅಲ್ಲಿವರೆಗೂ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯೇ ಇರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆಗಿದ್ದು ಸಾರೇ ಜಹಾಸೆ ಅಚ್ಚ ಬರೆದವ್ರು ನಮ್ಗೆ ಹಾಡು ಇವತ್ತಿಗೂ ಬಹಳ ಹೆಮ್ಮೆ ಅಂತ ಅನಿಸುತ್ತೆ ಆದರೆ ಬರೆದವರ ಮಾನಸಿಕತೆ ಎಷ್ಟು ಬದಲಾಗಿತ್ತು ಅನ್ನೋದನ್ನು ನೋಡ್ತಾ ಹೋಗಿ ಮುಸ್ಲಿಂ ರಾಷ್ಟ್ರಗಳು ಭೇದ ಮರೆತು ಒಂದಾಗಬೇಕು ನಾವೆಲ್ಲರೂ ಒಟ್ಟಾಗಿ ಇಡೀ ಜಗತ್ತನ್ನು ಆಳುವಂತಾಗಬೇಕು ಅಂತ ಕನಸು ಕಟ್ಟಿದ್ದ ಅವರು ಇಕ್ಬಾಲ್ ಅಹಮದ್ರು ಖಿಲಾಫತ್ ಚಳುವಳಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಇಪ್ಪತ್ತಾರರವರೆಗೆ ಗಾಂಧೀಜಿ ತಗೊಂಡಂಥ ಒಂದು ಬ್ಲಂಡರ್ ನಿರ್ಣಯ ಅಂತ ಅನೇಕರು ಏನು ಹೇಳ್ತಾರೆ ಆ ಚಳುವಳಿ ನಡೆಯುವಾಗ ಮುಸಲ್ಮಾನರೆಲ್ಲರೂ ಖಿಲಾಫತ್ನ ಪರವಾಗಿ ನಿಂತರೆ ಇವರು ಮಾತ್ರ ಖಿಲಾಫತ್ ಚಳುವಳಿಯ ಪರವಾಗಿ ನಿಂತಿರಲಿಲ್ಲ ಬದಲಾಗಿ ಬ್ರಿಟಿಷರ ಪರವಾಗಿ ನಿಂತಿದ್ದರು ಉಲ್ಟಾ ಉಲ್ಟಾ ಮಾತಾಡೋದಿರಲಿ ಅವರು ಉಲ್ಟಾ ಎಲ್ಲಿವರೆಗೂ ಇದ್ದರು ಅಂತಂದರೆ ಆ ಬ್ರಿಟಿಷರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕೊಟ್ಟ ನೈಟ್ಹುಡ್ ಪದವಿಯನ್ನು ಇದೇ ಸಂದರ್ಭದಲ್ಲಿ ಪಡ್ಕೊಂಡಿದ್ದರು ನನಗೆ ಇವೆಲ್ಲ ನೋಡುವಾಗ ಇಮ್ರಾನ್ ಖಾನ್ ನೆನಪಾಗ್ತಾನೆ ಇಮ್ರಾನ್ ಖಾನ್ ಕಾಶ್ಮೀರದಲ್ಲಿ ಮುಸಲ್ಮಾನರು ಸಂಕಟದಲ್ಲಿದ್ದಾರೆ ಅಂತ ಹೇಳ್ತಾನೆ ಚೀನಾದಲ್ಲಿ ಉಯಿಗುರುಗಳ ಪ್ರಾಬ್ಲಮ್ ಬಗ್ಗೆ ಏನು ಅವರ ಆಂತರಿಕ ವಿಚಾರ ಅಂತಾನೆ ಅಂದರೆ ಅದು ಜನರಲ್ಲಾಗಿ ಒಳಿತಿಗೋಸ್ಕರ ಕೇಳ್ಕೊಳ್ಳುವಂಥದ್ದಲ್ಲ ತನಗೆ ಬೇಕಾಗಿ ಮಾಡುವಂಥ ಒಂದು ಪ್ರಯತ್ನ ಅಷ್ಟೆ ಅದಕ್ಕಿಂತ ಹೆಚ್ಚಿನದ್ದೇನೂ ಇಲ್ಲ ತನ್ನ ಸ್ವಾರ್ಥವನ್ನು ಈಡೇರಿಸಿಕೊಳ್ಳಿಕ್ಕೆ ಮಿತ್ರೆ ಸಾವಿರದ ಒಂಬೈನೂರ ಮೂವತ್ತು ಆ ಸಂದರ್ಭಗಳಲ್ಲಿ ಇವರು ದ್ವಿರಾಷ್ಟ್ರ ಸಿದ್ಧಾಂತದ ಬಗ್ಗೆ ಮಾತನಾಡುವಾಗ ಯಾರನ್ನು ದ್ವಿರಾಷ್ಟ್ರ ಸಿದ್ಧಾಂತದ ಜನಕ ಅಂತ ನಾವು ಕರಿತೀವೋ ಮೊಹಮ್ಮದ್ ಅಲಿ ಜಿನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಜೊತೆ ಒಪ್ಪಂದ ಮಾಡ್ಕೊಳ್ತಾ ನೆಗೋಸಿಯೇಷನ್ ಮಾಡ್ತಾ ಮುಸಲ್ಮಾನರಿಗೆ ಇಷ್ಟು ಮಾಡಿಬಿಡಿ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳೋ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದ ಆದರೆ ಅದರ ಅಡಿಪಾಯ ಶುರುವಾಗಿದ್ದಿಲ್ಲ ಸೆಕ್ಯುಲರಿಸಮ್ ಅನ್ನೋದು ಇಸ್ಲಾಮನ್ನ ಸಂಕಟಕ್ಕೆ ದೂಡುತ್ತೆ ಅಂತ ಹೇಳಿ ಇಕ್ಬಾಲ್ ಅಹಮದ್ರು ನಾನು ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದೀನಿ ಅದು ಮುಸ್ಲಿಂ ಇರಲಿ ಹಿಂದೂ ಇರಲಿ ಅದು ಅಜೀಮುಲ್ಲಾ ಖಾನ್ ಇರಲಿ ಅದು ಹುಸ್ನಾಬಾಯಿಯೇ ಇರಲಿ ಅವರೆಲ್ಲರೂ ಹಿಂದೂ ಮುಸ್ಲಿಮರ ಏಕತೆಯ ಬಗ್ಗೆ ಮಾತನಾಡ್ತಿದ್ರೆ ಇಲ್ಲ ಆ ಏಕತೆಯನ್ನು ತುಂಡರಿಸುವಂಥ ಪ್ರಯತ್ನಕ್ಕೆ ಇಕ್ಬಾಲ್ ಅಹಮದ್ರು ಕೈ ಹಾಕಿ ಆಗಿತ್ತು ಎಲ್ಲಿವರೆಗೂ ಆಗಿತ್ತು ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇವರು ಹೇಳಿದ್ರ ಪರಿಣಾಮವಾಗಿ ಸಾವಿರದ ಒಂಬೈನೂರ ನಲವತ್ತರ ವೇಳೆಗೆ ಅದೇ ಮೊಹಮ್ಮದ್ ಅಲಿ ಜಿನ್ನ ಹಿಂದೂ ಮುಸ್ಲಿಮರು ಎರಡು ರಾಷ್ಟ್ರ ಹತ್ತು ಕೋಟಿ ಮುಸಲ್ಮಾನರು ಅವರು ತಮ್ಮದೇ ಆದ ದೇಶ ತಮ್ಮದ್ದೇ ಆದ ಸಂಸ್ಕೃತಿಯೊಂದಿಗೆ ಅದರದ್ದೇ ಆದ ಪರಂಪರೆಯೊಂದಿಗೆ ಸೆಪರೇಟಾಗಿ ರಚನೆ ಮಾಡ್ಕೊಳ್ತಾರೆ ಅಂತ ಸಾವಿರದ ಒಂಬೈನೂರ ನಲವತ್ತೇಳ ನಲವತ್ತರ ವೇಳೆಗೆ ಮಾತನಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದ ಹತ್ತು ವರ್ಷಗಳಲ್ಲಿ ಇದಾಗಿರುವಂಥ ಬದಲಾವಣೆ ಅಂತ ಹೀಗಾಗಿ ಪಾಕಿಸ್ತಾನ ಪಾಕಿಸ್ತಾನದ ಜನಕ ಯಾರು ಅಂತ ಕೇಳಿದರೆ ಅವರು ನಿಸ್ಸಂಶಯವಾಗಿ ಹೇಳ್ತಾರೆ ಅದು ಇವರ ಕಾರಣದಿಂದಾಗಿ ಇಕ್ಬಾಲ್ ಅಹಮದರ ಕಾರಣದಿಂದಾಗಿ ಆಗಿದ್ದು ಅಂತ ನಾವು ಮಾತ್ರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರು ಬರೆದ ಗೀತೆಯನ್ನು ಭಾಳ ಹೆಮ್ಮೆಯಿಂದ ಆನಂದಿಸ್ತೀವಿ ಬೇಜಾರಿಲ್ಲ ಆದರೆ ಆ ಹೆಮ್ಮೆ ಆ ಹೆಮ್ಮೆಯ ಹಿಂದಿರುವಂಥ ಒಂದು ಕಥೆ ಗೊತ್ತಿಲ್ಲದೆ ಹೋದರೆ ಮಾತ್ರ ಇದು ಬಹಳ ಡೇಂಜರ್ ಆಗಿಬಿಡುತ್ತೆ ನಾವು ಇದನ್ನು ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಅನೇಕ ಬಾರಿ ಇನ್ನೊಬ್ಬರಿಗೆ ನೋವಾಗ ನೋವಿನ ಪ್ರಶ್ನೆಯೇ ಇಲ್ಲ ಇದು ಹಿಸ್ಟ್ರಿ ನಾವು ತಿಳಿದಿಟ್ಕೊಳ್ಬೇಕಿದ್ನ ಏನ್ ಮಾಡಿದ್ರು ಇವರು ಅಂತ ಗೊತ್ತಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಹಾಡಿನ ಹಿಂದಿರುವಂಥ ಕಥೆಯನ್ನು ಹೇಳಿದೆ ಇನ್ನು ಕನ್ನಡದವರು ಏನು ಕಡಿಮೆ ಇರಲಿಲ್ಲ ಲಾವಣಿಗಳು ಗೇಯ ಗೀತೆಗಳು ಅದನ್ನು ಜನಪದರು ಬರೆದಿದ್ದಲ್ಲದೆ ಖ್ಯಾತನಾಮರು ಬರೆದರು ಬಸಪ್ಪ ಬೆಟಗೇರಿ ಲಾವಣಿಗಳ ನೀಲಕಂಠಯ್ಯ ಅಂತ ಹೆಸರು ಕರ್ಕೊಳ್ಪಡ್ತಾ ಇದ್ದವರು ಅವರ ಶಿಷ್ಯರಾಗಿದ್ದಂಥ ಮೈಸೂರಿನ ವಿಶಕಂಠರಾಯರು ಕಾಸರಗೋಡಿನ ಲಕ್ಷ್ಮೀನಾರಾಯಣ ಪುಣೀತಾಯ ತಿಪ್ಪಯ್ಯ ಮಾಸ್ತರು ಶಾಂತಕವಿಗಳು ಎಂ ಎನ್ ಕಾಮತರು ಎಂ ಎನ್ ಕಾಮತನಂತೂ ಜನಗಣ ಮನವನ್ನು ಅವತ್ತೇ ಕನ್ನಡಕ್ಕೆ ಅನುವಾದ ಮಾಡಿದವರು ಬೇಂದ್ರೆ ಕುವೆಂಪು ಬಿ ಎಂ ಶ್ರೀ ತರದವರು ರಾಯರು ಬೆಟಗೇರಿ ಕೃಷ್ಣ ಶರ್ಮರು ಕೈಯಾರ್ಕಿ ಎಣ್ಣರ ಇರು ದಿನಕರ ದೇಸಾಯಿ ಅವರು ಎಷ್ಟು ಜನ ಬರೆದರು ಕುವೆಂಪು ಅವರ ನಡೆ ಮುಂದೆ ನಡೆ ಮುಂದೆ ಅಂತಂದು ಹೋರಾಟಕ್ಕೆ ಒಂದು ಗೀತೆ ಆಗೋಗಿತ್ತು ಎಲ್ಲಾದರೂ ಒಂದು ನೂರು ಜನ ಸೇರಿದ್ರೆ ನಡೆ ಮುಂದೆ ನಡೆ ಮುಂದೆ ನುಗ್ಗೆ ನಡೆ ಮುಂದೆ ಅಂತ ಹೇಳ್ಕೊಂಡು ಹೋಗುವಂಥದ್ದು ಅಂತ ಬೇಂದ್ರೆಯವರ ಇದೇ ಇದೋ ಹೊರಟವು ಬಿಡುಗಡೆಗೆ ಅನ್ನುವಂಥ ಹಾಡು ಕೂಡ ಅಷ್ಟೇ ವ್ಯಾಪಕವಾಗಿತ್ತು ಸಾಲಿ ರಾಮಚಂದ್ರ ಇರ ಗೀತೆಯ ಕೆಲವು ಸಾಲು ಓದ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಅವತ್ತಿನ ದಿನಗಳಲ್ಲಿ ಬರೆದಿದ್ದು ಆವಿನದ ನೊರೆವಾಲನೊಲ್ಲೇನು ವಾಲನೊಲ್ಲೇನು ದೇವಲೋಕದ ಸುತಯ್ಯನೊಲ್ಲೇನು ದೇವಿ ನಿನ್ನಯ ನಾಮದ ಅದ್ಭುತ ರುಚಿಯ ನರಿತಿಯನು ಪಾವನಳೆ ನಿನ್ನಂಗ್ರಿ ಕಮಲವ ಸೇವಿಸಲು ದೊರೆತಿರಲಿ ಭಾರತಿ ಶ್ರೀವರಣ ಕೃಪೆಯಿಂದ ಮತ್ತಿನ್ನೇನು ಬೇಡನೆಗೆ ನನಗೆ ನನಗೆ ಆಗ್ತಾನೆ ಕರೆದ ನೊರೆಯುಕ್ತ ಹಾಲೇನು ಬೇಕಾಗಿಲ್ಲ ದೇವಲೋಕದ ಸುತೆಯೂ ಬೇಕಾಗಿಲ್ಲ ನಿನ್ನ ಪದ ಕಮಲದಲ್ಲಿ ನಿಂತುಕೊಂಡು ಸೇವೆ ಮಾಡುವ ಭಾಗ್ಯ ಸಿಕ್ಕಿದರೆ ಸಾಕು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಸಾಲಿ ರಾಮಚಂದ್ರ ರಾಮಚಂದ್ರಾಯರು ಹೇಳೋದು ಬರಲಿ ಬ್ರಾಹ್ಮಣರಲ್ಲಿ ಜನ್ಮವು ಬರಲಿ ಮಾದಿಗರಲ್ಲಿ ಇಲ್ಲವೇ ಇರದು ಚಿಂತೆಯು ತಾಯೇ ನಿನ್ನುದರದಲ್ಲಿ ಜನಿಸಿದರೆ ನೀನು ನನ್ನನ್ನು ಮುಂದಿನ ಜನ್ಮ ಅಂತ ಕೊಡೋದಿದ್ರೆ ಬ್ರಾಹ್ಮಣ ಆಗಾದರೂ ಮಾಡು ಮಾದಿಗಾದರೂ ಮಾಡು ಐ ಡೋಂಟ್ ಮೈಂಡ್ ಆದರೆ ನಿನ್ನ ಉದರದಲ್ಲಿ ಜನಿಸ್ತೀನಲ್ಲ ನನಗೇನು ಪ್ರಾಬ್ಲಮ್ಮೇ ಇಲ್ಲ ಖುಷಿಯಾಗಿರ್ತೀನಿ ನಾನು ಅಂತ ಏನು ಚೆನ್ನಾಗಿದೆ ಸಾಲುಗಳು ಪರಮಭಾಗ್ಯವು ಎಂಬುದರಿವೇನು ಪ್ರತಿ ಪ್ರತಿಜನ್ಮದೊಳು ಧರಣು ದಯೆಯಿಂದೆನೆಗೆ ನಿನ್ನೊಳು ಕೊಡಲಿ ಜನ್ಮವನು ಉದ್ದಕ್ಕೂ ಈ ಥರದ ಸಾಲುಗಳನ್ನು ಬರೆದಿದ್ದಾರೆ ಸಾಲಿ ರಾಯರ ಈ ಸಾಲುಗಳು ಓದಲೇಬೇಕಾಗಿರುವಂಥ ಸಾಲುಗಳು ಪುಣ್ಯವಶಾತ್ ಸೂರನಾಥ್ ಕಾಮತ್ರು ಇವೆಲ್ಲವನ್ನು ಸಂಕಲಿಸಿ ಒಂದು ಪುಸ್ತಕವನ್ನು ಮಾಡಿ ಸ್ವಾತಂತ್ರ್ಯ ಸಮರದ ಗೇಯ ಗೀತೆಗಳು ಅಂತಾನೆ ಕೈಯಲ್ಲಿಟ್ಟಿದ್ದಾರೆ ನಮಗೆಲ್ಲ ಗೊತ್ತೇ ಇರದ ಅನೇಕ ಕವಿಗಳು ಬರೆದಿರುವಂಥ ಆ ಗೇಯ ಗೀತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ ಇದರಲ್ಲಿ ಬಿಷ್ಟಪ್ಪ ಮಂಡೇದ ಅಂತ ಒಬ್ಬ ಕವಿ ಅವತ್ತಿನ ದಿನಗಳಲ್ಲಿ ಬರೆದಿದ್ದ ಗೀತೆ ಎಷ್ಟು ಚೆನ್ನಾಗಿದೆ ನೋಡಿ ಆಕ್ರೋಶ ಹೆಂಗಿತ್ತು ಅಂತ ಹೇಳಲಿಕ್ಕೆ ಕನ್ನಡಿಗರ ಆಕ್ರೋಶ ಏನೂ ಕಡಿಮೆ ಇರಲಿಲ್ಲ ಅಂತ ಮಂಗನ್ನ ನೋಡಿದೆನೋ ನಾನೊಂದು ಮಂಗನ್ನ ನೋಡಿದೆನೋ ಕೆಂಪು ಮಾರಿ ಮಂಗನ್ನ ನೋಡಿದೆನೋ ಅಂತ ಬ್ರಿಟಿಷರು ಹೇಳೋದು ಕೆಂಪು ಮಾರಿ ಮಂಗ ಅಂತ ನೆಕ್ಸ್ಟ್ ಚೆನ್ನಾಗಿದೆ ಮಂಗನ್ನ ನೋಡಿದೆ ಹಂಗಿಲ್ಲ ಯಾರದು ಹಿಂದೂಸ್ತಾನವನ್ನು ತಿನ್ನೋ ಹಂದಿ ಕುಲದ ಮಂಗ ಕಾಲು ಕುಬಸದ ಮಂಗ ಮೇಲೆ ಟೋಪಿಗುಳ್ಳ ಮಂಗ ಹಾಲುಂಡ ದೇಶದ ಮ್ಯಾಲ ಹಲ್ಲ ಮಾಡಿತೋ ಮಂಗ ಮೀಸಿ ಇಲ್ಲದ ಮಂಗ ವಿಶ್ವಾಸಗೇಡಿ ಮಂಗ ಲೇಸೆಂದ ಹಿಂದೂಸ್ತಾನದ ಹೇಸಿಗೆ ತಿಂದ ಮಂಗ ಲೇಸು ಅಂತ ಕರೆದು ಜಾಗ ಕೊಟ್ಟರೆ ಹೇಸಿಗೆ ತಿಂತಲ್ಲೋ ಮಂಗ ಕೆಂಪು ಮೂತಿಯ ಮಂಗ ಅಂತ ಒಂದಾದಾಗಲೇ ನಾವಿಂದ ಬಂದು ಸಿಕ್ಕೇತ ಮಂಗ ಬಿಷ್ಟಣ್ಣ ಕವನ ಅನುವಾಗ ಹಲ್ಲ ಕಿಸಿತಿತ್ತು ಮಂಗ ಅಂತ ನಾವೆಲ್ಲ ಒಂದಾಗ್ತಾ ಇದ್ದೀವಿ ಎಂದಾಗಲೇ ಈಗ ಬಂದು ನಿಂತ್ಕೊಂಡಿದೆ ಮಂಗ ಇನ್ನಿದನ್ನು ಸಿಗಿದು ಹಾಕಬೇಕಾದ ಅಗತ್ಯ ಇದೆ ಎನ್ನುವಂಥ ಕಲ್ಪನೆಯನ್ನು ಅವ್ರು ಕಟ್ಟಿಕೊಡ್ತಾರೆ ಇನ್ನೊಂದು ಲಾವಣಿ ನನಗೆ ಇದೇ ಥರದ ಭಾಳ ಇಷ್ಟವಾಗಿದ್ದು ಇದನ್ನು ಬರೆದವರು ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ಅವ್ರು ಹೇಳ್ತಾರೆ ಇದು ಸ್ವದೇಶಿ ಮೂವ್ಮೆಂಟಿಗೆ ಬರೆದಿರುವಂಥದ್ದು ಉಡುಬ್ಯಾಡ್ರಿ ಪರದೇಶದಿಂದ ಬಂದ ಜಿನಗಾದ ದೋತರ ಸುಟ್ಟು ಹಾಕ್ರಿ ಸರ್ವರ ಬೂಟು ಹ್ಯಾಟು ನೆಕ್ಟೈ ಕಾಲರ ಮೇಲಾದಂಥ ಬಡಿವಾರ ಬಿಟ್ಟು ಬಿಡಿರಿ ಎಲ್ಲಾರ ಲಾವಣಿ ಶೈಲಿ ಗೀತ ಇದು ಕೈರಾಟೆಯಿಂದ ನೂಲ ತೆಗೆಯಿರಿ ಖಾದಿಯ ಭಂಡಾರ ಹಿಂದೂಸ್ತಾನದ ಅರಬಿಯನ್ನು ಧರಿಸಿ ಮೆರೆಯಿರಿ ಬಾಂಧವರ ಹಿಂಗ ನಡೆದಿದ್ರೋ ಹಿರಿಯರ ನಮ್ಮ ಅಜ್ಜ ಮುಚ್ಚರ ಕುಡಿಬ್ಯಾಡ್ರಿ ಚಹಾ ಅಂಗಡಿಗೆ ಹಾಕ್ರಿ ಬೇಗ ಬಹಿಷ್ಕಾರ ಒಡೆದ ಹಾಕ್ರಿ ಕಪ್ಪು ಬಸಿ ಮೊದಲಾದ ಅದ್ದರ ಸಾಮಾನ ಫಳಾರ ಬ್ರೇಡು ಬಿಸ್ಕಿಟು ಅದರಿಂದ ಸುಖವಿಲ್ಲ ಎಳ್ಳಷ್ಟು ಅವರದನ್ನು ಮುಟ್ಟಿಸುವಂಥ ರೀತಿ ಇದೆಯಲ್ಲ ಅವತ್ತಿನ ದಿನಗಳಲ್ಲಿ ಕೊಡಬೇಕು ಅಂತ ಚಹಾದ ಪುಡಿಯೊಳಗೆ ಕೂಡಿಸಿ ರಕ್ತವ ಬಿಸಿಲಿಗೆ ಹಾಕುವರ ಇಂಥ ಹೀನ ಚಟವ ಹಿಂದೂ ಜನರಿಗೆ ತಂದು ಕಲಿಸಿದಾರ ಇಂಥ ಕೆಟ್ಟ ವ್ಯಾಪಾರ ಮಾಡಿ ದುಡ್ಡು ಸೆಳೆಯುವರ ಮುಂದಿನ ಸಾಲು ಕೂಡ ಹಾ ಸೋಡಾ ಲಿಂಬು ತಯಾರು ಮಾಡಿ ಹಾಳು ಮಾಡು ಎಂತಾರ ಹೀಗೆ ವಿಸ್ತಾರ ಮಾಡಿ ನಮ್ಮ ದೇಶದ ದುಡ್ಡು ಸೆಳೆಯುವರ ಇಂಥ ಕೆಟ್ಟ ವಿಚಾರ ಬಿಟ್ಟು ಬಿಡ್ರಿ ಎಲ್ಲರ ಇದು ಚೆನ್ನಾಗಿದೆ ನೆಕ್ಸ್ಟು ಮೀಸಿಗೆ ಫ್ರೆಂಚ್ ಕಟ್ಟ ಮಾಡಿಸಿ ಸಿಗರೇಟ್ ಸಿಗಿಸಿ ಸೇದುವರ ಶರಂಗ ಕಾಣಿಸ್ತೀರಿ ಗಂಡಸ್ಥಾನ ಇಲ್ಲದವರ ಇಂಥ ಪರದೇಶದ ಬಡಿವಾರ ಅದರಾಗಿ ಏನೈತಿ ಮಜಕೂರ ಸರ್ಕಾರದೊಡನೆ ಅಸಹಕಾರ ಮಾಡಿ ದೇಶೋದ್ಧಾರ ಸರ್ವರು ತಯಾರಾಗಿ ನಿಲ್ಲರಿ ಗಾಂಧಿ ಮಹಾತ್ಮಾರ ಹೇಳಿದ ತತ್ವ ವಿಚಾರ ಕೇಳಿರಿ ಶ್ರೀಕಂಠ ವಿಸಾರ ಅಂತ ಈ ಥರದ ಅನೇಕ ಲಾವಣಿಗಳು ಅವತ್ತಿನ ದಿನಗಳಲ್ಲಿ ವ್ಯಾಪಕವಾಗಿದ್ದುವು ಅಂತ ಜನ ಸಹಜವಾಗಿ ಈ ಇದರ ಶಕ್ತಿ ಹೇಗಿದೆ ಅಂತಂದರೆ ಒಂದು ಸಲ ಕೇಳಿ ಅಥವಾ ಎರಡು ಮೂರು ಸಲ ಕೇಳಿದ ಮೇಲೆ ಅಥವಾ ರಾಗಬದ್ಧವಾಗಿ ನಾವು ಹಾಡಿದ ಮೇಲೆ ಗೊತ್ತಿಲ್ಲದೆ ನಮ್ಮ ಬಾಯಿಗೆ ಬಂದ್ಬಿಡುತ್ತೆ ನಮಗೆ ಯಾವುದು ಸಾಲು ಇಷ್ಟ ಆಗುತ್ತೋ ಅಥವಾ ನಮ್ಮ ಎದುರುಗಡೆ ಯಾರೋ ಒಬ್ಬ ಫ್ರೆಂಚ್ ಬಿಟ್ಕೊಂಡು ಸಿಗರೇಟ್ ಇರೋನು ಇದ್ದರೆ ಅವನು ನಮಗೆ ನೆನಪಾಗ್ತಾನಲ್ಲ ಆ ಸಾಲಂತೂ ಹಾಗೆ ನೆನಪಿರುತ್ತೆ ಅವನು ಕಂಡಾಗೆಲ್ಲ ಇದನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಈ ಈ ಲಾವಣಿಗಳ ಈ ಥರದ ಗೀತೆಗಳ ಈ ಗೇಯ ಗೀತೆಗಳ ಆನಂದವೇ ಅಂಥದ್ದು ಈ ಥರದ ಅಸಂಖ್ಯ ಗೀತೆಗಳು ಕರ್ನಾಟಕದಲ್ಲೂ ಹುಟ್ಕೊಂಡಿದ್ದು ದೇಶದ ಮೂಲೆ ಮೂಲೆಗಳಲ್ಲಿ ಈ ಥರದ ಚರ್ಚೆಯ ಮೂಲಕ ಈ ನಾಡನ್ನು ಒಟ್ಟು ಕಟ್ಟಿ ಈ ನಾಡನ್ನು ಹೋರಾಟಕ್ಕೆ ಸಿದ್ಧಗೊಳಿಸುವಂಥ ಪ್ರಯತ್ನ ಇತ್ತಲ್ಲ ಅದು ಬಹಳ ಅಪರೂಪದ್ದಾಗಿತ್ತು ಅದು ಹಾಡುಗಳ ಮೂಲಕ ಈ ನಾಡಿನಲ್ಲಿ ನಡೀತು ಸ್ವಾತಂತ್ರ್ಯ ಸಂಗ್ರಾಮದ ಎಪ್ಪತ್ತೈದನೇ ವರ್ಷದ ಈ ಆಚರಣೆಯ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಾಡುಗಳನ್ನು ಮರೆಯುವಂತಿಲ್ಲ ಅನ್ನೋ ಕಾರಣಕ್ಕೋಸ್ಕರವೇ ಇವುಗಳನ್ನೆಲ್ಲ ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನ ಮಾಡಿದ್ದು ನೀವೆಲ್ಲರೂ ಪ್ರೀತಿಯಿಂದ ಆಲಿಸಿದ್ದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಾಳೆ ನಾನು ನಾನು ಸಂಗ್ರಾಮದಲ್ಲಿ ಗುಂಡಿನ ಮೊರತ ಹೇಗಿತ್ತು ಅಂತ ಈ ದೇಶದಲ್ಲಿ ಬಾಂಬ್ಗಳನ್ನು ತಯಾರು ಮಾಡಿದ್ದಿರ್ಬೋದು ಪಿಸ್ತೂಲುಗಳನ್ನು ಬಳಸಿದ್ದಿರ್ಬೋದು ಬಾಂಬ್ಗಳನ್ನು ವಿದೇಶದಿಂದ ತರುವಂಥ ಪ್ರಯತ್ನ ಮಾಡಿದ್ದಿರ್ಬೋದು ಇವೆಲ್ಲದರ ಕುರಿತಂತೆ ನಾಳೆ ವಿಸ್ತಾರವಾದ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ ಪ್ರೀತಿಯಿಂದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು ಒಂದೇ ಮಾತ್ರ ಜೈ ಹಿಂದ್